मैडम मैडम यारो पोली रास्कल पेपर तुम्बा उमा उमा अंत टाइप मडिदाने आफीस मेले नाक जन नाक तरा इर्तारे आफीस मेले नाक जन नाक तरा इर्तारे मैडम आ पोली रास्कल गे दिना नन हेसर टाइप माड़ी माड़ी बेजार आगोयतु अंत कानुत्ते इवत नोड़ी नन हेसर टाइप ए माड़िल्ल अवनु हेग टाइप माड़क साध्य मैडम इवत्त पोली रास्कल गे उगुर सत्तु शंकर नन तम्मंदर नान याक कर्क बंदे गोता विचार नान निम हत्र स्वल्प मताडबेकु नम अम्मा सायोवाग आ हुडगरन नन वश कुप्सि सत्रु अवरन चन्ना ओदिसबेकु डिग्री तगोबेकु ओळ्ळे केलसक्के सेरिसबेकु आमेले ओळ्ळे हुडगियरन्न नोडि अवरिगे मद्वेनू माडिसबेकु आ कर्तव्य मुगियोवरेगु ನನ್ನ ಮದುವೆ ಮಾಡ್ಕೊಳ್ಳೋ ಆಸೆನೇ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸಬಿಡಿ ಉಮಾ ನನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನಿಮ್ಮ ಕರ್ತವ್ಯದಲ್ಲಿ ನಾನು ಪಾಲ್ತಕೋಬೋದಲ್ಲ ರಾಮನಿಗೆ ಅಳಿಲ್ ಸಹಾಯ ಮಾಡಿದಾಗೆ ಅದು ನಡೆಯೋ ವಿಷಯ ಅಲ್ಲ ಶಂಕರ್ ನಾಳೆ ನೀವು ಅವರನ್ನ ಭಾರ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಭಾರ ಅವರು ಹೊತ್ತುಕೊಂಡು ಹೋಗೋವರೆಗೂ ನಾನು ಅವರನ್ನ ಭಾರ ಅಂತ ತಿಳ್ಕೊಳ್ಳೋಲ್ಲ ಇದು ಸತ್ಯ ಅವರು ಬೆಳೆದ ದೊಡ್ಡವರಾಗಿ ಆ ಮನೆನ ಅವರ ಹೆಸರು ಮಾಡೋವರೆಗೂ ಆ ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂತ ನಾನು ಮನಸಲ್ಲೇ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಶಂಕರ್ ಸರಿ ನಾನು ಮನೆಯಳಿನಾಗಿ ನಿಮ್ಮ ಮನೆಗೆ ಬಂದುಬಿಟ್ರೆ ಇಷ್ಟೆಲ್ಲ ಆದರೂ ನನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಯಾಕೋ ಒತ್ತಾಡ್ತೀರಿ ಕಷ್ಟಪಡ ಒಂದು ಹೆಣ್ಣಿನ ಕೈ ಹಿಡಿದ್ರೆ ಕೊನೆವರೆಗೂ ದಾಂಪತ್ಯ ಜೀವನ ಸಿಹಿಯಾಗಿರುತ್ತೆ ನನ್ನ ಅಭಿಪ್ರಾಯ ನಾಳೆ ನನ್ನ ತಮ್ಮಂದ್ರು ನಿಮ್ಮ ಹತ್ರ ಅದು ಬೇಕು ಇದು ಬೇಕು ಅಂತ ಕೇಳೋಕೆ ಸಂಕೋಚ ಪಡ್ಕೋಬಹುದು ಸರಿ ಇನ್ಮೇಲೆ ನಿನ್ನ ಸಂಸಾರ ನಿರ್ವಹಣೆಯಲ್ಲಿ ನಾನು ತಲೆ ಇಡೋಲ್ಲ ಸರಿ ತಾನೆ ಅದಕ್ಕಲ್ಲ ನಾಳೆ ನಮಗೆ ಮಕ್ಕಳಾಯ್ತು ನೀ ಆಗ ಈ ಮಕ್ಕಳು ಎರಡನೇ ದರ್ಜೆಗೆ ಇಳಿದು ಬಿಡ್ತಾರಲ್ವಾ ನಮಗೆ ಮದುವೆ ಆಗದನೇ ಎರಡು ಮಕ್ಕಳು ಇದ್ದಾರಲ್ಲ ಹ್ಮ್ ದೊಡ್ಡವನ್ ಬಲರಾಮ ಎರಡನೇವನ್ ಶ್ರೀಕೃಷ್ಣ ಇದಾದ ಮೇಲೂ ಮಕ್ಕಳು ಬೇಕೇನು ನನಗೆ ಯಜಮಾನಿ ಆಗೋಳಿಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನು ಸಂಸಾರ ನಿಭಾಯಿಸೋಕೆ ನಾನು ಸಂಪಾದಿಸ್ತಾ ಇದ್ದೀನಲ್ಲ ನೀವು ಕೆಲಸಕ್ಕೆ ರಿಸೈನ್ ಮಾಡ್ತೀರಾ ಆಗ್ಲಿ ಯಜಮಾನ್ರೇ मर्त नम मद्वे आगे हत वर्ष आयतु हत वर्ष आगे कणे ले ले नोड़ता ನನ್ನೆ ಮದುವೆ ಆದಂಗಿದೆಯಾ ಬಿಟ್ರಿ ಹಾ
ಬೇಗ ಸ್ನಾನ ಮಾಡಿ ರೆಡಿಯಾಗಿ. ನನ್ನ ತಮ್ಮಂದ್ರೇನೋ ಪಿಕ್ನಿಕ್ ಅರೇಂಜ್ ಮಾಡಿದ್ದಾರೆ. ದೈವವು ನಮ್ಮ ಕಾಕ, ನಮ್ಮ ಜೀವವು ನಮ್ಮ ಭಾವ ಭಾವ. ತಂದೆಯಾರು ತಾಯಿಯಾರು ನಾವು ಕಾಣೆವಲ್ಲ ಎಂದು ನಮಗೆ ನೀನು ಎಲ್ಲ. ಅಕ್ಕ ಅಕ್ಕ ನಮ್ಮ ಅಮ್ಮನು ನೀನೇ, ಭಾವ ಭಾವ ನಮ್ಮ ಅಪ್ಪನು ನೀನೇ, ನಾವೇ ನಿಮ್ಮ ಮಕ್ಕಳು ತಾನೇ. ಪ್ರೀತಿ ದೈವವು ನಮ್ಮ ಅಕ್ಕ ಅಕ್ಕ, ನಮ್ಮ ಜೀವವು ನಮ್ಮ ಭಾವ ಭಾವ. ತಂದೆಯಾರು ತಾಯಿಯಾರು ನಾವು ಕಾಣೆವಲ್ಲ ಎಂದು ನಮಗೆ ನೀವೇ ಎಲ್ಲ. ಅಕ್ಕ ಅಕ್ಕ ನಮ್ಮ ಅಮ್ಮನು ನೀನೇ, ಭಾವ ಭಾವ ನಮ್ಮ ಅಪ್ಪನು ನೀನೇ, ನಾವೇ ನಿಮ್ಮ ಮಕ್ಕಳು ತಾನೇ. ಎಂಬುದ ಪ್ರೀತಿ ಎಂಬುದ ಕಾತಿಳಿಸಿದೆ, ಸತ್ಯ ನೀತಿಯ ಪಾಪ ಭೀತಿಯ ಲೋಕ ರೀತಿಯ ಭಾವ ಕಲಿಸಿದೆ. ಅಕ್ಕನ ಮಾತಿಗೆಂದು ಎದುರೇ ಇಲ್ಲ, ಭಾವ ಎಳೆದ ಗೆರೆಯ ದಾಟುವುದಿಲ್ಲ. ನಿಮ್ಮೆದುರು ಬಾಲ ಬಿಚ್ಚೋ ಧೈರ್ಯವೂ ಇಲ್ಲ, ಕೋಪ ನಿಮಗೆ ಬಂದುದನ್ನು ಕಂಡೇ ಇಲ್ಲ. ಶಾಂತಿ ಸಹನೆ ಮೂರ್ತಿಯು ನೀವೇ ಎಲ್ಲ, ನೀವಲ್ಲದೆ ನಮಗೆ ಬೇರೆ ದೇವರೇ ಇಲ್ಲ. ಪ್ರೀತಿ ದೈವವು ನಮ್ಮ ಕಾಕ, ನಮ್ಮ ಜೀವವು ನಮ್ಮ ಭಾವ ಭಾವ. ತಂದೆಯಾರು ತಾಯಿಯಾರು ನಾವು ಕಾಣೆವಲ್ಲ ಎಂದು ನಮಗೆ ನೀವೇ ಎಲ್ಲ. ಅಕ್ಕ ಅಕ್ಕ ನಮ್ಮ ಅಮ್ಮನು ನೀನೇ, ಭಾವ ಭಾವ ನಮ್ಮ ಅಪ್ಪನು ನೀನೇ, ನಾವೇ ನಿಮ್ಮ ಮಕ್ಕಳು ತಾನೇ. ಪ್ರೀತಿ ದೈವವು ನಮ್ಮ ಅಕ್ಕ ಅಕ್ಕ, ನಮ್ಮ ಜೀವವು ನಮ್ಮ ಭಾವ ಭಾವ. ನಮಗೆ ಜನ್ಮವು ಮತ್ತೆ ಇದ್ದರೆ ನಿಮ್ಮ ಮಕ್ಕಳಾಗಿ ಹುಟ್ಟಿ ಬರುವೆವು. ಮಮತೆ ಮೂರ್ತಿಯೇ ಕರುಣ ಜ್ಯೋತಿಯೇ ನಿಮ್ಮ ಭಾರವ ನಾವು ಹೊರುವೆವು. ಅಕ್ಕನಿಗೆ ಇದುವರೆಗೆ ಮಕ್ಕಳೇ ಇಲ್ಲ, ನಮ್ಮನ್ನು ಸಾಕಲೆಂದು ಹೆರಲೇ ಇಲ್ಲ. ನಿಮ್ಮ ಋಣ ತೀರಿಸುವ ಬಗೆ ಗೊತ್ತೇ ಇಲ್ಲ, ಧನ್ಯವಾದ ಹೇಳಲು ಮಾತುಗಳಿಲ್ಲ. ನಿಮ್ಮ ಋಣ ತೀರಿಸುವ ಬಗೆ ಗೊತ್ತೇ ಇಲ್ಲ, ಧನ್ಯವಾದ ಹೇಳಲು ಮಾತುಗಳಿಲ್ಲ. ಪ್ರೀತಿ ದೈವವು ನಮ್ಮ ಅಕ್ಕ ಅಕ್ಕ, ನಮ್ಮ ಜೀವವು ನಮ್ಮ ಭಾವ ಭಾವ. ತಂದೆಯಾರು ತಾಯಿಯಾರು ನಾವು ಕಾಣೆವಲ್ಲ ಎಂದು ನಮಗೆ ನೀವೇ ಎಲ್ಲ. ಅಕ್ಕ ಅಕ್ಕ ನಮ್ಮ ಅಮ್ಮನು ನೀನೇ, ಭಾವ ಭಾವ ನಮ್ಮ ಅಪ್ಪನು ನೀನೇ, ನಾವೇ ನಿಮ್ಮ ಮಕ್ಕಳು ತಾನೇ. Thank you.
ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಏನಪ್ಪ ಪಾಠದಲ್ಲಿ ಏನಾದರೂ ಸಂದೇಹನಾ? ಇಲ್ಲ ಸರ್, ನಮ್ಮ ರಾಜ ಇದಾನಲ್ಲ. ರಾಜ? ಯಾವ ರಾಜ? ಓ, ನಾನು ಪಾಠ ಮಾಡ್ತಿದ್ದಾಗ ಕಳ್ಳನ ಕಡೆಯಲ್ಲಿ ಬಂದು ಕೂತ್ಕೊಂಡನಲ್ಲ, ಆ ರಾಜನಾ? ಯು ಸ್ಟ್ಯಾಂಡ್ ಅಪ್. ಅವನಿಗೇನಾಗಬೇಕಾಗಿತ್ತು ಸರ್? ಅವನು ಇದೇ ಕಾಲೇಜಲ್ಲಿ ಓದ್ತಿರೋ ಪುಷ್ಪ ಅನ್ನೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಸರ್. ಅವಳು ಅವನನ್ನು ತುಂಬಾ ಪ್ರೀತಿಸ್ತಾಳೆ. ಪ್ರೀತಿ ಪ್ರೇಮದ ಮಧ್ಯೆ ನನ್ನನ್ನೇನ್ ಮಾಡುವಂತೀಯಪ್ಪ? ಸರ್, ಇನ್ನು ಅರ್ಧ ಗಂಟೆಲಿ ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ನಿಶ್ಚಿತಾರ್ಥ ನಡೆಯೋದ್ರಲ್ಲಿದೆ. ಆ ಮದುವೆ ಅವಳಿಗೆ ಖಂಡಿತ ಇಷ್ಟ ಇಲ್ಲ ಸರ್. ಆ ಮದುವೆನ ಹೇಗಾದ್ರೂ ಮಾಡ್ತಾ ನಿಲ್ಲಿಸ್ಬೇಕು. ಅಲ್ಲಯ್ಯ, ನನ್ನನ್ನೇನ್ ಲೆಕ್ಚರರ್ ಅನ್ಕೊಂಡಿದ್ಯಾ, ಇಲ್ಲ ಮದುವೆ ಮಾಡಿಸೋ ಬ್ರೋಕರ್ ಅನ್ಕೊಂಡಿದ್ಯಾ? ಸರ್, ನಿಮ್ ಪರ್ಮಿಷನ್ ತಗೊಂಡ್ ಹೋದ್ರೆ ನಿಮಗೂ ಮರ್ಯಾದೆ ನಮಗೂ ಮರ್ಯಾದೆ. ಹೆದರ್ಸ್ತಾ ಇದ್ದೇನೆಯಾ? ನೀವು ನನ್ನ ಮಗಳನ್ನ ಎಕರೆ ಕರ್ಕೊಂಡು ಹೋಗ್ತಿದ್ದೀರಾ? ನಾವ್ಯಾರ? ಸ್ವಲ್ಪ ಈ ಕಡೆ ಬಾ. ಲೋ ರಾಜ, ನಾವ್ಯಾರು ಅಂತ ಹೇಳೋದಕ್ ಮುಂಚೆ ನೀನ್ ಯಾರು ಅಂತ ಸ್ವಲ್ಪ ಈ ದೊಡ್ಡ ಮನುಷ್ಯನ್ ಹೇಳು. ರಾಜ, ಕಟ್ಟು ತಾಳಿ. ಓಹೋಹೋ, ಇನ್ಸ್ಪೆಕ್ಟರ್ ಬನ್ನಿ ಬನ್ನಿ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ತಗೊಳ್ಳಿ ಸ್ವೀಟ್. ಏನ್ರಿ, ಮೈನರ್ ಹುಡುಗಿನ ಹಾರಿಸ್ಕೊಂಡ್ ಬಂದಿರೋದು ಕಾನೂನು ಪ್ರಕಾರ ಅಪರಾಧ. ಛೇ 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 ಛೇ, ಏನ್ ಇನ್ಸ್ಪೆಕ್ಟರ್, ನೀವು ವಿಷಯ ಗೊತ್ತಿಲ್ಲದೆ ಹೇಗೆಲ್ಲ ಮಾತಾಡ್ತಿದ್ದೀರಾ? ನೀವು ಕಾಲೇಜ್ ಆಫೀಸ್ಗೆ ಹೋಗಿ ನೋಡಿ, ಅಲ್ಲಿ ಹುಡುಗಿ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಆಮೇಲೆ ಗೊತ್ತಾಗುತ್ತೆ ಮೈನರ್ ಮೇಜರ್ ಅಂತ. ಏನ್ರಿ ಮಿಸ್ಟರ್ ರಾಮಸ್ವಾಮಿ, ಅವಳು ಮೈನರ್ ಅಲ್ಲ ಸರ್, ಮೇಜರ್. ಸಾರಿ ಮಿಸ್ಟರ್ ರಾಮಸ್ವಾಮಿ, ನಮ್ ಕೈಲಿ ಇನ್ನೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮಿಸ್ಟರ್ ಕೃಷ್ಣ, ಕಾಲೇಜ್ ಸ್ಟೂಡೆಂಟ್ ಜೊತೆ ರೌಡಿಸಂ ಮಾಡಿದಕ್ಕೋಸ್ಕರ ನಿಮ್ಮನ್ನು ಒಂದ್ ವಾರ ಸಸ್ಪೆಂಡ್ ಮಾಡಿದ್ದೀನಿ. ಹಸಿವು ತಾಯೇ ಹಸಿವು, ಹಸಿವಿಗೆ ಅನ್ನ ಇದ್ರೆ ಸಾಕು, ಹಾಲು ಹಣ್ಣು ಬೇಡ ತಾಯೇ. ಅಕ್ಕ ಹಸಿವು ತಾಯೇ ಹಸಿವು, ಹಸಿವು ಹಸಿವು ಹಸಿವು. ಬಲರಾಮ, ನಿಮ್ಮ ಅಕ್ಕ ನಗ್ಸ ನೋಡೋಣ. ಅದಕ್ಕೆ ನನ್ ಭಾವ ನಗಸ್ಬಿಡೋಣ. ಲೋ ಕೃಷ್ಣ, ನೀನ್ ಸಸ್ಪೆಂಡ್ ಆದಾಗ್ಲೆಲ್ಲ ಒಂದ್ ಡೈಲಾಗ್ ಹೊಡಿತಲ್ಲ, ಅದನ್ನ ಹಂಗ್ ಬಿಡು, ಅಕ್ಕ ಹೊಟ್ಟೆ ಹುಣ್ಣಾಗುವಾಗ ನಗ್ಬಿಡ್ತಾಳೆ. ಅಕ್ಕ, ನಾನಿವತ್ ನಿನ್ ಕಣ್ಣಿಗೆ ಪೋಲಿಯ ಕಾಣ್ತಿರ್ಬಹುದು, ಆದ್ರೆ ಜೀವನದಲ್ಲಿ ಒಂದಲ್ಲ ಒಂದ್ ದಿವಸ ಮುಂದೆ ಬಂದೇ ಬರ್ತೀನಿ, ಚೆನ್ನಾಗಿ ಸಂಪಾದಿಸ್ತೀನಿ, ಬಂಗ್ಲೆ ತಗೋತೀನಿ, ಕಾರ್ ತಗೋತೀನಿ. ಯಾವ ಕಾರು? ಅವತ್ತಿನ ದಿನ ಯಾವ ಕಾರ್ ಮಾಲೀಕತ್ವನ ಕಾರ್ ಕೀನ್ ಅದರಲ್ಲೇ ಬಿಟ್ಟಿರ್ತಾನೋ ಆ ಕಾರೇ. ಭಾವ, ನೀವು ಹೀಗೆ ಮಾತಾಡ್ತಾ ಇದ್ರೆ ಅಕ್ಕ ಇನ್ನೂ ಅಳ್ತಾಳಷ್ಟೇ. ಅಕ್ಕ, ನಾನೇ ಸ್ವಂತವ ಕಾರ್ ತಗೋತೀನಕ್ಕ, ಹಿಂದಿನ ಸೀಟ್ ಫುಲ್ ಆಗಿ ನಿನಗೇನೆ, ನೀನ್ ಆರಾಮಾಗಿ ಮಲ್ಕೊಂಬಾ. ಲೋ, ನಾನೇನ್ ಭಾವ ಕಣೋ, ನಾನೆಲ್ಲೋ ನಿಮ್ಮ ಮುಂದಿನ ಸೀಟು. ಭಾವ, ಮುಂದಿನ ಸೀಟ್ ಅಲ್ಲ, ಹಾಗಾದ್ರೆ ನಾನೇ ಡ್ರೈವರ್. ಭಾವಂಗ್ ಡ್ರೈವಿಂಗೇ ಬರಲ್ಲ, ಡ್ರೈವರ್ ಅಂತ. ಲೋ, ನಾನ್ ಭಾವನ್ ಕೈ ಡ್ರೈವ್ ಮಾಡಿಸ್ತೀನ. ಭಾವ ಮುಂದಿನ ಸೀಟಲ್ಲಿ ನನ್ ಜೊತೆ ಇರ್ತಾರೆ, ಅಕ್ಕ ಹಿಂದಿನ ಸೀಟಲ್ಲಿ ಹಾಯಾಗ ಮಲಗಿರ್ತಾರೆ, ನಾನು ಜಾಲಿಯಾಗಿ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತೀನಿ. ಲೋ, ಏನೋ ಇದು ಅನ್ಯಾಯ. ನೀನು ಡ್ರೈವರ್ ಸೀಟು, ಭಾವ ಮುಂದ್ಗಡೆ ಸೀಟು, ಅಕ್ಕ ಫುಲ್ ಆಗಿ ಹಿಂದ್ಗಡೆ ಸೀಟು.
ನಾನೆಲ್ಲಿ ದಿಕ್ಕಿಲ್ಲ ನನ್ನ ವಿದೇಶ ಪ್ರವಾಸ ಜಯಪ್ರದವಾಗಿ ಮುಕ್ತಾಯಗೊಂಡ ಸಂದರ್ಭದಲ್ಲಿ ಏರ್ಪಡಿಸಲ್ಪಟ್ಟ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಯುರೋಪ್, ಕೆನಡಾ, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಪ್ರವಾಸ ಮುಗಿಸಿಕೊಂಡು 23 ದಿನಗಳ ನಂತರ ಇಂದು ನನ್ನ ತಾಯ್ನಾಡಿಗೆ ಬಂದಿದ್ದೇನೆ. ನಿಜ ಹೇಳಬೇಕು ಅಂದ್ರೆ ನಾನು ಯಾಕಪ್ಪ ಈ ದೇಶಕ್ಕೆ ಬಂದೆ ಅಂತ ನನಗನ್ನಿಸ್ತಾ ಇದೆ. 23 ದಿನ ಸ್ವರ್ಗದಲ್ಲಿದ್ದ ನಾನು ಇಂದು ನರಕಕ್ಕೆ ಹಿಂತಿರುಗಿ ಬಂದಂತಾಗಿದೆ. ಆ ದೇಶದಲ್ಲಿ ಅನೇಕ ಅಂತಸ್ತಿನ ಕಟ್ಟಡಗಳನ್ನ ಗೋಪುರಗಳನ್ನ ಕಂಡ ನನ್ನ ಕಣ್ಣಿಗೆ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ಸಹಾರಾ ಮರುಭೂಮಿಯಲ್ಲಿ ಬಂದಿಳಿದಂತೆ ನನಗನ್ನಿಸ್ತು. ಎಲ್ಲ ವಿಷಯದಲ್ಲಿ ಅವರು ಉತ್ತರ ಧ್ರುವದಲ್ಲೂ ನಾವು ದಕ್ಷಿಣ ಧ್ರುವದಲ್ಲೂ ಇದ್ದೇವೆ. ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನನ್ನ ಜೀವನವನ್ನ ಅಮೆರಿಕದಲ್ಲಿ ವಾಸವಾಗಿರೋ ಒಬ್ಬ ಭಾರತೀಯನ ಕೈಲಿ ಒಪ್ಪಿಸಬೇಕು ಅಂತ ತೀರ್ಮಾನಿಸಿದ್ದೇನೆ. ನನ್ನ ಯಾವ ಮಾತಿಗೂ ಪ್ರತಿ ಮಾತಾಡಿದ ನನ್ನ ಡ್ಯಾಡಿ ಖಂಡಿತ ಇದಕ್ಕೆ ಒಪ್ತಾರೆ. ಈ ಸಮಾರಂಭಕ್ಕೆ ಧನ್ಯವಾದನ ಅವರೇ ತಿಳಿಸ್ತಾರೆ. ಡ್ಯಾಡಿ ನೀವೆಲ್ಲ ಯಾರು ಹೆಂಗಸರು? ನಿಮಗೆ ನಿಮ್ ನಿಮ್ ಭಾಷೆಯಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ಈಗ ನಿಮ್ ಮನೆ ಸರಿಯಾಗಿಲ್ಲ ಅಂದ್ರೆ ನೀವೇ ಸಾರಿಸ್ಬೇಕು, ನೀವೇ ಕಸ ಗುಡಿಸ್ಬೇಕು, ನೀವೇ ಅಡಿಗೆ ಮಾಡಬೇಕು, ಎಲ್ಲ ಕೆಲಸನು ನೀವೇ ಮಾಡಬೇಕು. ಅದು ಬಿಟ್ಟು ಪಕ್ಕದ ಮನೆಗೆ ಓಡ್ ಹೋಗ್ತೀನಿ ಅಂದ್ರೆ ಅರ್ಥ ಏನಿದೆ? ಭಾರತ ನಿಮ್ಮ ಮನೆ ಕಣಮ್ಮ. ಈಗ ನನ್ನ ಮಗಳು ಏನ್ ಮಾಡಿದ್ಲು? ಇಲ್ಲಿಂದ ಅಮೆರಿಕಾಗ ಹೋಗಿ ಅಲ್ಲಿ ಅನೇಕ ಅಂತಸ್ತಿರೋ ಮನೆಗಳನ್ನು ಅದರ ಮೇಲಿರೋ ಗೋಪುರಗಳನ್ನು ನೋಡ್ಕೊಂಡು ಬಂದ. ಆದ್ರೆ ಆ ಜನ ಏನ್ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಶ್ರವಣಬೆಳಗೊಳ, ಬೇಲೂರು, ಹಳೇಬೀಡು ಇವನ್ನೆಲ್ಲ ನೋಡ್ತಾರೆ. ಅದು ಸರಿ, ಈಗ ಅಮೆರಿಕ, ಯುರೋಪು, ಫ್ರಾನ್ಸ್ಗಳಲ್ಲಿ ನಮ್ಮ ರಾಮಾಯಣ ಮಹಾಭಾರತ ಇದೆಯಾ? ಇಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅದನ್ನ ಅವ್ರ ಭಾಷೆಗೆ ಭಾಷಾಂತರಿಸ್ಕೊಂಡು ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಪಡ್ತಿದ್ದಾರೆ. ಏರ್ಪೋರ್ಟ್ಗೆ ಬಂದು ಇಳಿತಿದ್ದ ಹಾಗೆ ಅಪ್ಪ ಸಹರಾ ಮರುಭೂಮಿಗೆ ಬಂದಾಗಾಯ್ತು ಅಂದಿಲ್ಲ, ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ನಿಮ್ಮನ್ ನೋಡೋಕಪ್ಪ ಅಂದ್ರೆ ಆ ಬಂಧ ಪಾಶ ಇನ್ನೂ ಇದೆ ಎಂದಾಗಾಯ್ತು. ನೋಡಮ್ಮ, ಈ ಬಂಧ ಪಾಶ ಎಲ್ಲ ಇಂಡಿಯಾದಲ್ಲೇ ಇರೋದು, ನಾನು ನೋಡಿದ್ದೀನಿ ಆ ದೇಶಗಳಲ್ಲಿ, ಅಲ್ಲೆಲ್ಲ ಏನು ಇಲ್ಲ. ಅದು ಸರಿ, ನಮ್ ದೇಶದ ಹುಡುಗರಿಗೇನು ಸೌಂದರ್ಯ ಇಲ್ವಾ, ಯೌವನ ಇಲ್ವಾ, ರೋಷ ಇಲ್ವಾ? ಅವ್ರನ್ನೆಲ್ಲ ಬಿಟ್ಬಿಟ್ಟು ಅಮೇರಿಕಾದಲ್ಲಿರೋನ್ನೇ ಮದುವೆ ಆಗ್ತೀನಿ ಅಂತೀಯಲ್ಲ, ಒಂದ್ ವೇಳೆ ಅವನೇನಾದ್ರೂ ಮೋಸ ಮಾಡಿ ಓಡ್ ಹೋದ್ರೆ ಏನ್ ಮಾಡ್ತಿ? ಹಾಗೆಲ್ಲ ಓಡ್ ಹೋಗಲ್ಲಪ್ಪ. ಹೇ, ತಾಯ್ನಾಡನ್ನೇ ಬಿಟ್ಟು ಓಡ್ ಹೋದವನು ತಾಳಿ ಕಡ್ಡೋಳ್ನ ಬಿಟ್ಟು ಓಡ್ ಹೋಗಲ್ಲ ಅನ್ನೋದು ಏನಮ್ಮ ನಂಬಿಕೆ? ಅಲ್ಲಮ್ಮ, ನೀ ಹೇಳಿದ್ದಕ್ಕೆಲ್ಲ ನಾ ಎದುರು ಹೇಳ್ತಾ ಇದ್ದೀನಿ ಅಂತ ನೀ ತಿಳ್ಕೊಂಡ್ರೆ ಅದು ತಪ್ಪು. ನನ್ನ ಮಗಳು ಯಾವುದೇ ದೇಶದಲ್ಲಿ ಯಾವುದೇ ಊರಿನಲ್ಲಿ ಯಾರನ್ನೇ ಮದುವೆ ಮಾಡಿಕೊಂಡ್ರು ನನ್ನ ಒಪ್ಪಿಗೆ ಇದೆ. ಏನ್ ಬುದ್ಧಿ, ಕೊನೆ ಭಾಷಣದಲ್ಲಿ ಪಕ್ಷನೇ ಬದಲಾಯಿಸ್ಬಿಟ್ರಲ್ಲ. ನಿಂಗಮ್ಮ, ನಿನಗೆ ನನ್ನ ಮಗಳ ಸ್ವಭಾವ ಚೆನ್ನಾಗ್ ಗೊತ್ತು. ಅವಳನ್ನ ಬಲವಂತವಾಗಿ ನಮ್ ದಾರಿಗೆ ಎಳ್ಕೊಳಕ್ ಪ್ರಯತ್ನ ಪಟ್ರೆ ಅವಳು ಪಟ್ಟಾಗಿ ಅವಳ ದಾರಿನೇ ಹಿಡ್ಕೋತಾಳೆ. ಅದಕ್ಕೆ ಅವಳ ದಾರಿಗೆ ಹೋದಾಗ ಮಾಡಿ ಆಮೇಲೆ ಅವಳಗ್ ಮೋಸ ಮಾಡ್ತೀನಿ. ನೀನ್ ಮಾತ್ರ ಇದನ್ನೆಲ್ಲ ಕಂಡ್ರು ಕಾಣ್ದಾಗಿದ್ದು ನನ್ ಜೊತೆಗೂ ಚಪ್ಪಾಳೆ ತಟ್ತಾ ಇರು. ಬುದ್ಧಿ, ನಂಗ್ ಕೈ ತೊಟ್ಟಲ್ಲ, ಸೀಟಿ ಹೊಡಿತೀನಿ ಬುದ್ಧಿ. ಹೊಡಿ ಹೊಡಿ. ಸಂಸಾರ ನಿಭಾಯಿಸೋ ವಿಚಾರದಲ್ಲಿ ನಾನು ತಲೆ ಹಾಕಬಾರ್ದು ನಿಬಂಧನೆ. ಈ ಸಂಸಾರದ ನಾನೇ ಸಂಪಾದಿಸ್ಬೇಕು,
ನಾನೇ ಈ ಮನೆ ಯಜಮಾನ ಆಗಿರ್ಬೇಕಾದ್ರೆ ಕಂಡೀಷನ್. ಈ ಎರಡು ಯಾವತ್ತು ನಿನ್ನ ಚೈನ್ ಅಡ್ವಿಟ್ ಹಣ ತರಕ್ ಹೋದ್ಯೋ ಅವತ್ತು ಹೊಡೆದು ಕಣೆ. ಈಗ ನಿನ್ನ ಸಂಸಾರ ನಿಭಾಯಿಸೋ ವಿಚಾರದಲ್ಲಿ ತಲೆ ಹಾಕ್ಲೇಬೇಕ ಬಂದಿದೆ. ನೀ ಯಾತಕ ಮಾರ್ವಾಡಿ ಅಂಗಡಿಲಿ ಚೈನ್ ಅಡ್ವಿಡಕ್ ಹೋದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಮ್ಮ ಫ್ಯಾಕ್ಟ್ರಿ ಲಾಕ್ಔಟ್ ಆಗಿದೆ, ಯಾವಾಗ ಓಪನ್ ಆಗತ್ತೆ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಎಲ್ಲಿ ನಿನ್ನ ತಮ್ಮಂದ್ರ ಉಪವಾಸ ಹಾಕ್ಬಿಡ್ತೀನೋ, ಎಲ್ಲಿ ಓದ್ ನಿಲ್ಲಿಸ್ಬಿಡ್ತೀನೋ ಅನ್ನೋ ಭಯ ಕಣೆ ನಿನಗೆ. ಏನಿದು ಬ್ಯಾಂಕ್ ಪಾಸ್ಬುಕ್ ಎಷ್ಟಿದೆ ಹಣ? 50,000 ರೂಪಾಯಿ ಇದೆ. ಯಾರ ಹೆಸರಲ್ಲಿದೆ? ನಿನ್ನ ತಮ್ಮನ ಹೆಸರಲ್ಲಿ. ನಾನು ಅನ್ಕೊಂಡಿದ್ರೆ ಇದರಿಂದ ಹಣ ತೆಗಿತಿದ್ನೆ ಹೊರತು ಮಾರ್ವಾಡಿ ಅಂಗಡಿಗೆ ಹೋಗೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ ಯಜಮಾನ್ರೆ. ಉಮಾ, ಇಷ್ಟೊಂದು ಹಣ ನಿನಗೆ ಎಲ್ಲಿಂದ ಬಂತು? ಪ್ರತಿ ತಿಂಗಳು 1ನೇ ತಾರೀಕಿಗೆ ಸರಿಯಾಗಿ 350 ರೂಪಾಯಿ ಬ್ಯಾಂಕ್ನಲ್ಲಿ ಹಾಕ್ಬಿಡ್ತಿದ್ದೆ. ನಾವು ಮದುವೆ ಆದಾಗ್ಲಿಂದ ಹಾಕ್ತಾ ಇದ್ದೀನಿ. ಈ ಮನೆಗೆ ನಾವು ಕೊಡೋ ಬಾಡಿಗೆ. ನಾಳೆ ಈ ಮನೇಲಿ ನೀವು ಬಿಟ್ಟಿ ಇದ್ಬಿಟ್ರಿ ಅಂತ ಯಾರು ಕೇಳ್ಕೂಡ್ದು. ಕೇಳೋದಿಲ್ಲ, ಏನೋ ಕೆಟ್ಟ ಕಾಲ ಕೇಳ್ಬಿಟ್ರು ಅನ್ಕೊಳ್ಳಿ. ಅದಕ್ಕೆ ಈ ತಿಂಗಳು 1ನೇ ತಾರೀಕಿಗೆ ಸರಿಯಾಗಿ ಆ ಹಣ ಹಾಕೋಕೆ ಎಲ್ಲ ಆಗದೆ ಹೋಗುತ್ತೋ ಅಂತ ಹೆದರಿ ಆ ಚೈನ್ ಅನ್ನ ಮಾರ್ವಾಡಿ ಅಂಗಡಿ ನಡುವಿಟ್ಟೆ. ಯಜಮಾನ್ರ ಮರ್ಯಾದೆ ಕಾಪಾಡೋದು ಯಜಮಾನ್ತಿ ಕರ್ತವ್ಯ ಅಲ್ವೇ ಯಜಮಾನ್ರೆ? ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನನ್ನ ಹೆಸರು ಸತ್ಯಮೂರ್ತಿ. ನಾನೇ ಈ ಹುಡುಗನಿಗೆ 2 ಗಂಟೆ ಪರ್ಮಿಷನ್ ಕೊಟ್ಟು ನಿಮ್ ಮನೆಗೆ ಹೋಗಿ ನಿಮ್ಮನ್ನ ಅರ್ಜೆಂಟ್ ಆಗಿ ಕರ್ಕೊಂಡ್ ಬಾಪ ಅಂತ ಹೇಳಿ ಕಳಿಸ್ದೆ. ನೀವೇ ತಾನೇ ರಾಜೇಶ್ವರಿ ದೇವಿ? ಹೌದು. ನೋಡಮ್ಮ, ನಿಮ್ ಮನೇನ ಅರ್ಜೆಂಟ್ ಆಗಿ ಜಪ್ತಿ ಮಾಡ್ಬೇಕು ಅಂತ ಕೋರ್ಟ್ ನಿಂದ ಆರ್ಡರ್ ಆಗಿದೆಯಲ್ಲ. ಗೊತ್ತು. ಗೊತ್ತಿದ್ದು ನೀವು ನನ್ನನ್ನು ಯಾಕೆ ಬಂದು ನೋಡ್ಲಿಲ್ಲ? ಇನ್ಮೇಲೆ ಯಾರನ್ನ ನೋಡಿ ಏನು ಪ್ರಯೋಜನ ಹೇಳಿ? ಅಯ್ಯಯ್ಯೋ, ನಿಮಗೆ ಕಾನೂನು ಮಾತ್ರ ಗೊತ್ತು, ಈ ಸತ್ಯಮೂರ್ತಿ ಬಗ್ಗೆ ಏನು ಗೊತ್ತಿಲ್ಲ. ನನ್ನನ್ನು ವಿಚಾರಿಸ್ಕೊಳ್ಳೋ ರೀತಿಲಿ, ಸರಿಯಾದ ರೀತಿಲಿ ವಿಚಾರಿಸ್ಕೊಂಡ್ಬಿಟ್ರೆ ಇನ್ನೂ 3 ವರ್ಷ ನಿಮ್ ಕೇಸ್ ನ ಮುಂದಕ್ಕೆ ಹಾಕ್ಸ್ಬಿಡ್ತೀನಿ. ಅದು ಹೇಗೆ ಸರ್ ಸಾಧ್ಯ? ಅದಿಲ್ಲ ಬೇಡ, ಇಲ್ಲಿ ತಮ್ ಕೆಲಸಕ್ಕಿಂತ ಕಂಡೋರ್ ಕೆಲಸದ ಕಡೆ ಕಣ್ಣು ಕಿವಿ ಆಯಿಸೋರೇ ಜಾಸ್ತಿ ಇರೋದು. ಬಿಟ್ಟಿರಿ, ಆಚೆ ಮಾತಾಡೋಣ. ಸರಿ, ಬನ್ನಿ ಬನ್ನಿ. ನೀವು ನೋಡಿದ್ರ ಮೇಡಮ್, ಬಾಯಿ ಬಿಟ್ಟು ಸಮಥಿಂಗ್ ಕೇಳಕ್ ಶುರು ಮಾಡಿದ್ದಾರೆ ಸೂಪರಿಂಟೆಂಡೆಂಟ್ ಸಾಹೇಬ್ರು. ಹೀಗೆ ಕಂಟಿನ್ಯೂ ಮಾಡಿದ್ರೆ ಒಂದಲ್ಲ ಒಂದಿನ ಲಂಚ ತಗೊಳ್ಳೋ ಕೈಗೆ ಬೇಡಿ ಬೀಳೋದಂತೂ ಡೆಫಿನೆಟ್. ನ್ಯಾಯ ಅನ್ಯಾಯ ನಿಮ್ ಸ್ಥಿತಿನ ನಾವ್ ಯೋಚನೆ ಮಾಡ್ತಾ ಕೂತ್ರೆ ನಮಗ್ ಹೊಟ್ಟೆ ತುಂಬಿಸೋರು ಯಾರು? ಈಗ ಆಸ್ಪತ್ರೆಯಲ್ಲಿ ಯಾರೋ ನೆಗದು ಬಿದ್ದೋದ್ರು ಅಂತ ಇಟ್ಕೊಳ್ಳಿ, ಅವ್ರನ್ನ ಶವದ ಮನೆಗೆ ತಗೊಂಡೋಗಿ ಹಾಕ್ತಾರೆ. ಶವನ ಶವದ ಮನೆಯಿಂದ ಹೊರಗ್ ತರೋನಿಗೆ ಗೊತ್ತು ಅದ್ರ ಕಷ್ಟ, ಅಲ್ಲಿ ಪಾಪ ಪುಣ್ಯದ ಬಗ್ಗೆ ಯೋಚನೆ ಮಾಡ್ತಾರ. ಈಗ ಸಿಟಿ ಮಾರ್ಕೆಟ್ ನಿಂದ ಡಬ್ಬಲ್ ರೋಡ್ ಹೋಗ್ಬೇಕಾದ್ರೆ ಅಬ್ಬಬ್ಬ ಅಂದ್ರೆ ಟ್ಯಾಕ್ಸಿಗೆ 25 ರೂಪಾಯಿ ಆಗುತ್ತೆ. ಶವದ ಸಮೇತ ಹೋದ್ರೆ 300 ರೂಪಾಯಿ ಆಗುತ್ತೆ. ರಾತ್ರಿ ಹೊತ್ತಾದ್ರೆ 500 ರೂಪಾಯಿ ಕೇಳ್ತಾರೆ. ಕಾಲಕ್ಕೆ ತಕ್ಕ ಹಾಗೆ ರೇಟು ಬದಲಾವಣೆ ಆಗುತ್ತಮ್ಮ. ಈಗ ನನಗೆ ಒಳ್ಳೆ ಕಾಲ, ನಿಮಗೆ ಕೆಟ್ಟ ಕಾಲ. ಉಟ್ಬಿಡಿ. 3,000 ಕೊಡೋ ಪರಿಸ್ಥಿತಿಲಿ ನಾವಿಲ್ಲ ಸರ್. ಸರ್, ದಯವಿಟ್ಟು ನಮ್ಮನ್ನೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡಿ ಸರ್. ನಮ್ಗೆಲ್ಲ ತುಂಬಾ ಭಯ ಆಗ್ತಾ ಇದೆ. ಈ ಆಫೀಸ್ ನಲ್ಲಿ ಯಾವ ಕಡೆ ತಿರುಗಿದ್ರು ಲಂಚ ಲಂಚ ಅನ್ನೋ ಪ್ರತಿಧ್ವನಿ ಕೇಳಿಸ್ತಾ ಇದೆ ಸರ್. ಹೌದು ಸರ್, ನನಗೂ ಗೊತ್ತಪ್ಪ. ಏನ್ ಮಾಡಕ್ಕಾಗುತ್ತೆ, ಸರ್ಕಾರಿ ಆಫೀಸ್ನ ಹಣೆ ಬರಹವೇ ಇಷ್ಟು. ಅರ್ಧ ಜನ ಆ ತರ, ಅರ್ಧ ಜನ ಈ ತರ. ಎನಿವೇ, ಇದನ್ನೆಲ್ಲ ವಿಚಾರ ಮಾಡಿ ಆಕ್ಷನ್ ತಗೋತೀನಿ. ಏನಮ್ಮರೆ, ಈ ಲೆಟರ್ ತುಂಬಾ ಇಂಪಾರ್ಟೆಂಟು, ಈಗಲೇ ಪೋಸ್ಟ್ ಮಾಡ್ಬೇಕು. ಹಾ, ಡ್ಯಾಡಿಗೆ ತೋರಿಸ್ಬಿಡ್ಬೇಡ, ಹುಷಾರು. ನನ್ನ ಮಗಳ ಮನಸ್ಸು ಶಾಂತಿಯಿಂದ ಇದ್ದಾಗ್ಲೇ ಅನ್ಕೊಂಡೆ ಹೀಗೆ ಏನಾದ್ರೂ ವಿಷಯ ಇದೆ ಅಂತ. ನಿಂಗಮ್ಮ,
ಅಂತೂ ನನ್ನ ಮಗಳು ಅಮೆರಿಕಾಗೆ ಹೋಗೋ ಏರ್ಪಾಟ ಆರಂಭಿಸ್ಬಿಟ್ಲು. ಇನ್ ನಾನ್ ಸುಮ್ಮನೆ ಇದ್ರೆ ನನ್ನ ಮೊಮ್ಮಗನ್ ನೋಡೋದಕ್ಕೆ ನ್ಯೂಯಾರ್ಕ್ಗೋ ವಾಷಿಂಗ್ಟನ್ಗೋ ಹೋಗ್ಬೇಕಾಗತ್ತೆ. ಅದಕ್ಕೆ ರಾಧಾಕ್ ಸಂಬಂಧಪಟ್ಟವರೆಗೂ ಈ ಕಾಗದ ಅಮೆರಿಕಾಗೆ ಹೋಗಿ ಆಯ್ತು. ಮನೇನ ಜಪ್ತಿ ಮಾಡೋಕೆ ಕೋರ್ಟ್ ಇಂದ ಆರ್ಡರ್ ಬಂದಿದೆ. ನಿಮಗ್ ಸಂಬಂಧದವ್ರು ಯಾರಿದ್ದಾರೆ? ಎಲ್ಲಿ ಹೋಗಿರ್ತೀರಿ? ಅರ್ಧ ಊಟ ಮಾಡ್ಬೇಕಾದ್ರೆ ಮನೆ ಜಪ್ತಿ ಮಾಡ್ಬಿಟ್ವಿ. ನನ್ನ ಮನಸ್ಸು ಕೇಳ್ತಾ ಇಲ್ಲ ನೋಡಿ, ಈ 50 ರೂಪಾಯಿ ಇಟ್ಕೊಳ್ಳಿ. ಪರವಾಗಿಲ್ಲ, ಇಟ್ಕೊಳ್ಳಿ ಮಾ. ಯೋ ಇರಯ್ಯ, ಏನೇ ಅವಸರ? ಮುಂದಿನ ಮನೆ ಜಪ್ತಿ ಮಾಡ್ಬೇಕು ಅಷ್ಟೇ ತಾನೆ? ಅಮ್ಮ ನೀವು ಈ ದೇವಸ್ಥಾನದ ಮಂಟಪದಲ್ಲಿರಿ, ನಾನು ಸಾಯಂಕಾಲ ಆಫೀಸ್ ಮುಗಿದ್ಮೇಲೆ ಬಂದು ನೋಡ್ತೀನಿ. ನೀವು ಈ ಸ್ಥಿತಿಗೆ ಹೇಗೆ ಬಂದ್ರಿ ಅಂತ ನಾನು ತಿಳ್ಕೋಬೋದಾ? ನಮ್ಮ ಯಜಮಾನರು ಹೆಚ್ಚಿಗೆ ಓದ್ದವರಲ್ಲ, ಅವರಿಗೆ 3 ಜನ ತಮ್ಮಂದರು, 3 ಜನನ್ನು ಬೆಳೆಸಿ ಓದಿಸಿರೋರೇ ಇವರು. ಅವ್ರಗಳನ್ನೆಲ್ಲ ಒಳ್ಳೆ ಸ್ಥಿತಿಗೆ ತಗೊಂಡು ಬಂದರು. ನನ್ನ ಮೈದಂದರು ಅಣ್ಣ ಅಣ್ಣ ಅತ್ತಿಗೆ ಅತ್ತಿಗೆ ಅಂತ ನಮ್ಮ ಸುತ್ತ ಸುತ್ತಾಡ್ಕೊಂಡಿರ್ತಿದ್ರು. ನಾವು ಅವ್ರಗಳನ್ನೆಲ್ಲ ನಮ್ಮ ಮಕ್ಕಳಾಗೆ ನೋಡ್ಕೊಂಡು ಬಂದ್ವಿ. ಈ ಮಧ್ಯೆ ಯಾವುದೋ ಕೆಲವು ಪತ್ರಗಳನ್ನೆಲ್ಲ ತೋರಿಸಿ, ಅಣ್ಣ ನಿಮ್ಮ ಹೆಸರಿನಲ್ಲಿ ಮನೆ ಕೊಂಡ್ಕೊಂಡಿದ್ದೀವಿ, ಅತ್ತಿಗೆ ನಿಮ್ಮ ಹೆಸರಿನಲ್ಲೂ ಮನೆ ಕೊಂಡ್ಕೊಂಡಿದ್ದೀವಿ ಅಂತ ಹೇಳಿ ಆ ಪತ್ರಗಳಿಗೆಲ್ಲ ಇವರ ಕೈ ಹೆಬ್ಬಟ್ಟಿನ ಗುರುತು ಹಾಕ್ಸಿದ್ರು. ಪಾಪಿಗಳು, ಅವ್ರು ಹೋದ್ಮೇಲೆ ಅವ್ರ ಹೆಬ್ಬಟ್ಟನ್ ಗುರುತಿರೋ ಆ ಪತ್ರಗಳನ್ನೆಲ್ಲ ಸಾಲದ ಪತ್ರಗಳಾಗಿ ಉಪಯೋಗಿಸಿ ನಮ್ಮ ಮೇಲೆ ಕೇಸ್ ಹಾಕ್ಸಿ ಮನೆಯನ್ನು ಜಪ್ತಿ ಮಾಡಿಸ್ಬಿಟ್ರು. ನೋಡಪ್ಪ, ಒಡ ಹುಟ್ಟಿದವ್ರನ್ನಂತೂ ಯಾವತ್ತೂ ನಂಬಲೇ ಕೂಡುದು. ಹಾಗೆಲ್ಲ ಹೇಳ್ಬೇಡಿ, 5 ಬೆರಳು ಒಂದೇ ತರ ಇರುತ್ತೆ. ನನ್ನ ಜೀವನದಲ್ಲಿ ನಾ ಕಂಡಿರೋ ದೈವ ನಮ್ಮಕ್ಕ. ಅದ್ ಸರಿ, ಬೆಳಗ್ಗೆ ಮನೆ ಜಪ್ತಿ ಮಾಡುವಾಗ ನೀವು ಬರೀ ಕೇಳ್ತಾನೆ ಹೊರಗ್ ಬಂದ್ರಿ, ಈಗ ಈ ಪೌಡ್ರು ಕನ್ನಡಿ ಇವೆಲ್ಲ ಹೇಗ್ ಬಂತು? ನೀವು ಕೊಟ್ಟ 50 ರೂಪಾಯಿಯಲ್ಲಿ ಅದನ್ನೆಲ್ಲ ಕೊಂಡ್ಕೊಂಡಿದ್ದಾಳೆ. ವಯಸ್ಸಿಗೆ ಬಂದಿರೋ ಹುಡುಗಿ, ಹೊಟ್ಟೆನ್ ಕಾಯಕ್ ಹಾಕಿದ್ರು ಮುಖನ್ ಕಾಯಿಸಕ್ಕಾಗುತ್ತೆಯೇ? ಎಷ್ಟೇ ಆದ್ರೂ ಚೆನ್ನಾಗಿ ಬೆಳೆದ ಹುಡುಗಿ ನೋಡಿ, ನಾನು ಮುಖ ನೋಡೋಣ, ಮನಸ್ಸನ್ನು ನೋಡು. ನನ್ನ ಜೊತೆ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ. ಬಡತನವೆಂಬುದು ಸಿರಿತನವೆಂಬುದು ಪ್ರೇಮಕ್ಕೆ ಗೊತ್ತಿಲ್ಲ, ಭೇದವು ಅದಕ್ಕಿಲ್ಲ ಒಂದೇ ಅದಕ್ಕೆಲ್ಲ. ಒಲವಿನ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ. ಬಡತನವೆಂಬುದು ಸಿರಿತನವೆಂಬುದು ಪ್ರೇಮಕ್ಕೆ ಗೊತ್ತಿಲ್ಲ, ಭೇದವು ಅದಕ್ಕಿಲ್ಲ ಒಂದೇ ಅದಕ್ಕಿಲ್ಲ.
ಸೌಕರ್ಯವಿಲ್ಲ, ಮನೆಯಿಲ್ಲ, ನೆರಳು ಇಲ್ಲ, ಬೀದಿಯ ಅರಮನೆಯು ಗಂಗೆ ಇನ್ನು ಬತ್ತಿಲ್ಲ, ಕರುಣೆ ಇನ್ನು ಸತ್ತಿಲ್ಲ, ನಂಬಿಕೆಯ ಹಸ್ತವ ಮುಂದೆ ನೀಡಿದನು ನಲ್ಲ ಅಂಬಿಗನು ಜೊತೆ ಇರಲು ದಡವ ಸೇರು ಚಿಂತೆ ಇಲ್ಲ, ಒಲವಿನ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ, ಬಡತನವೆಂಬುದು ಸಿರಿತನವೆಂಬುದು ಪ್ರೇಮಕ್ಕೆ ಗೊತ್ತಿಲ್ಲ, ಭೇದವೂ ಅದಕ್ಕಿಲ್ಲ ಒಂದೇ ಅದಕ್ಕೆಲ್ಲ, ಒಲವಿನ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ. ಕಂಕಣ ಭಾಗ್ಯ ಕೂಡುವ ಕಾಲವು ತಾನೇ ಬಂತಿಂದು, ಅವಳ ಕಣ್ಣ ಓರೆ ನೋಟ, ಇವನ ಕಣ್ಣ ಪ್ರೇಮ ನೋಟ, ಕೂಡಿ ಕೂಡಿ ಹಾಡಿಹುದು ಅನುರಾಗದ ಹಾಡೊಂದು, ಮೈ ಮರೆತು ಮನ ಬೆರೆತು ಜೀವ ಜೀವ ಸೇರಿವೆಯಲ್ಲ, ಒಲವಿನ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ, ಬಡತನವೆಂಬುದು ಸಿರಿತನವೆಂಬುದು ಪ್ರೇಮಕ್ಕೆ ಗೊತ್ತಿಲ್ಲ, ಭೇದವು ಅದಕ್ಕಿಲ್ಲ ಒಂದೇ ಅದಕ್ಕಿಲ್ಲ, ಒಲವಿನ ಕವಿತೆಯ ಬರೆಯುವ ಹೃದಯಕ್ಕೆ ಕಪಟವು ತಿಳಿದಿಲ್ಲ. ಬಾಬಾ ಅಯ್ಯೋ ಒಡವ ರಾಸ್ಕಲ್, ಹುಡುಗಿ ಸ್ನಾನ ಮಾಡೋ ಕಡೆ ನಿನಗೆ ಇರೋ ಕೆಲಸ ಅದು ಬಾಬಾ ಅದು. ಲೋ ಏನೋ ಏನೋ ಇದಲ್ಲ, ಇದು ಲಂಗ, ಇದು ಜಾಕೆಟ್. ಅಯ್ಯೋ ಕಳವಾಗೋದ್ ನಿಮ್ಮಕ್ಕನ ಸೀರೆ ಅಕ್ಕ, ಕಳವಾಗೋದ್ಲ ಬಾಬಾ? ಏಯ್ ನಿಮ್ಮಕ್ಕನ ಸೀರೆ ಕಳವಾಗೋದ್ನಲ್ಲೋ, ಅದೇ ಕಣ ಇದು. ಇದು ಬೇರೆ ಬಾಬಾ, ಅದ್ ಕೆಂಪು, ಇದು ಚಾಕ್ಲೇಟ್. ಸೀರೆ ಕೊಡ್ರಿ. ಯಾರೋ ಅದು ಸೀರೆ ಕೇಳ್ತಾ ಇರೋದು ಬಾಬಾ, ಯಾರೋ ಸೀರೆ ಇಲ್ದೇ ಇರೋರು ಕೇಳ್ತಾ ಇದ್ದಾರೆ. ಸೀರೆ ಕೊಡಿಪ್ಪ. ಬಾಬಾ ಎಲ್ಲ ಹೇಳ್ಬಿಡ್ತೀನಿ ಬಾಬಾ, ತಗೊಳ್ಳಿಮ್ಮ. ನಾನಾ? ನಾನು ಹೇಗಮ್ಮ ತಗೊಳ್ಳಿ? ಗೌರಿ ನೀನ್ ತಗೊಮ್ಮ. ಹಾ ಬೇಡ ಬೇಡ, ಮದುವೆ ಹುಡುಗಿ ತಗೋ ಕುಡ್ದು. ಹಾ ಸ್ವಲ್ಪ ಇರಿ, ಪಕ್ಕದ ಮನೆ ಪಾರ್ವತಮ್ಮನ ಕರ್ಕೊಂಡ್ ಬರ್ತೀನಿ. ಇರಿ ಇರಿ, ಯಾಕೆ ಇಷ್ಟೊಂದು ತೊಂದ್ರೆ ನೋಡಿ, ನನ್ನನ್ನೇ ಹುಡುಗಿ ಅಣ್ಣ ಅಂತ ತಿಳ್ಕೊಬೋದಲ್ಲ, ನಾನ್ ತಗೊಳ್ತೀನಿ. ಲೇ ಕೊಡೆ. ಏನು ಲೇ ಅಂತಿದ್ದೀರಲ್ಲ, ನಾನು ಹುಡುಗನ ಅಕ್ಕ, ಮರ್ಯಾದೆ ಕೇಳಿದ್ರೇನೆ ಕೊಡೋದು. ಅಮ್ಮ ತಾಯಿ ಕೊಡಮ್ಮ. ಆಮೆ ಹೊಕ್ಕ ಮನೇನು ಅಮೀನ ಹೊಕ್ಕ ಮನೇನು ಸರಿ ಹೋಗಲ್ಲ ಅಂತಾರೆ, ಅದು ಸುಳ್ಳು. ಅಮೀನಾಗಿ ನಮ್ಮ ಮನೆ ಒಳಗೆ ಬಂದು ನಮ್ ಬಾಳ್ಗೆ ಬೆಳಕು ತೋರಿಸಿದ್ದಾರೆ. ಇನ್ಮೇಲೆ ನೀವು ನಗನಗ್ತಾ ಇರಬೇಕು. ಗೌರಿ ಈಗ ನೀ ಏನ್ ಮಾಡ್ತೀಯ ಅಂದ್ರೆ, ಆ ಹೂವ ತಗೊಂಡು ದೇವ್ರ ಫೋಟೋ. ಕೃಷ್ಣ ಬಲರಾಮ ಬನ್ನಿ ಇಲ್ಲಿ, ಮೊದಲು ಅಪ್ಪ ಅಮ್ಮನ ಫೋಟೋಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ. ಸರಿ ಸರಿ. ಏನೋ ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋನು ಸ್ಟ್ಯಾಂಪ್ ಪೇಪರ್ ಮೇಲೆ ರುಜು ಮಾಡಿದೆಯಲ್ಲ, ಯಾತಕ್ಕೆ ಅಂತ ಗೊತ್ತಾ ನಿಂಗೆ? ಅಕ್ಕ ನೀವಿಬ್ರು ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡೋದು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀನ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡೋನು, ನಾವಿಬ್ರು ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತೀವಿ. ಕೃಷ್ಣ
ನೀನಾದ್ರೂ ಓದಿ ರುಜು ಮಾಡು. ಓದಿ ರುಜು ಮಾಡ್ಬೇಕಾ? ಓಕೆ. ಟಾಂಟಣ ಅಕ್ಕ ರೈಟಾ? ರೈಟ್. ಭಾವ ರೈಟಾ? ರೈಟ್. ಏನೇ ಇದೆಲ್ಲ ನಂಗೆ ಗೊತ್ತಿಲ್ಲ. ಎಲ್ಲರ ಮನೇಲೂ ಒಡ ಹುಟ್ಟಿದವರು ಈಗ ಇರ್ತಾರೆ. ಅಮ್ಮ ನೋಡಮ್ಮ, ಓದಕ್ ಬರ್ದೆ ರುಜು ಮಾಡಿ ನಿಮ್ಮಪ್ಪ ನಮ್ಮ ನಡುಬೀದಿಲಿ ನಿಲ್ಲಿಸ್ಬಿಟ್ರು. ಓದಕ್ ಗೊತ್ತಿದ್ರು ಓದ ರುಜು ಮಾಡಿ ಎಲ್ಲಿ ನಿನ್ ಗಂಡ ನಿನ್ನ ನಡುಬೀದಿಲಿ ನಿಲ್ಲಿಸ್ಬಿಡ್ತಾರೋ ಅಂತ ನನಗ್ ಭಯವಾಗ್ತಾ ಇದೆಮ್ಮ. ಯಾತಕ್ಕೋಸ್ಕರ ರುಜು ಮಾಡಿದ್ರು ಅಂತ ಹೋಗಿ ಕೇಳೋ ಕೇಳಮ್ಮ. ಅಮ್ಮ ನನಗಿನ್ನೂ ಮದುವೆ ಆಗಿ ಎರಡು ದಿನ ಕೂಡ ಪೂರ್ತಿ ಆಗಿಲ್ಲ. ಅಷ್ಟರಲ್ಲೇ ಇದನ್ನೆಲ್ಲ ಹೇಗಮ್ಮ ಕೇಳಿ? ಏನ್ರಿ ಅದ್ ಯಾಕೆ ನಾನು ಸ್ಟ್ಯಾಂಪ್ ಪೇಪರ್ ಅಲ್ಲಿ ರುಜು ತಗೊಂಡೆ ಅಂತ ನೀವಾದ್ರೂ ಕೇಳ್ತೀರೋ ಇಲ್ವೋ? ಗಿರಿವಿ ಅಂಗಡಿ ವಿಚಾರದಲ್ಲಿ ತಲೆ ಇಟ್ಟು ಮೂಗ್ ಮುರ್ಸ್ಕೊಂಡು ಗಾಯನ ಇನ್ನೂ ಆರಿಲ್ಲ, ಈಗ ಇದನ್ ಬೇರೆ ಕೇಳು ಅಂತೀಯಾ? ನಾನೇ ಹೇಳಿದ್ರೆ ಕಿವಿಗಳಿಗೆ ರಪ್ಪೆ ಇಲ್ವಲ್ಲ, ಅದೇನ್ ಹೇಳಿದ್ರೆ ಕೇಳುತ್ತೆ ಹೇಳು. ನಮ್ಮಪ್ಪ ಸಾಯೋವಾಗ ಈ ಮನೆ ಯಾರಿಗೆ ಅಂತ ಉಯಿಲ್ ಬರ್ದಿಲ್ಲ. ಆದ್ರಿಂದ ನನಗೂ ನನ್ನ ತಮ್ಮಂದ್ರಿಗೂ ಸಮಾನದ ಹಕ್ಕಿದೆ, ಅದೇ ನ್ಯಾಯ, ಕಾನೂನು ಕೂಡ ಹಾಗೆ ಹೇಳುತ್ತೆ ಅಂತ ಲಾಯರ್ ಹೇಳ್ಬಿಟ್ರು. ಆದ್ರೆ ಸಂಪ್ರದಾಯದ ಪ್ರಕಾರ ನೋಡಿದ್ರೆ ಅಪ್ಪನ ಆಸ್ತಿ ಯಾವತ್ತಿದ್ರೂ ಗಂಡು ಮಕ್ಕಳಿಗೆ ಅಲ್ವೇ, ಹೆಣ್ಮಕ್ಳಿಗೆ ಎಲ್ಲಿದೆ? ಅದಕ್ಕೆ ಈ ಮನೇನ ಇಬ್ಬರು ತಮ್ಮಂದ್ರ ಹೆಸರಿಗೆ ಬದಲಾಯಿಸಿ ರಿಜಿಸ್ಟರ್ ಮಾಡಿ ಅಂತ ಹೇಳ್ಬಿಟ್ಟೆ. ಏ ಗಂಗು ಈ ಬೈಕ್ ಕಲಿಸಿ ಕೊಡ್ವೆ ನಿಂಗು, ಏ ಗಂಗು ಈ ಶೋಕಿ ಯಾಕೆ ಬಂತು ನಿಂಗು, ಇದೆ ನೋಡು ಕ್ಲಚ್ಚು ಹಾಕು ಲೈಟ್ ಸ್ವಿಚ್ ಮೊದಲು ಒಳಗೆ ಚುಚ್ಚು ಆಮೇಲೆ ಮೇಲೆ. ಏನೇ ಅದು ಗಲಾಟೆ ನೋಡಿ ರಾಧಾ, ಬಸ್ ಸ್ಟ್ಯಾಂಡ್ ಇಂದ ನಮ್ಮನ್ನ ರೇಗಿಸ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಇವರು. ರಾಧಾ ಐಗಿರಿ ರಾಧಿನಿ ಹಿಂದಕ್ಕೆ ನೋಡಿನಿ ಮುಂದಕ್ಕೆ ಬಂದಿನಿ ರೂಪಿಣಿಯೇ ಗರ ಗರ ಸುತ್ತು. ವಾಟ್ ಕಾಲೇಜ್ ಡೇ ದಿನ ಗಲಾಟೆ ಮಾಡಿದೆ, ಇನ್ಯಾವತ್ತ ಮಾಡೋದು? ಅಚ್ಚರಿ ನೀವೇನು ಅವಳನ್ನ ಚುಡಾಯಿಸಿದ್ರಾ? ಒಂದ್ ಹುಡುಗಿ ಕೈಯಲ್ಲಿ ವದೆ ತಿನ್ಕೊಂಬರೋಕೆ ನಾಚಿಕೆ ಆಗಲ್ಲ ನಿಮಗೆ? ಏಯ್ ಯಾರವಳು? ಏನಯ್ಯ ನಿನಗೆ ಓದೋದಕ್ಕೆ ನಡು ರೋಡ್ ಬಿಟ್ಟು ಬೇರೆ ಜಾಗನೇ ಸಿಕ್ಲಿಲ್ವಾ? ಸಾರಿ ಸರ್, ನಿಮ್ ಮಗಳು ಒಬ್ಳೆ ಬರ್ತಾಳೆ ಅಂತ ತಿಳ್ಕೊಂಡಿದ್ದೆ. ನೀವು ಜೊತೆಲಿ ಬರ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನ್ ಕಾರ್ ಅಡ್ಡ ಹಾಕಿ ನಿಲ್ಲಿಸ್ತಾನೆ ಇರ್ಲಿಲ್ಲ. ಸರ್ ತಾವು ದಯವಿಟ್ಟು ಹೋಗ್ಬಹುದು. ಪರವಾಗಿಲ್ವೇ, ಸ್ವಲ್ಪ ಮರ್ಯಾದೆ ಇರೋ ಪೋಲಿ ತರ ಕಾಣಿಸ್ತಾ ಇದೀಯ. ಸರ್ ಮರ್ಯಾದೆ ಕೊಟ್ಟು ಮಾತಾಡಿ. ನಡು ರೋಡ್ ನಲ್ಲಿ ಮರ್ಯಾದೆ? ನಿಮ್ ಮಗಳು ಕೊಬ್ಬು ಬಿಡಿಸ್ಬೇಕು, ಅದಕ್ಕೋಸ್ಕರ ಕಾರ್ ನಿಲ್ಲಿಸ್ತೆ. ನನ್ ಮಗಳು ಏನಂತ ತಪ್ಪು ಮಾಡಿದ್ಲು ಅಂತ ಅವಳು ಕೊಬ್ಬಿಳಿಸೋದಕ್ ನೋಡ್ತಾ ಇದೀಯಾ? ನಮ್ ಫ್ರೆಂಡ್ಸ್ಗೆ ಕಪಾಳಕ್ ಹೊಡೆದ್ಲು. ಸರ್ ನನ್ ಫ್ರೆಂಡ್ಸ್ ತಪ್ಪು ಮಾಡಿದ್ರು ಅನ್ನೋದನ್ನ ನಾನು ಒಪ್ಕೋತೀನಿ. ನಡಿಯೋ ನಡಿಯೋ, ಅದಕ್ಕೋಸ್ಕರ ಕೈ ಎತ್ತಿ ಹೊಡೆದ್ ಬಿಡೋದ? ಈ ಕಾಲೇಜು ಅಂದ್ರೆ ತಮಾಷೆ ಮಾಡೋದು, ಚುಡಾಯಿಸೋದು, ಗೇಲಿ ಮಾಡೋದು ಇವೆಲ್ಲ ಇದ್ದೇ ಇರುತ್ತೆ. ಈ ವಯಸ್ಸಲ್ಲಿ ಇವೆಲ್ಲ ಮಾಡದೆ ಇನ್ಯಾವ ವಯಸ್ಸಲ್ಲಿ ಮಾಡ್ತಿ? ಹೋಗಿ ಸರಿ ವಿಚಾರಿಸ್ಕೋ. ಸರ್ ಹೋಗಿ. ಥ್ಯಾಂಕ್ ಯು ಸರ್, ಗುಡ್ ಲಕ್. ಮೇಡಮ್ ನೀವು ನನ್ನ ಫ್ರೆಂಡ್ಸ್ ಯಾಕೆ ಹೊಡೆದ್ರಿ ಅಂತ ಕೇಳ್ತಾ ಇದ್ದೀನಿ. ಅದನ್ನ ಕೇಳೋಕೆ ನೀವ್ ಯಾರು? ನೋಡಮ್ಮ ಇದು ಕಾಲೇಜು ಸ್ಟೂಡೆಂಟ್ಸ್ ವ್ಯವಹಾರ, ಇದರ ಮಧ್ಯೆ ತಲೆ ಹಾಕಕ್ ನಾನ್ ಯಾರು? ನೀವು ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಪಂಜಾಬ್ ನಲ್ಲಿ ಭಯೋತ್ಪಾದಕನ ಗುಂಡು. ಏಯ್ ಕಣ್ಣಲ್ಲಿ ಲವ್, ಇವಳು ನಮ್ ಜೊತೆ ಕಾಲೇಜಲ್ಲಿ ಓದೋ ಹುಡುಗಿ, ಇವಳ ಹತ್ರ ಯದ್ವಾ ತದ್ವಾ ನಡ್ಕೊಂಡಿದ್ದಕ್ಕೆ ಕ್ಷಮಾಪಣೆ ಕೇಳಿ. ನಮ್ಮನ್ನ ಕ್ಷಮಿಸ್ಬಿಡಿ ಸಿಸ್ಟರ್. ಲುಕ್ ಮೇಡಮ್, ಅವ್ರು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ನಿಮ್ ಹತ್ರ ಕ್ಷಮಾಪಣೆ ಕೇಳಾಯ್ತು, ಈಗ ನೀವು ಅವ್ರನ್ನ ಕ್ಷಮಾಪಣೆ ಕೇಳಿ. ಅವ್ರು ನನ್ನ ಹತ್ರ ಸಿಕ್ಕಾಪಟ್ಟೆ ನಡ್ಕೊಂಡಿದ್ದಕ್ಕೆ ನಾನು ಅವ್ರನ್ನ ಹೊಡೆದಿದ್ದು. ರಾಧಾ ಬಾಮನ್ ಬಾಮ್ಮ ಡ್ಯಾಡಿ ನೋಡು,
ಅವರು ಕಾಲೇಜ್ನಲ್ಲಿ ನಿನ್ ಜೊತೆ ಓದ್ತಿರೋರು. ನಾಳೆ ಹೆಣ್ಣಿಂದ ಏಟ್ತಿನ್ ಬಂದ ಹೇಳಿಗಳು ಅಂತ ಅವ್ರನ್ನ ಯಾರು ಗೇಲಿ ಮಾಡಬಾರ್ದಲ್ಲ. ಕ್ಷಮಾಪಣೆ ಕೇಳ್ಬಿಡಮ್ಮ, ಕೇಳಮ್ಮ. ಮೇಡಮ್, ನೀವ್ ಅವ್ರನ್ನ ಕ್ಷಮಾಪಣೆ ಕೇಳಿದ್ರೆ ನಿಮಗೂ ಮರ್ಯಾದೆ ನಮಗೂ ಮರ್ಯಾದೆ. ಕೇಳ್ಬಿಡು. ಐ ಆಮ್ ಸಾರಿ. ಏಯ್, ಅವ್ರು ಹೋಗ್ತಾರೆ, ಬೈಕ್ನ ಸೈಡ್ಗೆ ತೆಗಿರು. ನಿನ್ ಹೆಸರೇನಿಯ? ಕೃಷ್ಣ. ಸಾಕ, ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ಅವ್ಳು ಹೋದ್ರು. ನಿನ್ ಹೆಸರೇನು ಅಂದೆ? ಕೃಷ್ಣ. ಏನ್ ಓದ್ತಾ ಇದ್ದೀ? ಫೈನಲ್ ಇಯರ್ BSc. ವೆರಿ ಗುಡ್. ಕೃಷ್ಣ ರಾಧೆ, ಒಳ್ಳೆ ಮ್ಯಾಚಿಂಗ್, ಒಳ್ಳೆ ಮ್ಯಾಚಿಂಗ್. ನಿನ್ನ ಸೌಂದರ್ಯದ ರಹಸ್ಯವೇನು? ನಾನು ಲಕ್ಸ್ ಟಾಯ್ಲೆಟ್ ಸೋಪ್ ಅನ್ನೇ ಉಪಯೋಗಿಸುವುದು. ಏನು, ಇವತ್ತು ರಾಯರು ಆಫೀಸಿಂದ ಬರ್ತಾನೆ, ಒಳ್ಳೆ ಮೂಡ್ ನಲ್ಲಿ ಬಂದ್ಬಿಟ್ಟಿದ್ದೀರಾ? ಇವತ್ತು ನಿನಗೋಸ್ಕರ ಒಂದ್ ತಂದಿದ್ದೀನಿ, ಏನು ಅಂತ ಹೇಳಿ ನೋಡೋಣ. ಏನಿರ್ಬಹುದು? ಸ್ಕೂಟರ. ಲೇ, ನಾವು ಮಿಡಲ್ ಕ್ಲಾಸ್, ಸ್ವಲ್ಪ ಯೋಚನೆ ಮಾಡಿ ಹೇಳೆ. ವಿಡಿಯೋ. ವಿಡಿಯೋನಾ? ಇಲ್ಲಿ ರೇಡಿಯೋಗೆ ತದಿಗಿಣತೋ. ಇನ್ ವಿಡಿಯೋ. ಸರಿಯಾಗಿ ಯೋಚನೆ ಮಾಡಿ ಹೇಳೆ. ಕರೆಕ್ಟ್. ನನಗೊಂದು ಚಿನ್ನದ ಸರ. ಅಬ್ಬಾ, ನೀನ್ ತುಂಬಾ ಹೈ ಲೆವೆಲ್ ನಲ್ಲಿ ಇದೆಯಾ ಕಣೆ. ನಾನೇ ಹೇಳ್ಬಿಡ್ತೀನಿ. ಟಾಂಗ್ ಟಡಾ, ನಿನಗೊಂದು ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ ಗೋಸ್ಕರನಾ ನನ್ನ ಅಪ್ಪಿ ಮುದ್ದಾಡಿ ಮಂಚಕ್ ತಳ್ಳಿ ಸಸ್ಪೆನ್ಸ್ ಇಟ್ ಹೇಳಿದ್ದು ಅಲ್ವೇ? ಈ ರೀತಿ ಪ್ರತಿಯೊಬ್ಬ ಗಂಡ್ಸುನು ರೇಡಿಯೋ ವಿಡಿಯೋ ತಂದ್ಕೊಟ್ರೇನೆ ತನ್ನ ಹೆಂಡತಿನ ಅಪ್ಪಿ ಮುದ್ದಾಡಕ್ ಸಾಧ್ಯ ಅನ್ನೋದಾದ್ರೆ 199 ಜನ ಸನ್ಯಾಸಿಗಳಾಗೆ ಇದ್ ಬಿಡ್ತಾರೆ, ಮದುವೆನೆ ಮಾಡ್ಕೊಳ್ಳೋದಿಲ್ಲ. ಇರೋದನ್ ನೋಡಿ ತೃಪ್ತಿ ಸಂತೋಷ ಪಟ್ಕೊಳ್ಳಮ್ಮ. ಸಾಕ್ ನಿಲ್ಸಿ. ನಿಮ್ ವೇದಾಂತನ ನಿಮ್ ಅಕ್ಕ ಹೇಳಿದ್ ಮಾತ್ರಕ್ಕೆ ಕಣ್ಕಂಡಲ್ಲೆಲ್ಲ ರುಜು ಹಾಕ್ತಿರಲ್ಲ, ಅದ್ ಯಾಕೆ ಏನು ಅಂತ ಕೇಳು ಅಂತ ಹೇಳಿದೀನಿ. ಕೇಳಿದಿರಾ ನೀವು? ನಿಮ್ ಮಂಕು ಬುದ್ಧಿಗೆ ಅದೆಲ್ಲ ಎಲ್ಲಿ ಹೊಳೆಯತ್ತೆ? ನೋಡೆ ನೋಡೆ ನೋಡೆ, ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಗೇನು ಹುಚ್ಚಿ ಸಿಡ್ದಿದ್ಯಾ? ನಿನ್ನ ಹರಿಯಕ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಅಂಚ್ ಹೋಲಿದ್ರೆ ಮೂರ್ ಖರ್ಚಿಫ್ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಜೆಂಟಲ್ಮನ್. ಮಿಸ್ಟರ್ ಕೃಷ್ಣನ್ ಬಗ್ಗೆ ನೀವು ಶೇಖರಿಸಿಕೊಟ್ಟಿರೋ ವಿವರಗಳಿಗೆ ಧನ್ಯವಾದಗಳು. ಒಂದ್ ರೀತಿಲಿ ನೋಡಿದ್ರೆ ಕೃಷ್ಣ ಬಡವ್ರ ಮನೇಲಿ ಹುಟ್ಟಿರೋ ಬುದ್ಧಿವಂತ ಲಕ್ಷ್ಯವಾದಿ. ಯಾಕ್ ಸರ್ ಹಾಗೆ ಹೇಳ್ತೀರಾ? ನಮಗ್ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಅವನೊಬ್ಬ ಅಪ್ಪ ಪೋಲಿ. ಪೋಲಿ ಅಂತಂದ್ರೆ ನಿಮಗೇನ್ ಗೊತ್ತು ಮಿಸ್ಟರ್ ಸೂರಿ? ನನಗ್ ಗೊತ್ತು. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾನು ಭಯಂಕರ ಪೋಲಿಯಾಗಿದ್ದನು. ಓಪನ್ ಕ್ಲಾಸ್ ರೂಮ್ ನಲ್ಲಿ ವಿಸ್ಕಿಗೆ ಸೋಡಾ ಬೆರೆಸಿ ಮಾವಿನಕಾಯಿ ಉಪ್ಪಿನಕಾಯಿನ ನೆಂಚ್ಕೋತ ಪ್ರೊಫೆಸರ್ ಎದುರಿಗೆ ಕುಡಿತಿದ್ದೋನ್ ನಾನು. ನನ್ನಂಥವನ್ನೇ ಒಂದು ಹೆಣ್ಣು ಬದಲಾಯಿಸ್ಬಿಟ್ಲು. ಬಾಳೋದು ಹೆಣ್ಣಿಂದ, ಮನುಜ ಅಳಿಯೋದು ಹೆಣ್ಣಿಂದ, ಈ ತತ್ವನ ಭದ್ರವಾಗಿ ನಂಬಿರೋನ್ ನಾನು. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಆ ಕೃಷ್ಣನ್ ಜೀವನನ ನನ್ನ ಮಗಳು ರಾಧೆ ಕೈ ಕೊಟ್ಬಿಡ್ತೀನಿ. ಇನ್ಮೇಲೆ ಅವನು ಬಾಳೋದು ಅಳಿಯೋದು ರಾಧೆ ಕೈಲಿರುತ್ತೆ. ಸರ್, ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀರಾ? ಈ ಸಕ್ಕರೆ ಪಟ್ಟಣದ ಶಿವಪ್ಪ ಇಟ್ಟ ಗುರಿ ಯಾವತ್ತೂ ತಪ್ಪೋದಿಲ್ಲ. ನನ್ನವರೆಗೂ ಹೇಳೋದಾದ್ರೆ ಆ ಕೃಷ್ಣನೇ ನನ್ನ ಅಳಿಯ. ಏನಾಯ್ತಪ್ಪ ನಿಂಗೆ? ನನ್ನ ರಕ್ತ ಕುದಿತಾ ಇದೆ ಅಮ್ಮ, ನನ್ನ ನರಗಳೆಲ್ಲ ನರ ನರ ಅಂತ ಹಲ್ಬಸಿತಾ ಇದೆ, ನನ್ನ ಬುದ್ಧಿ ಅರ್ಧ ಬೆಂದ ಮೊಟ್ಟೆ ಹಾಗೆ ಕೊತ್ಕೋತ ಅಂತ ಕುದ್ದು ನೀರಾಗಿ ಹರಿದೋಗ್ತಾ ಇದೆ. ಯಾಕಪ್ಪ? ಯಾಕೆ ಯಾಕ? ಆ ಕಿಲುಬು ಕಾಸ್ಕು ಬೆಲೆ ಇಲ್ಲದ ಕಂತ್ರಿ ಬಡ್ಡಿ ಮಗ ಕೃಷ್ಣ, ನನ್ನ ಮಗಳು ನಿನ್ನ ಕಾರನ್ನ ಅರ್ಧ ರಸ್ತೆ ನಿಲ್ಸಿ ಕ್ಷಮಾಪಣೆ ಕೇಳೋ ಹಾಗೆ ಮಾಡಿದಾನೆ. ಬಿಡಲ್ಲ ಅವನ್ನ, ನಾನ್ ಬಿಡಲ್ಲ. ನಿಗಮ IG ಲೈನ್ ಹಿಡಿ. ಬೇಡ ಬೇಡ, DC-ನೇ ಹಿಡಿ, ಮನೇಲಿದ್ದಾರೆ. ಬೇಡ ಬೇಡ, ಹೋಮ್ ಸೆಕ್ರೆಟರಿನೇ ಹಿಡಿ. ಬೇಡ ಬೇಡ ಬೇಡ, ಅವನಿಷ್ಟದ ಕ್ಲಬ್ ಅಲ್ಲಿ ಇರ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನ ಕೃಷ್ಣನ್ ಬಿಡಲ್ಲ, ಬಿಟ್ರೆ ನನ್ನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನಿಂಗಮ್ಮ ಯಾರನ್ನಾದ್ರೂ ಹಿಡಿ. ನಿಂಗಮ್ಮ ನೀ ಸ್ವಲ್ಪ ಸುಮ್ಮನಿರು. ಇದೇನಪ್ಪ, ಹೋದ ವಾರ ನಡೆದ ವಿಷಯಕ್ಕೆ ಈ ವಾರ ಹಾರಾಡ್ತಿದ್ದೀರಲ್ಲ. ವಯಸ್ಸಾಗ ಹೋಯ್ತಲ್ಲಮ್ಮ, ಈ ಕೋಪ ತಾಪ ರೋಷ ಆವೇಶ ಎಲ್ಲ ನಿಧಾನವಾಗಿ ಮೇಲ್ ಬರುತ್ತೆ. ನಿಂಗಮ್ಮ ನಿಂಗಮ್ಮ ನೀನ್ ಫೋನ್ ಇಡ್ತೀಯೋ ಇಲ್ವೋ? ಅಪ್ಪ, ನಾನೇ ಆ ವಿಷಯ ಮರ್ತ್ ಬಿಟ್ಟಿದ್ದೀನಿ. ಆವತ್ತು ನನಗಿದ್ದ ಕೋಪ ಇವತ್ತಿಲ್ಲ. ವಯಸ್ಸಿಗೆ ಬಂದ ಹುಡುಗನ್ನ
ಹಾಗೆ ಹೊಡೆದಿದ್ದು ತಪ್ಪು ಅಂತ ನೀವು ಹೇಳಿದಾಗ ನನಗೆ ನಿಮ್ಮ ಮೇಲೆ ತುಂಬಾ ಸಿಟ್ಟು ಬಂದಿತ್ತು. ಆದ್ರೆ ನೀವು ಹೇಳಿದ್ದನ್ನ ನಿಧಾನವಾಗಿ ಯೋಚನೆ ಮಾಡಿದಾಗ ನಾನು ತಿಳ್ಕೊಂಡಿದ್ದು ತಪ್ಪು ಅಂತ ನನಗೆ ಗೊತ್ತಾಯ್ತು. ಏನಮ್ಮ ಇದು, ಹೀಗೆಲ್ಲ ಸೆಂಟಿಮೆಂಟಲ್ ಆಗಿ ಮಾತಾಡಿ ನನ್ನ ಮನಸ್ಸನ್ನ ಕರಗಿಸ್ಬಿಡ್ಬೇಡಮ್ಮ. ಬಹಳ ಕಷ್ಟಪಟ್ಟು ಈ ರೋಷ ದ್ವೇಷ ಎಲ್ಲ ತರಿಸ್ಕೊಂಡಿದ್ದೀನಿ. ನಿಂಗಮ್ಮ ನನ್ ಮಾತು ಕೇಳಿಪ್ಪ. ನೀ ಮಾತಾಡ್ಬೇಡ, ನೀ ಮಾತಾಡ್ಬೇಡ ಅಂದೆ. ಈಗಲೇ ನಾನು ನೀನು ನಿಮ್ ಕಾಲೇಜ್ ಹೋಗೋಣ, ನಿಮ್ ಪ್ರಿನ್ಸಿಪಾಲ್ ನ ನೋಡೋಣ, ನಾವ್ ಯಾರು, ನಮ್ ಮಾತು ಏನ್ ಬೆಲೆ ಅನ್ನೋದನ್ನ ಆ ಕೃಷ್ಣನಿಗೆ ತೋರ್ಸೆ ತೋರ್ಸೋಣ. ಗುಡ್ ಆಫ್ಟರ್ನೂನ್ ಸರ್, ನನ್ನನ್ನ ಬರಕ್ ಹೇಳಿದ್ರಂತಲ್ಲ. ಏನಯ್ಯ ನೀನೊಬ್ಬ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ಲ ನಿಂಗೆ? ನೀನೇನ್ ಕಾಲೇಜ್ ಓದಕ್ ಬರ್ತೀಯಾ ಇಲ್ಲ ಗುಂಡಾಗಿರಿ ಮಾಡಕ್ ಬರ್ತೀಯಾ? ಏನಾಯ್ತು ಸರ್? ಇನ್ನೇನಯ್ಯ ಆಗ್ಬೇಕು, ನಾನು ನನ್ನ ಮಗಳು ಹೋದ ವಾರ ಕಾರಲ್ಲಿ ಬರ್ತಿದ್ದಾಗ ಆ ಕಾರ್ನ ನೀನ್ ಅಡ್ಡ ಹಾಕಿ ನಿಲ್ಲಿಸ್ಲಿಲ್ಲ. ನನ್ನ ಮಗಳ ಕೈ ಹಿಡಿದು ಎಳೆದು ಬಾಯಿಗೆ ಬಂದಾಗ ಬೈಲಿಲ್ಲ ನೀನು? ಯಾಕಪ್ಪ ಹೀಗೆಲ್ಲ ಮಾಡ್ತೀಯಾ ಅಂತ ನಾ ಕೇಳಿದ್ರೆ, ಲೇ ಮುದ್ಕ ಬುದ್ಧಿ ಹೇಳಕ್ ಬಂದ್ ಬಾಯಿನ ಮುಚ್ಕೊಳು ಅಂತ ಬೊಗಳಿಲ್ಲ ನೀನು? ನೀ ಸುಮ್ಮನೆ ಇರಮ್ಮ, ಪಾಪ ನನ್ನ ಮಗಳು ನಿನ ಕೈ ಜೋಡಿಸಿ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ಅಂತ ಕೇಳಿದಾಗ ನೀ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡು ಆ ವಜ್ರ ಮುನಿ ತರ ಅಂತ ನಗಲಿಲ್ಲ? ನೀ ಸುಮ್ಮನೆ ಇರಮ್ಮ, ಇದೆಲ್ಲ ಪರವಾಗಿಲ್ಲ ಪ್ರಿನ್ಸಿಪಾಲ್ ಸಾಹೇಬ್ರೆ. ಇಷ್ಟು ವಯಸ್ಸಾಗಿರೋ ನನ್ನ ಕಣ್ಣೆದುರಿಗೆ ನನ್ನ ಮಗಳ ಕೈ ಹಿಡಿದು ಎಳೆದು ಅವಳನ್ನ ಬಗ್ಸಿ ನೀ ಸುಮ್ಮನೆ ಇರಮ್ಮ. ಏನಯ್ಯ ಇದೆಲ್ಲ? ಎಲ್ಲ ಕಟ್ಟ ಕತೆ ಸರ್. ಒಂದ್ ವಾರ ಯೋಚಿಸಿ ಸುಳ್ಳು ಹೇಳ್ತಿದ್ದಾರೆ. ಹೋದ್ ವಾರ ನಡೆದಿದ್ದಕ್ಕೆ ಈಗ ರಿಪೋರ್ಟ್ ಮಾಡ್ತಿದಾರಲ್ಲ, ಯಾಕೆ ಅಂತ ಕೇಳಿ ಸರ್. ಒಂದ್ ವಾರದಿಂದ ನಾನು ಬರಕ್ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಯಾವ ರಸ್ತೆಯಲ್ಲಿ ಬಂದ್ರು ನಿನ್ ಫ್ರೆಂಡ್ಸ್ ಒಳ್ಳೆ ಸಿನಿಮಾ ಗೂಂಡಾಗಳ್ತಾರ ಬಾಯಲ್ಲಿ ಬಿಡಿ ಕಚ್ಕೊಂಡು ನಿಂತೇ ಇರ್ತಾರೆ. ಏನ್ ಅವ್ರ ಜೊತೆ ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡೋ ವಯಸ್ಸಾ ನಂದು? ಅವ್ರ ಕಂಟರ್ಸ್ ಬರೋ ಅಷ್ಟರಲ್ಲಿ ಸುಸ್ತ್ ಹೊಡೆದ್ಬಿಟ್ಟಿದೀನಿ. ಹಾ ಸರ್, ನಿಮಗೆ ಹೃದಯ ಅನ್ನೋದೊಂದಿದ್ರೆ ಅದ್ರ ಮೇಲೆ ಕೈ ಇಟ್ಟು ನಾನ್ ಹೇಳ್ತಿರೋದಲ್ಲ ನಿಜ ಅಂತ ಹೇಳಿ ಸರ್. ಇದೇ ತಾನೇ ಹೃದಯ, ಇದ್ರ ಮೇಲೆ ಕೈ ಇಟ್ಟು ಹೇಳಿದ್ರೆ ನಿನ್ಗೆ ನಂಬಿಕೆ ಬರುತ್ತೆ ತಾನೇ? ನೋಡೋ, ನಿನ್ನ ಬಗ್ಗೆ ಎಲ್ಲಾ ವಿವರನೂ ನನ್ನ ಕೈಲಿದೆ. ನಿನ್ನ ನಾನ್ ಬಿಡೋಲ್ಲ, ಬಿಟ್ರೆ ನನ್ನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ. ನನ್ನ ಮಗಳ ಕೈ ಹಿಡಿಯೋನು ನೀನೇ, ನನ್ನ ಮಗಳ ಕೈ ಹಿಡಿದು ಎಳ್ದವನು ನೀನೇ. ಸರ್ ನನ್ ಮಾತು ಕೇಳಿ, ನೋ ಮೋರ್ ಎಕ್ಸ್ಪ್ಲನೇಷನ್ಸ್. ಇನ್ನ ಈ ಕಾಲೇಜಿಂದ 15 ದಿವಸ ಸಸ್ಪೆಂಡ್ ಮಾಡಿದ್ದೀನಿ. ಲೇ ಕೈ ಹಾಕಡ್ಡ ನಿಲ್ಲಿಸ್ತೀಯ ನನ್ನ? ಇವನೇನು ವಯಸ್ಸಾದವನು, ಇವನ್ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ಕೊಂಡಿದೀಯ? ಅಲ್ಲ, ಇವನ್ ಹೋಗಿ ನನ್ನ ಮಗಳ ಕೈ ಹಿಡಿದು ಎಳೆದ ಅಂತ ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಕೊಟ್ನಲ್ಲ, ನಿಜವಾಗ್ಲೂ ಕೈ ಹಿಡಿದು ಎಳೆದ್ರೆ ಏನಂತೆ ಅಂತ ಯೋಚನೆ ಮಾಡ್ತಾ ಇದೀಯ? ಹಾಗೇನಾದ್ರೂ ಮಾಡು, ನಿನ್ನ ಮೈ ಮೂಳೆ ಮುರಿಸ್ಬಿಡ್ತೀನಿ. ಸರ್ ನಾನ್ ಹಾಗೆಲ್ಲ ಯೋಚನೆ ಮಾಡೋನಲ್ಲ, ನಾನೇನ್ ತಪ್ಪಾಡ್ದೆ ಅಂತ ಕೇಳೋದಕ್ಕೋಸ್ಕರ ನಿಲ್ಲಿಸ್ದೆ. ಆದ್ರೆ ನೀವೇ ಹೇಳಿದ್ಮೇಲೆ ನಿಮ್ ಮಗಳ ಕೈ ಹಿಡಿದು ಎಳೆದ್ರು ತಪ್ಪಿಲ್ಲ ಅನ್ನಿಸ್ತಿದೆ. ಏನೋ ನೀನ್ ನನ್ನ ಮಗಳ ಕೈ ಹಿಡಿದು ಹೇಳ್ತೀಯಾ? ಲೇ ನಿನ್ ಕಿರುಬೆರಲು ಏನಾದ್ರು ನನ್ನ ಮಗಳ ಮೈ ಮುಟ್ಬೇಕಂತೆ, ಆವಾಗ ನಿನಗ್ ಗೊತ್ತಾಗತ್ತೆ ಈ ಸಕ್ಕರೆ ಪಟ್ಟಣದ ಸಾಹುಕಾರ ಶಿವಪ್ಪ ಏನ್ ಮಾಡ್ತಾನೆ ಅಂತ. ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀನ ನಿನ್ ವಂಶಾನೇ ಜಾಲ ಆಡ್ಬಿಡ್ತೀನಿ. ನನ್ನೇನ್ ಚಂಡ ಅಂತ ತಿಳ್ಕೊಂಡ್ರ? ನೀನ್ ನಿಜವಾದ ಗಂಡಸೆ ಆಗಿದ್ರೆ ನಾಳೆ ಬೆಳಗ್ಗೆ 9 ಗಂಟೆಗೆ ನಿನ್ನ ಮಗಳನ್ನ ಕರ್ಕೊಂಡು ಕಾಲೇಜ್ಗೆ ಬಾ. ಕೈ ಹಿಡಿದು ಎಳಿಯೋದೇನ್ ಬಂತು ಮುತ್ತೆ ಕೊಡ್ತೀನಿ. ಮುತ್ತು ಕೊಡ್ತೀಯಾ? ಚಾಲೆಂಜ್ ಚಾಲೆಂಜ್. ನೀನು ರೆಡಿ ಆಗಿರಮ್ಮ, ಬೆಳಗ್ಗೆ 9ಕ್ಕೆ ಬರ್ತಾನಂತೆ, ನಿನಗ್ ಮುತ್ತು ಕೊಡ್ತಾನಂತೆ. ನಾನು ನೋಡೇ ಬಿಡ್ತೀನಿ, ಚಾಲೆಂಜ್ ಹಾಕ್ತಾನೆ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಬರ್ತೀನೋ ನನ್ನ ಮಗಳು? ಈ ಕಾಲೇಜ್ ಕಾಂಪೌಂಡ್ ನಲ್ಲಿ ನಿಮ್ಮನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ ನಾನ್ ಕ್ಷಮಾಪಣೆ ಕೇಳ್ಕೊತೀನಿ. ಏನು ನಡೆಯಲ್ಲ ಸರ್, ಹೊರಡಿ. ಹಾಗೇನಾದ್ರೂ ನಡೆಯೋದಾದ್ರೆ ಕಾನೂನು ಯಾಕೆ, ಪೊಲೀಸ್ ಯಾಕೆ, ನಾವ್ ಯಾಕೆ? ಹೌದು ಸರ್. ನೋ 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 ನೋ, 8:50 9:05 ನಾನ್ ಈ ಜಾಗ ಬಿಟ್ಟು ಕದ್ಲಲ್ಲ. ಹಾಗೇನಾದ್ರೂ ಬಿಟ್ರೆ
ಅವನ್ ನನ್ನ ಹೇಳಿ ಅಂತ ಕರಿತಾನ್ರಿ? ಏನಮ್ಮ ನಾ ಹೇಳಿನ ಸರ್? ಅವನ್ ಬರೋದಿಲ್ಲ ಸರ್. ಈ ಹುಡುಗರ ವಿಚಾರ ನಿಮ್ಗೆ ಗೊತ್ತಿಲ್ಲ, ಬರೀ ಪೋಸು. ಕಾಣಿಸ್ತಾನೆ ಇಲ್ಲ. ಏನ್ ಬುದ್ಧಿ, ನಿಮ್ ಕಣ್ಣೆದುರಿಗೆ ಇದೆಲ್ಲ ನಡೆದೋಯ್ತಂತೆ? ಏನ್ ನಡೀತು? ಇದೇನ್ ಹೀಗೆ ಹೇಳ್ತೀರಾ? ಒಂದ್ ಹೆಣ್ಣಿಗೆ ಮಾನತಾನೆ ಮುಖ್ಯ? ಅಂಥದ್ದೇನು ನಡೀಲಿಲ್ಲ. ಒಬ್ಬ ಹುಡುಗ ಪಬ್ಲಿಕ್ ಆಗಿ ಕೊಟ್ಟ, ಎಷ್ಟೇ ಆಗ್ಲಿ ಫಾರಿನ್ ಹೋಗ್ತಿರೋ ಹುಡುಗಿ ಅಲ್ವಾ, ಅಲ್ಲಿದೆಲ್ಲ ಸರ್ವೇ ಸಾಧಾರಣ. ನಮ್ ದೇಶದಲ್ಲೇ ಸಾಧಿಸ್ಬೇಕಾದ್ದು ಬೇಕಾದಷ್ಟು ಇದ್ರು ಅದನ್ನೆಲ್ಲ ಬಿಟ್ಟು ನಾ ಫಾರಿನ್ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹಠ ಹಿಡಿದ್ಲು ನನ್ನ ಮಗಳು. ಅವಳನ್ನ ತಿದ್ದಬೇಕು ಅಂತಾನೆ ನಾನೊಂದು ಚಿಕ್ಕ ನಾಟಕ ಆಡಿದೆ. ರಥಾ, ಆವತ್ ನಾವು ಕಾರಲ್ಲಿ ಬರ್ತಿದ್ದಾಗ ಅವನ ಅದನ್ನ ಅಡ್ಡ ಹಾಕ್ತ. ಆವತ್ ಅವನ್ ನಡ್ಕೊಂಡ ರೀತಿ ನನಗ್ ತುಂಬಾ ಹಿಡಿಸ್ತು. ಅವನ್ ಮಾಡಿದ ತಪ್ಪಲ್ಲ ಅಂತ ನಾ ಹೇಳಿದಾಗ ನಿನಗ್ ನನ್ನ ಮೇಲೆ ಬಹಳ ಸಿಟ್ಟು ಬಂತು. ಒಂದು ವಾರ ಆದ್ಮೇಲೆ ನಾನು ಬಹಳ ರೋಷ ಬಂದವನಾಗಿ ನಾಟಕ ಆಡ್ದೆ. ಯಾಕೆ, ಆ ವಾರದಲ್ಲೇ ನಾಲ್ಕು ಜನನ್ನ ನಾಲ್ಕು ದಿಕ್ಕ ಕಳಿಸಿ ಅವನ ಬಗ್ಗೆ ಎಲ್ಲ ವಿಷಯನೂ ತಿಳ್ಕೊಂಡಿದ್ದೆ. ಅವನೊಬ್ಬ ಲಕ್ಷ್ಯವಾದಿ ಅಂತ ಗೊತ್ತಾಯ್ತು. ಆವತ್ತೇ ತೀರ್ಮಾನ ಮಾಡಿದೆ ಅವನೇ ನನಗ ಅಳಿನಾಗ್ ಬರ್ಬೇಕು ಅಂತ. ಅದಕ್ಕೆ ಅವನ್ನ ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ದೆ, ಅವನ್ ರೋಷನ ಕೆದಕ್ದೆ, ಅವನ್ ಸ್ವಾಭಿಮಾನನ ಚುಚ್ಚದೆ. ಯಾಕೆ, ನಿನ್ನ ವಿದೇಶದ ಹುಚ್ಚನ್ನ ಬಿಡಿಸೋದಕ್ಕೋಸ್ಕರ. ಓ ರಥ, ತಗೊಮ್ಮ ನೀನ್ ಅಮೆರಿಕಾಗ ಹೋಗೋದಕ್ಕೆ ವೀಸಾ ಅಪ್ಲಿಕೇಶನ್ ಫಾರಂ ಯಾವನೋ ಕೈ ಹಿಡಿದಳ್ದು ಒಂದು ಮುತ್ತು ಕೊಟ್ಬಿಟ್ಟ, ಅದೇನ್ ಮಹಾ? ಅದನ್ನೆಲ್ಲ ಮರೆತು ನಾನು ಅಮೆರಿಕಾಗ ಹೋಗ್ತೀನಿ, ಅಲ್ಲೇ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ ಅಂತ ನೀ ತೀರ್ಮಾನ ಮಾಡೋದಾದ್ರೆ ಈ ಅಪ್ಲಿಕೇಶನ್ ಫಾರ್ಮ್ನ ಕಂಪ್ಲೀಟ್ ಮಾಡಿಕೊಡು. ನಿಮ್ಮ ಅಪ್ಪನಾಗಿದ್ದಕ್ಕೆ ನಾನೇ ನಿನಗೆ ವೀಸಾ ಕೊಡಿಸಿ ನಿನ್ನ ಪ್ಲೇನ್ ಹತ್ತಿಸ್ತೀನಿ. ಇಲ್ಲ ಅಪ್ಪ, ನಾ ಕರ್ನಾಟಕದವಳು, ಕನ್ನಡ ಸಂಸ್ಕೃತಿನ ಹ್ಯಾಂಗ್ ಮರೀಲಿ? ಕಾಲೇಜ್ನಲ್ಲಿ ಎಲ್ಲರೆದುರು ನನ್ನ ಕೈ ಹಿಡಿದೋನೇ, ಜೀವನದಲ್ಲೂ ನನ್ನ ಕೈ ಹಿಡಿಬೇಕು ಅಂತ ನೀ ಹೇಳೋದಾದ್ರೆ ಆ ಜವಾಬ್ದಾರಿ ನನಗ್ ಬಿಡು. ಈ ಸಕ್ಕರೆ ಪಟ್ಟಣದ ಸಾವುಕಾರ ಶಿವಪ್ಪ ಇಟ್ಟ ಗುರಿ ಯಾವತ್ತೂ ತಪ್ಪೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಾ.
ಪಾಪ. ಏನಮ್ಮ? ನನಗೊಳ್ಳೆ ಬಾಳು ಸಿಗಬೇಕು ಅನ್ನೋಕ್ಕೋಸ್ಕರ ನೀವು ಏನೇನೋ ನಾಟ್ಕಾಡಿ ತುಂಬಾ ಕಷ್ಟಪಟ್ಟಿದ್ದೀರಿ, ಅದಕ್ಕೆಲ್ಲ ಒಂದು ಫಲ ಸಿಗ್ಬಿಡ್ವೇನಪ್ಪ. ಅಂದ್ರೆ? ನಿಮ್ಮಿಷ್ಟದಂತೆ ಆಗ್ಲಿ. ಸರಿ. ಯಾರು ಸರ್ ನೀವು? ಸರ್ ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ಸರ್ ನೀವು? ಸರ್ ಯಾರು ಅಂತ ಹೇಳಿದ್ ಹೊಳ್ಕೊಡ್ತಾ ಇದ್ರಲ್ಲ ಸರ್, ಯಾರು ಸರ್ ನೀವು? ರೀ ಮಿಸ್ಟರ್, ಮಿಸ್ಟರ್ ಹೂ ಆರ್ ಯು ಐಸ್ ಹೇ? ಸರ್ ನೀವು ಎವರಂಡಿ? ಸರ್ ನಿಮ್ಗೆ ಯಾರು ಸರ್? ಯಾವ ಭಾಷೆಗೆ ಉತ್ತರ ಹೇಳ್ತಿರೋ ಅವರು? ಸರ್ ಸರ್ ನಿಮ್ಮನ್ನೇ ಕೇಳ್ತಾ ಇರೋದು ಸರ್. ಸರ್ ನೀವು ಯಾರು ಅಂತ ಹೇಳಲ್ವಲ್ಲ ಸರ್. ಸೋಪ್ ಅಪ್ ಕೌನ್ ಹೈ ಸೋಪ್ ನಿಂಗಮ್ಮ ಬಂದೆ ಬುದ್ಧಿ. ಇವಾಗ ನೀನೇನ್ ಮಾಡ್ತಿ? ಮೊದಲು ಇಲ್ಲಿರೋದನ್ನೆಲ್ಲ ತೆಗೆದು ಆಚೆ ಬಿಸಾಕ್ತಿ, ಆಮೇಲೆ ಅಲ್ಲಿರೋ ಡೈನಿಂಗ್ ಟೇಬಲ್ನ ಇಲ್ಲಿ ತಗೊಂಬಂದು ಇಡ್ತಿ, ಅದರ ಮೇಲೆ ನಾವು ತಗೊಂಬಂದಿರೋ ಟಿವಿನ ಇಡ್ತೀಯ. ಓ, ಇವರು ಟಿವಿ ಮಾರೋರು ಅಂತ ಕಾಣತ್ತೆ. ನೋಡ್ರಿ, ಸದ್ಯಕ್ಕೆ ನಮ್ಗೆ ಯಾವ ಟಿವಿನೂ ಬೇಡ. ನಿಂಗಮ್ಮ ನಮ್ ಬುದ್ಧಿಯರ್ ಮಾತಾಡ್ಬೇಕಾದ್ರೆ ಯಾರು ಮಧ್ಯದಲ್ಲಿ ಮಾತಾಡಬಾರ್ದು, ಗೊತ್ತಾಯ್ತಾ? ಆಯ್ತಮ್ಮ. ಬುದ್ಧಿ ನೀವು ಮಾತಾಡಿ ಬುದ್ಧಿ. ಆ ಟಿವಿಗೆ ವಿಡಿಯೋ ಕನೆಕ್ಷನ್ ಕೊಡ್ತೀಯ, ಆಮೇಲೆ ಇಲ್ಲಿರೋ ಚೇರ್ಗಳನ್ನೆಲ್ಲ ತೆಗೆದು ಸಿನಿಮಾ ಥಿಯೇಟರ್ ತರ ಜೋಡಿಸ್ತೀಯ. ನೀವ್ ಯಾರು ಅಂತ ಹೇಳಲ್ವಲ್ಲ ಸರ್. ನಿಂಗಮ್ಮ ಅಯ್ಯೋ, ಬುದ್ಧಿ ಅವ್ರು ಮಾತಾಡ್ಬೇಕ್ರೆ ಯಾರು ಮಧ್ಯದಲ್ಲಿ ಮಾತಾಡ್ಬಾರ್ದಂತ ಹೇಳಲಿಲ್ಲ? ಬುದ್ಧಿ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಬುದ್ಧಿ ಇವಾಗ ಯಾರು ಮಾತಾಡಲ್ಲ, ಇವಾಗ ನೀವು ಮಾತಾಡಿ ಬುದ್ಧಿ. ಇಷ್ಟನ್ನು ನೀನು 2 ನಿಮಿಷದಲ್ಲಿ ಮಾಡ್ತೀಯ. ಸೆಟಪ್ ಎಲ್ಲ ವಂಡರ್ಫುಲ್ ಆಗಿದೆ. ಈಗ ನೀವಿಬ್ರು ಏನ್ ಮಾಡ್ತೀರಿ? ಇಲ್ಲಿಂದ ಆಚೆ ಹೋಗ್ತೀರಿ. ತಾವ್ಯಾರು? ಹೆಸರು ಶಂಕರ್, ಈ ಮನೆ ಮುಖ್ಯಸ್ಥ. ಸಂತೋಷ, ತಾವ್ ಹೋಗಿ ಆ ಮಧ್ಯದ ಕುರ್ಚಿಲ್ ಕೂತ್ಕೋತೀರಿ. ನೀವ್ ಯಾರು ಅಂತ ಹೇಳಲೇ ಇಲ್ಲ. ನಿಂಗಮ್ಮ ತಮ್ ಹೆಂಡತಿ ಯಾರೋ? ನಾನ್ ಸರ್. ತಮ್ ಹೆಸರು? ಉಮಾ. ಸಂತೋಷ, ಮಿಸಸ್ ಉಮಾ, ತಾವ್ ಹೋಗಿ ಯಜಮಾನರ ಪಕ್ಕ ಕೂತ್ಕೊಳ್ಳಿ. ತಾವ್ ಆ ಕುರ್ಚಿಲ್ ಕೂತ್ಕೊಳ್ಳಿ ತಾಯಿ. ರೀ ನೀವ್ ಯಾರ್ರಿ? ನಮ್ಮನೆಗ್ ಬಂದ್ ನಮ್ಮ ಮೇಲೆ ರೋಫ್ ಆಗ್ತಾ ಇದೀರಲ್ಲ. ನಿಂಗಮ್ಮ ನೀ ಹೊರಗಡೆ ಇರು, ಅವಶ್ಯಕತೆ ಬಿದ್ರೆ ಕರೀತೀನಿ ಬರುವಂತ. ಆಗ್ಲಿ ಬುದ್ಧಿ. ಈಗ ನಾನ್ ನಿಮಗೊಂದ್ ಸಿನಿಮಾ ತೋರಿಸ್ತೀನಿ, ಇದನ್ ನೋಡುವಾಗ ಆವೇಶ ಪಡೋದು, ವಿಷಲ್ ಹಾಕೋದು ಇದೆಲ್ಲ ನನಗೆ ಹಿಡಿಸಲ್ಲ. ಗಂಭೀರವಾಗಿ ಕೂತ್ಕೊಂಡು ನೋಡಬೇಕು. ರೆಡಿನಾ ಎಲ್ಲ? 1, 2, 3, 4.
ನೀವು ಕೇಳೋ ಪ್ರಶ್ನೆಗಳಿಗೆ ನಾ ಉತ್ತರ ಹೇಳಕ್ ತಯಾರು. ಕೇಳಿ ತಾಯಿ. ಕೇಳಿಮ್ಮ. ಸರ್ ನೀವು ಕೇಳಿ. ನೀನ್ ಕೇಳಪ್ಪ. ಹೋಗ್ಲಿ ನೀನಾದ್ರೂ ಕೇಳೆ ತಾಯಿ. ಸರ್ ಆ ಕಲರ್ ಟಿವಿ ತುಂಬಾ ಚೆನ್ನಾಗಿದೆ, ಏನ್ ಬೆಲೆ ಸರ್? ಲೇ ಆ ಟಿವಿಲ್ ಬಂದಿದ್ದು ನೋಡಿ ಉಸಿರಾಡಕ್ಕಾಗದೆ ನಿಂತಿದ್ದೀವಿ. ನೀನು ಆ ಟಿವಿ ಬೆಲೆ ಕೇಳ್ತಾ ಇದೆಯಲ್ಲೇ ಸರ್. ಯಾರ ಹುಡುಗಿ? ರಾಧಾ. ಈ ಹುಡುಗಿ ಹೆಸರು ರಾಧಾ ಅಂತ. ಇವ್ರ ಅಪ್ಪನ ಹೆಸರು ಸಕ್ಕರೆಪಟ್ಟಣದ ಸಾವುಕಾರ್ ಶಿವಪ್ಪ ಅಂತ. ಅವನು ಬೇರೆ ಯಾರು ಅಲ್ಲ, ನಾನೇ. ನೀವೆಲ್ಲ ಸೇರಿ ನನ್ ಮಗಳಿಗೊಂದು ಸರಿಯಾದ ದಾರಿ ತೋರಿಸ್ಲಿಲ್ಲ ಅಂತಂದ್ರೆ ನಿಂಗಮ್ಮ ಇದೇನ್ ನೋಡಿದ್ರ ನೇಣ ಹಗ್ಗ, ಇದನ್ನ ಎರಡಾಗಿ ಮಡಚಿ ಇಲ್ಲೇ ಉತ್ತರ ದಿಕ್ಕ ಕಟ್ಟಿ ನಾನ್ ನೇಣ ಹಾಕೋತೀನಿ. ನನ್ ಕಾಲಿಗೆ ಹಗ್ಗ ಕಟ್ಟಿ ನನ್ನ ಮಗಳು ನೇಣ ಹಾಕೋತಾಳೆ. ನೀವೇನ್ ತಕ್ಷಣ ಉತ್ತರ ಹೇಳಬೇಕಾಗಿಲ್ಲ. ಇಪ್ಪತ್ತೇಣಿಸ್ತೀನಿ ಅಷ್ಟ್ರಲ್ ಹೇಳಿದ್ರೆ ಸಾಕು. ಒಂದು, ಎರಡು, ಮೂರು, ಮೂರಾರು, ಆರು ಮೂರು ಒಂಬತ್ತು, ಒಂಬತ್ತು ಮೂರು ಹನ್ನೆರಡು, ಹನ್ನೆರಡು ಆರು ಹದಿನೆಂಟು, ಹತ್ತೊಂಬತ್ತು. ನೋಡಿ ನನ್ ತಮ್ಮ ಬರೋ ಹೊತ್ತಾಯ್ತು, ದಯವಿಟ್ಟು ನೀವು ಸ್ವಲ್ಪ ಒಳಗಿರಿ. ನಿಮ್ ಮಗಳ ಬಾಳಿಗೆ ನಾನ್ ಜವಾಬ್ದಾರಿ. ಥ್ಯಾಂಕ್ ಯು. ನಿನ್ ಹೆಸರೇನಮ್ಮ? ಉಮಾ. ಥ್ಯಾಂಕ್ ಯು ವೆರಿ ಮಚ್ ಮಿಸಸ್ ಉಮಾ. ನಿಮ್ಮಲ್ಲಿ ಗಂಡಸ್ರು ಯಾರು ತೀರ್ಮಾನ ತಗೊಳ್ಳೋದೇ ಇಲ್ವಾ? ಪರವಾಗಿಲ್ಲ ಪರವಾಗಿಲ್ಲ. ನಿಂಗಮ್ಮ ನಿನ್ ಎಡಗಾಲ್ ಹಿಂದಿಟ್ಟು ಹಿಂದೆ ಹೋಗಮ್ಮ. ರಾಧಾ ನಿನ್ ಬಲಗಾಲ್ ಮುಂದಿಟ್ಟು ಮುಂದೆ ಹೋಗಮ್ಮ. ಏಯ್ ಯಾರು ನೀನು? ನಿಮ್ಮನೆ ನಾ ತೊಳಿಲಿಕ್ ಬಂದಿದ್ದೀವಿ. ತೊಳಿಲಿಕ್ಕೆ? ಭವ ಭವ ಯಾಕ ಭವ ನಮ್ಮ ಮನೆ ತೊಳೆಯೋದಕ್ಕೆ ವ್ಯಾನ್ ಅಲ್ಲಿ ಬಂದಿದ್ದಾರೆ? ಲೋ ಬಲರಾಮ ಏನು ನಿನ್ನ ಕೂತ್ಕೊಳ್ಳೋದಕ್ಕೆ ಬೇರೆ ಜಾಗನೇ ಸಿಗ್ಲಿಲ್ವಾ? ಲೋ ಭಾವನ್ಗೇನಾಗಿದೆ? ಹೊರಗಡೆ ಬರೀ ವ್ಯಾನ್ ನೋಡ್ದೆ, ಒಳಗೆ ಹೋಗು, ನಾಲ್ಕು ಪರ್ಕೆನೂ ತಂದಿಟ್ಟಿದ್ದಾರೆ. ಯಾಕತ್ಗೆ ಎಲ್ರು ಒಂಥರ ಇದ್ದಾರೆ, ಏನಾಯ್ತು? ಪರವಾಗಿಲ್ಲ ಕಣು, ಹಿಡಿದ್ರು ಭಾರಿ ದೊಡ್ಡ ಕುಳನೇ ಹಿಡ್ದಿದ್ಯಾ ಬಿಡ್ರಿ. ನಿಮಗೆಲ್ಲ ಏನೋ ಒಂಥರ ಆಗ್ಬಿಟ್ಟಿದೆ. ಅಕ್ಕ 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 ಯಾಕೋ ತುಂಬಾ ತಲೆ ನೋವುತ್ತಾ ಇದೆ, ಒಂದ್ ಲೋಟ ಬಿಸಿ ಕಾಫಿ ಬೇಕು. ಕೃಷ್ಣಂಗೆ ಕಾಫಿ ಬೇಕಂತೆ, ಚಿಕ್ಕವರಿಗೆ ಕಾಫಿ ಬೇಕಂತೆ. ನನ್ ಮೈದ್ನನ್ಗೆ ಕಾಫಿ ಬೇಕಂತೆ, ನನ್ ತಮ್ಮನಿಗೆ ಕಾಫಿ ಬೇಕಂತೆ, ಬಿಸಿ ಬಿಸಿ ಆಗ್ಬೇಕಂತೆ. ಏನು ಹುಡುಗಾಟ ಆಡ್ತಿದ್ದೀರಾ? ಆಫ್ಟರ್ ಆಲ್ ಒಂದ್ ಕಾಫಿ ಕೇಳಿದ್ರೆ ಮನೇನೆ ಹರಾಜ್ ಹಾಕೋ ಹಾಗೆ ಕೂಗಾಡ್ತಿದ್ದೀರಲ್ಲ. ನೋಡಪ್ಪ ನಿನ್ ಕಾಫಿ ಬೇಕು ಅಷ್ಟೇ ತಾನೆ, ಬರತ್ತೆ. ಹಾಗ್ ಬರತ್ತೆ ಭವ, ನಡ್ಕೊಂಡು ಬರ್ತಾ ಇದೆ ನೋಡು. ಹುಡುಗಿ ಏನೋ ಬಡವ ರಾಸ್ಕಲ್. ಏನೋ ಅಪ್ಪಿ ಅಪ್ಪಿ ಅಕ್ಕ ಮುತ್ಕೊಟ್ಬಿಟ್ಟು ಯಾರಿ ಹುಡುಗಿ ಅಂತ ನಮಸ್ಕಾರ. ಆರೋಗ್ಯವಾಗಿದ್ದೀರಾ?
ಹೇಳಿ ಹೇಳಿ ಹೇಳಿ. ಹೇಗಿದೆ ಟಿವಿ? ಇವರೇ, ನನ್ನ ಹತ್ರ ಒಂದು ವಿಡಿಯೋ ಫಿಲಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದಿದೆ, ನೋಡ್ತೀರಾ? ಹೀಗೆಲ್ಲ ನಿಂತ್ಕೊಂಡ್ರೆ ತೋರ್ಸಕ್ಕಾಗಲ್ಲ, ಸ್ವಲ್ಪ ಗಂಭೀರವಾಗಿ ಹೋಗಿ ಅಲ್ಲಿ ಕೂತ್ಕೋಬೇಕು. ಹೋಗಿ ಹೋಗಿ ಹೋಗಿಪ್ಪ. ಗೌರಿ, ಒಳಗ್ ಹೋಗಿ ವಿಳ್ಳೆದೆಲೆ ಅಡಿಕೆ ತೆಂಗಿನಕಾಯಿ ಇದೆ, ತಗೊಂಡ್ ಬಾ. ಏ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ಈಗ ಯಾಕೆ ಅದೆಲ್ಲ ಪಬ್ಲಿಕ್ ಆಗಿ ಆಗ್ಬೇಕಾದ್ದೆಲ್ಲ ಆಗೋಗಿದೆ, ಇನ್ ಯಾಕೆ ಆ ಸಂಪ್ರದಾಯ ಎಲ್ಲ? ಬೇಗ ತಾಳಿ ಕಟ್ಟಿಸ್ಬಿಡೋದ್ ಬೆಟ್ರು. ಇಲ್ದೆ ಹೋದ್ರೆ ಅಲ್ಲ ಸರ್, ಮದುವೆ ಅಂತಂದ್ರೆ ಅಟ್ಲೀಸ್ಟ್ ಒಂದ್ ತಾಳಿನಾದ್ರೂ ಬೇಡವೆ. ಅದನ್ನು ಜೊತೆಲೇ ತಂದಿದ್ದೀನಿ. ಒಟ್ಟು 10,000 ಕನಿಷ್ಠ ಅಂದ್ರು ಈಗಿನ ಕಾಲದ ಬೆಲೆಯಲ್ಲಿ 30,000 ಆದ್ರೂ ಆಗತ್ತೆ. ತಗೊಳ್ಳಿ ಅಳಿ ಅಂದ್ರೆ. ನಡೆಯಕ್ ಸಾಧ್ಯ, ಆದ್ರೆ ಅಕ್ಕಿ ಇಲ್ದೆ ಹೋದ್ರೆ ನಡೆಯಕ್ ಸಾಧ್ಯನಾ? ಅದನ್ನು ತಂದಿದ್ದೀನಿ. ನಾನ್ ರೆಡಿ, ನೀ ರೆಡಿನಪ್ಪ? ತಾಳಿ ಕಟ್ಟಪ್ಪ, ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭಟ್ನಾಮಿ ಸುಬಗೆ ಸಂಜೀವ ಶರದ ಶತಂ. ಮಿಸ್ಟರ್ ಸಕ್ರೆಪಟ್ಟೆ ಶಿವಪ್ಪ, ನಿನ್ನ ಮಾವ ಕಣಯ್ಯ, ನನ್ನ ಮೇಲೆ ನೀವು ಸೇರಿ ತೀರಿಸ್ಕೊಂಡ್ಬಿಟ್ರೆ, ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ನಿಮ್ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ವಿನಃ ಅವಳನ್ನ ಹೆಂಡತಿಯಾಗಿ ಸ್ವೀಕರಿಸಲ್ಲ. ಇವಳನ್ನ ಅಳಸಿ ಅಳಸಿ ಗೋಳಾಡ್ಸೋದೆ ನನ್ನ ಜೀವನದ ಮುಖ್ಯ ಉದ್ದೇಶ. ನೋಡಿ ಅಳಿ ಅಂದ್ರೆ, ಇನ್ ಮೇಲೆ ನೀವುಂಟು, ನಿಮ್ ಹೆಂಡತಿ ಉಂಟು, ನಿಮ್ಮಿಬ್ಬರ ಮಧ್ಯೆ ತಲೆ ಹಾಕೋದಕ್ಕೆ ನಾನ್ ಯಾರು? ಎಂತಾಯಿ, ಸರಿತಾನೆ? ದೊಡ್ಡೋರ್ ಹತ್ರ ಆಶೀರ್ವಾದನೂ ತಗೊಳಲ್ವೇ ನಿಯ? ಈಗ ನಾನ್ ನಿನ್ ಕಣ್ ಮುಂದೆ ಪೋಲಿಯಾಗಿ ನಿಂತಿದ್ದೀನಿ, ಆದ್ರೆ ಒಂದಲ್ಲ ಒಂದ್ ದಿವಸ ನನ್ನ ಜೀವನದಲ್ಲಿ ನಾನು ಮುಂದಕ್ಕೆ ಬರ್ತೀನಿ. ಬಂಗ್ಲೆ ತಗೋತೀನಿ, ಕಾರ್ ತಗೋತೀನಿ, ಮುಂದಿನ ಸೀಟಲ್ಲಿ ನಾನು, ಪಕ್ಕದಲ್ಲಿ ಭಾವ, ಹಿಂದಿನ ಸೀಟಲ್ಲಿ ನೀನ್ ಹಾಯಾಗಿ ಮಲ್ಕೊಂಡ್ ಬರ್ತೀಯ. ಅಷ್ಟಲ್ದೆ ನನ್ನ ಜೀವನದಲ್ಲಿ ಬೇರೆ ಯಾವ ಕತ್ತೆಗೂ ಜಾಗ ಇಲ್ಲ. ಲೋ ಕೃಷ್ಣ, ಆ ಕಾರ್ನಲ್ಲಿ ಡಿಕ್ಕಿ ಮಾತ್ರ ನಂದು, ಬೇರೆ ಯಾರನ್ನ ಹಚ್ಕೊಂಡ್ಬಿಡ್ಬೇಡ ಕಣೋ. ಇವನ್ ಬೇರೆ ಹೊತ್ತು ಗೊತ್ತು ಯಾವುದೂ ಇಲ್ಲ. ಛೇ, ಅಪ್ಪ
ಏನಮ್ಮ? ನಮಗೆ ಮದುವೆ ಆಯ್ತು ಅನ್ನೋ ವಿಚಾರ. ನಾಳೆ ಎಲ್ಲ ಪೇಪರ್ನಲ್ಲೂ ಫೋಟೋ ಸಮೇತ ಬರ್ಬೇಕಪ್ಪ. ಅದಕ್ಕೇನಂತೆ, ಏರ್ಪಾಟ್ ಮಾಡಿದ್ರೆ ಆಯ್ತು. ಖಂಡಿತ ಏರ್ಪಾಡ್ ಮಾಡಿಪ್ಪ. ಅದರಲ್ಲಿ ನನ್ನ ಭವಿಷ್ಯ ಅಡಗಿದೆ. ಅದಕ್ಕೇನಂತೆ, ಈಗ್ಲೇ ಪ್ರೆಸ್ ಆಫೀಸ್ಗೆ ಹೋಗ್ತೀನಿ. ಅಪ್ಪ, ನೀವು ನನ್ನನ್ನ ಸಿಕ್ಕಾಕ್ಸಿದ್ರಿ ಅಲ್ವಾ? ಇರಿ ಇರಿ, ನಾಳೆ ನಿಮ್ಮನ್ನ ನಾನು ಸಿಕ್ಕಾಕಿಸ್ತೀನಿ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾಂತಿಕಂ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾಂತಿಕಂ. ಕೃಷ್ಣ, ಲೋ ಕೃಷ್ಣ. ಏನ್ ಭವ, ಏನೋ ಇದು? ಆ ಹುಡುಗಿ ಬೆಳಗಿಂದ ಒಂಟಿ ಹಾಕೂತಿಯಾಳೆ, ಒಂದೋಟ ಕಾಫಿ ಕೂಡ ಕುಡಿದಿಲ್ಲ. ನಿಮ್ ಮಕ್ಕ ಕಾಫಿ ತಗೊಂಡು ಕೊಟ್ರೆ ವಿಷ ಕೊಡಿ ಅಂತ ಕೇಳದಂತೆ. ವಿಷ ತಾನೇ ಕೇಳಿದ್ಲು, ಇನ್ನೊಂದ್ ಸರಿ ಕೇಳಿದ್ರೆ ಕೊಟ್ಬಿಡಿ ಭವ, ತಲೆನೋವು ತಪ್ಪತ್ತೆ. ಏಯ್ ಹೇಳ ಮೇಲೆ ಹೇಳ. ಏಯ್, ಈ ಮನೆಯಲ್ಲ ಮಕ್ಕ ಭಾವನೆಗೆ ಮರ್ಯಾದೆ ಕೊಟ್ಕೊಂಡು ಇರೋದಾದ್ರೆ ಇರು, ಇಲ್ದೇ ಇದ್ರೆ ಜಾಗ ಖಾಲಿ ಮಾಡು. ನೋಡಿದ್ರ ಭವ, ನಾನು ಮಾತಾಡ್ತಾನೆ ಇದ್ದೀನಿ, ಅವಳು ನನ್ನ ಮಾತಿಗೆ ಮರ್ಯಾದನೆ ಕೊಡದೆ ಹೋಗ್ತಾ ಇದ್ದಾಳಲ್ಲ. ಇದಕ್ಕೆ ಹೆಸರೇ ಕಣೋ ಹೆಂಡತಿ ಅನ್ನೋದು. ರಾಧಾ, ಎಲ್ಲಿಗಮ್ಮ ಹೊರಟೆ? ಇಲ್ನೋಡಿ, ಈ ರಾಧಾ ಯಾರು ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗೋದು ಇನ್ಮೇಲೇನೆ. ಒಂದೇ ಕಲ್ಲಿನಲ್ಲಿ ನಾನು 100 ಮಾವಿನಕಾಯಿ ಬೀಳಿಸ್ದೆ. ನನಗೂ ನಿಮ್ಮ ತಮ್ಮನಿಗೂ ಮದುವೆ ಆಯ್ತು ಅನ್ನೋ ವಿಷಯ ಈ ಪೇಪರ್ನಲ್ಲಿ ಫೋಟೋ ಸಮೇತ ಬಂದಿದೆ. ಇಷ್ಟೊತ್ತಿಗೆ ನಮ್ಮ ಮನೆಗೆ ಟೆಲಿಫೋನ್ ಕಾಲ್ ಮೇಲೆ ಕಾಲ್ ಬಂದಿರುತ್ತೆ. ಐಜಿ, ಕಮಿಷನರ್, ಮಿನಿಸ್ಟರ್ಸ್, ಚೀಫ್ ಸೆಕ್ರೆಟರೀಸ್, ಲಯನ್ಸ್, ರೋಟೇರಿಯನ್ಸ್ ಎಲ್ಲರೂ ಏನ್ ಸರ್ ನಿಮ್ ಮಗಳಿಗೆ ಮದ್ವೆ ಆಯ್ತಂತೆ ಅಂತ ವಿಚಾರಿಸ್ತಿರ್ತಾರೆ. ಆ ಬಂದಿರೋರ್ ಕಣ್ಣು ಮುಂದೆ ನಾನ್ ಪೆಟ್ಟಿಗೆ ಸಮೇತ ಗಂಡನ್ ಬಿಟ್ಟವಳು ಅನ್ನೋ ಪಟ್ಟ ಹೊತ್ಕೊಂಡು ಹೋಗಿ ನಿಲ್ತೀನಿ. ಅಮೆರಿಕಾಗ್ ಹೋಗ್ಬೇಕು ಅಂತಿದ್ದು ನನ್ನ. ಮೋಸದಿಂದ ಲೋಕಲ್ ಗಂಡಿಗೆ ಮದ್ವೆ ಮಾಡಿದ ಆ ಮಹಾ ಮೇಧಾವಿ ಸಾವುಕಾರ ಶಿವಪ್ಪನಿಗೆ ನಾನ್ ಕೊಡ್ತಿರೋ ಜೀವಾವಧಿ ಶಿಕ್ಷೆ. ಕೊನೆ ಉಸಿರಿರೋ ತನಕ ತನ್ನ ಮಗಳನ್ನ ಗಂಡನ್ ಬಿಟ್ಟವಳಾಗಿ ನೋಡ್ತಿರ್ಬೇಕು. ಇದು ನಾನ್ ಬೀಳಿಸಿದ ಮೊದಲನೇ ಮಾವಿನಕಾಯಿ. ನಿಂತ್ಕೊಳ್ಳೆ ಅಲ್ಲಿ. ನೀನು ನಿಮ್ಮಪ್ಪನ ಆಡ್ತಿರೋ ಶ್ರೀಮಂತರ ಪಗಡೆ ಆಟಕ್ಕೆ ಪಗಡೆಯಾಗಿ ನಾನೇ ಸಿಕ್ಕದ? ಮಿಸ್ಟರ್, ನಿಮ್ಗೆ ಯಾವ ರೀತಿಯಲ್ಲೂ ಸಂಬಂಧವಿಲ್ಲದೆ ಇರೋ ಹುಡುಗಿನ ನೂರಾರು ಜನರೆದುರಿಗೆ ಕೈ ಹಿಡಿದೆಳೆದು ಮುತ್ತು ಕೊಟ್ರಲ್ಲ, ಈಗ ನಿಮಗೆ ಸಂಬಂಧ ಇದೆ, ಹಕ್ಕಿದೆ. ಆದ್ರೆ ನನ್ನ ಮುಟ್ಟಕ್ಕೆ ನಿಮ್ಮನ್ನ ನಾನು ಬಿಡೋಲ್ಲ. ನಿಮ್ ಜೊತೆಗೇ ಇರಬೇಕಾದ ಈ ನಿಮ್ಮ ಸೊತ್ತು ನಿಮ್ಮಿಂದ 7 ಕಿಲೋಮೀಟರ್ ದೂರದಲ್ಲಿರುತ್ತೆ. ಕೊನೆವರೆಗೂ ಇದೇ ನಾನು ನಿಮಗೆ ಕೊಡೋ ಜೀವಾವಧಿ ಶಿಕ್ಷೆ. ಇದು ನಾನು ಬೀಳಿಸಿದ 2ನೇ ಮಾವಿನಕಾಯಿ. ನಿಂತ್ಕೊಮ್ಮ. ನೋಡಮ್ಮ, ನಿನಗಿಂತ ವಯಸ್ಸು ನಾನು ದೊಡ್ಡವನು, ಒಂದು ಮಾತು ಹೇಳ್ಬೋದಲ್ಲ? ನೀನು ಭಾರತೀಯ ಹೆಣ್ಣು. ಮಿಸ್ಟರ್ ಶಂಕರ್, ನಾನು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿದ ಹೆಣ್ಣೆ. ಅದಕ್ಕೆ ಕೈ ಹಿಡಿದವನ ಕೈಲೇ ತಾಳಿ ಕಟ್ಟಿಸ್ಕೊಂಡೆ, ನಾನು ಪತಿವ್ರತೆ ಅಂತ ನಿರೂಪಿಸ್ಬಿಟ್ಟೆ. ಇದು ನಾನು ಬೀಳಿಸಿದ 3ನೇ ಮಾವಿನಕಾಯಿ. ನನಗೆ ಜೀವಾವಧಿ ಶಿಕ್ಷೆ ಆಗೋಯ್ತು. ಗುಡ್ ಬೈ. ರಾಧಾ, ರಾಧಾ, ನನ್ನ ಮಾತು ಕೇಳಮ್ಮ. ನಿಂಗಮ್ಮ. ಹಲೋ, ಸಕ್ಕರೆಪಟ್ಟಣ ಶಿವಪ್ಪ ಹಿಯ. ಹಾಯ್
ಆಡೋದ್ರಲ್ಲಿ ನಾನೇ ಕಿಲ್ಲಾಡಿ, ನನ್ನ ಹತ್ರನೇ ನಾಟಕ ಆಡ್ತಾಳ ಅವಳು. ನೀನೇನು ಯೋಚನೆ ಮಾಡಬೇಡಮ್ಮ, ತಾಯಿ ಹುಲಿ 8 ಅಡಿ ಹಾರದ್ರೆ ಹುಲಿ ಮರಿ 16 ಅಡಿ ಹಾರತ್ತಂತೆ. ಆದ್ರೆ ಇದು ತಾಯಿ ಹುಲಿ ಅಲ್ಲ, ತಂದೆ ಹುಲಿ. 64 ಅಡಿ ಹಾರ್ತೀನಿ. ಅವಳಿ ಮನೆ ಒಳಗ್ ಕಾಲಿಟ್ಟ 10 ನಿಮಿಷದೊಳಗೆ ಪೆಟ್ಟಿಗೆ ಸಮೇತ ನಿಮ್ಮನೆಗೆ ವಾಪಸ್. ಅದಕ್ಕೆ ನಾನ್ ಜವಾಬ್ದಾರಿ. ಹೇಗೆ ಅಂತೀಯ? ಈ ಸಕ್ಕರೆ ಪಟ್ಟಣದ ಶಿವಪ್ಪ ಇಟ್ಟ ಗುರಿ ಯಾವತ್ತೂ ತಪ್ಪೋದಿಲ್ಲ. ನೀ ಫೋನ್ ಇಡಮ್ಮ, ಇಡಮ್ಮ. ನಿಂಗಮ್ಮ ರಾಧಾ ನನ್ನನ್ನೇ ಮೋಸ ಮಾಡ್ಬಿಟ್ಲು. ಅವಳ ಮನೆ ಬೆಳಗೋ ಸೊಸಿಯಾಗಿ ಹೋಗ್ಲಿಲ್ಲ, ಗಂಡನ್ ಬಿಟ್ಟೊಳಾಗಿ ವಾಪಸ್ ಬರ್ತಿದ್ದಾಳೆ. ಮದ್ವೆಯಾಗಿ ಒಂದಿನ ಆಯ್ತು, ಈಗ ಮಾಡೋದು ತಪ್ಪಲ್ವಾ ಬುದ್ಧಿ? ಸರಿ ಅಂತ ನಾ ಹೇಳದ್ನ, ಅದು ತಪ್ಪೇ. ಆದ್ರೆ ಅದನ್ನ ಸರಿ ಮಾಡೋದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಂಗಮ್ಮ, ನಿಂಗಮ್ಮ ಆಟೋದವನಿಗೆ ದುಡ್ಡು ಕೊಟ್ಟು ಕಳಿಸು. ಚಳಿ ಚಳಿ ತಾಳೆನು ಈ ಚಳಿಯ ನಿಂಗೆ ನಿಂಗೆ ತಾಳೆನು ಈ ಬಿಸಿಯ ಇಂಥ ಅಯೋಗ್ಯ ಅಪ್ಪನ ಜೊತೆಲಿರೋದಕ್ಕಿಂತ ಆ ಗಂಡನ್ ಜೊತೆಲಿರೋದೇ ಎಷ್ಟೋ ಮೇಲು. ರಾಧಾ ರಾಧಾ ನನ್ನ ಮಾತು ಕೇಳಮ್ಮ, ಏನ್ ಮಾಡೋದು? ಹೇಗೂ ನಿನಗಮ್ಮ ಇಲ್ಲ, ಇವಳನ್ನೇ ಚಿಕ್ಕಮ್ಮ ಅನ್ಕೊಂಬಿಡಮ್ಮ. ವಯಸ್ಸಾಗೋಯ್ತು, ಆಸೆ ಜೊತೆನೂ ಯಾರಾದ್ರೂ ಬೇಕು, ಹೆಚ್ಚು ಕಮ್ಮಿ ಏನೂ ಆಗೋದಿಲ್ಲ. ಆಸ್ತಿ ಎಲ್ಲ ನಿಂದೆ. ನನ್ನ ಮಾತು ಕೇಳು ರಾಧಾ, ನನ್ನ ಮಾತು ಕೇಳು. ನಿಂಗಮ್ಮ ನೀ ಮಾಡಿದ ಉಪಕಾರಕ್ಕೆ. ಏನ್ ಬುದ್ಧಿ, ಇಷ್ಟೆಲ್ಲ ಮಾಡಿದ್ದು ನಿಮ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ತಾನೆ. ಅದಕ್ಕೋಗಿ ನೀವು ಇದನ್ನೇನ್ ಛತ್ರ ಅಂತ ತಿಳ್ಕೊಂಡಿದ್ಯಾನೆ? ನಿನಗೆ ಇಷ್ಟ ಬಂದಾಗ ಬರೋದಕ್ಕೆ, ಇಷ್ಟ ಬಂದಾಗ ಹೋಗೋದಕ್ಕೆ. ನಡಿಯ ಆಚೆ, ನಡಿಯ. ಏಯ್ ಆಚೆ ನಡಿಯ, ನಡಿಯ ಅಂದ್ರೆ ನಡಿಯ ಆಚೆ. ಕೃಷ್ಣ ಬಿಡು ಅವಳನ್ನ. ಒಂದ್ ಹೆಣ್ಣ ಹತ್ರ ಹೇಗ್ ಮರ್ಯಾದೆಯಾಗಿ ನಡ್ಕೋಬೇಕು ಅಂತ ನಿನಗೆ ಗೊತ್ತಿಲ್ಲ? ಪೋಲಿ ರಾಸ್ಕಲ್, ನೀನ್ ಒಳಗಡೆ ಹೋಗಮ್ಮ. ನಾನ್ ಹೇಳ್ತಾ ಇದ್ದೀನಿ, ನೀನ್ ಒಳಗಡೆ ಹೋಗಮ್ಮ, ನನಗೆ ಅಡಿಗೆ ಮನೇಲಿ ಸಹಾಯ ಮಾಡು. ನಾನ ಅಡಿಗೆ ಮನೆಯಲ್ಲ, ನಾನೇನು ನಿಮ್ ಮನೆಗೆ ಅಡಿಗೆ ಮಾಡೋಕ್ ಬರ್ಲಿಲ್ಲ. ನೀನ್ ಒಳಗ್ ನಡಿಯಮ್ಮ. ಓ ಯಾರು ರಾಧಾನಾ? ನಮಸ್ಕಾರ ಅಮ್ಮ, ಆರೋಗ್ಯನಾ? ನಿಮ್ಮ ತಂದೆ ಆರೋಗ್ಯವಾಗಿದ್ದಾರಾ? ಅಂದಹಾಗೆ ನಿಮ್ಮ ತಂದೆ ಬಿಸಿನೆಸ್ ಹೇಗೆ ನಡೀತಾ ಇದೆ? ಏನಂದ್ರೆ ಯಾವ ಹೊತ್ತಿನಲ್ಲಿ ಏನ್ ವಿಚಾರಿಸ್ಬೇಕು ಅಂತ ನಿಮ್ಗೆ ಯಾವಾಗ ಗೊತ್ತಾಗೋದು? ಅಪ್ಪನ ಮನೆ ಹೋಗಿ ಬಂದಿಯಾಳ ಕಣೆ, ಏನ್ ವಿಚಾರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀವೇನು ವಿಚಾರಿಸ್ಬೇಕಾಗಿಲ್ಲ, ಸುಮ್ನೆ ಇದ್ರೆ ಸಾಕು. ಆಯ್ತು ಆಯ್ತು. ನೋಡಮ್ಮ ರಾಧಾ, ನೀನ್ ಸ್ನಾನ ಮಾಡ್ಬಿಟ್ಟು ಕಾಲೇಜ್. ಅಕ್ಕ ಇನ್ಮೇಲೆ ಅವ್ರು ಕಾಲೇಜ್ ಹೋಗ್ಬೇಕಾಗಿಲ್ಲ. ಯಾಕೋ? ಇವಳಿಂದ ನನ್ನ ಕಾಲೇಜಲ್ಲಿ ತುಂಬಾ ಅವಮಾನ ಆಯ್ತು. ಜಾಲಿಯಾಗಿ ಹೋಗೋದು ಜಾಗದಲ್ಲಿ ಜೋಡಿಯಾಗಿ ಹ್ಯಾಕಕ್ಕ ಹೋಗಕ್ಕಾಗತ್ತೆ? ಸರ್ ಪೋಸ್ಟ್. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯೋ ಪೋಲಿ ರಾಧಾ.
ಕಾಲೇಜ್ ಕಾಂಪೌಂಡ್ ನಲ್ಲಿ ನೀವು ನನ್ನ ಹತ್ರ ರೌಡಿಗಳ ತರಹ ನಡ್ಕೊಂಡ್ರಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಕಾಲೇಜ್ನಿಂದಲೇ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ. ಇನ್ಮೇಲೆ ಜೋಡಿಯಾಗಿ ಕಾಲೇಜ್ ಹೋಗ್ಬೇಕಾದ ಅವಶ್ಯಕತೆನೇ ಬರೋದಿಲ್ಲ. ಈಗ ನಾನ್ ಜಾಲಿಯಾಗಿ ಕಾಲೇಜ್ ಹೋಗ್ಬೋದಲ್ಲ. ಏನ್ ಸಾರ್, ನೀವು ವೀಳ್ಯದೆಲೆ ಹಾಕೊಳ್ತೀರಾ? ವೀಳ್ಯದೆಲೆನಾ? ಅದು ಒಳ್ಳೆ ಮೈಸೂರು ಕೊಡಗಳ್ಳಿ ಚಿಗುರು, ಒಳ್ಳೆ ಬಣ್ಣ ಕಟ್ಟಿದ ಅಡಿಕೆ, ಸೆಂಟು ಸುಣ್ಣ, ಹೊಗೆ ಸೊಪ್ಪು, ಪನ್ನೀರು ಹಾಕೊಳ್ಳಿ ಸಾರ್. ಬನಶಂಕರಿ ಲೇ ಔಟು 67ನೇ ನಂಬರು ಮನೆ, ಚಿಗುರೆಲೆ ಹಾಕೊಳ್ಳಿ ಸರ್. ಎತ್ತಾಯ್ನ ಇಲ್ಲೇನ್ ಕಳ್ಸಾಗಾಣಿಕೆ ಮಾಡ್ತೀವಿ ಅಂತ ತಿಳ್ಕೊಂಬಿಟ್ಯ? ಕೋಡ್ ವರ್ಡ್ ಬೇರೆ ಹೇಳ್ತೀಯ. ಬನಶಂಕರಿ 67ನೇನು? ಪೊಲೀಸ್ ಕೆಟ್ಕೊಟ್ಬಿಡ್ತೀನಿ, ಹುಷಾರ್. ಇಲ್ಲಿರೋರ್ಗೆಲ್ಲ ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಆಫೀಸ್ ನಲ್ಲಿ ಲಂಚ್ ಅವತಾರ ಜಾಸ್ತಿ ಆಗಿ ಕೆಲವು ಹೆಗ್ಗಣಗಳ ಅಟ್ಟಾಸ ಹೆಚ್ಚಾಗೋಯ್ತು. ಅವರೆಲ್ಲ ಕೂಡ್ಲೆ ಲಂಚ ತಗೊಳೋದ್ ನಿಲ್ಲಿಸ್ಬೇಕು, ಇಲ್ಲ ಅಂದ್ರೆ CBIಗೆ ಲೆಟರ್ ಬರ್ದಾಕ್ಬಿಡ್ತೀನಿ. ಕಂಡು ಕಂಡವ್ರೆಲ್ಲ ನನ್ ಟೇಬಲ್ ಹತ್ರ ಬಂದು ಲಂಚ ಕೊಡೋ ಧೈರ್ಯ ಬಂದ್ಬಿಡ್ತು. ನೋ ಮನುಷ್ಯ ಮಾರೋ ಇಲ್ಲ. ಹೋಗಿ ಹೋಗಿ ಅಲ್ಲಿ ಹೋಗಿದ್ಯಲ್ಲ ನೋಡು, ನನಗೆ ಮೊದಲು ಎರಡೇ ಎರಡು ಕೊಡಗಳು ಚಿಗುರು ಕೊಡು, ಡಬನೆ ಕೊಡೋ ಇಲ್ಲ. ಸೌಕರ್ಯ ನೀವೇನ್ ತಗೋತೀರಾ? ಬೋರ್ನ್ವಿಟ, ಬಾದಾಮಿ ಹಾಲು, ಬಾದಾಮಿ ಕೀರು, ಕಾಫಿ, ಟೀ, ಜ್ಯೂಸ್, ಏನೋ ನೋಡ್ತಾ ಇದ್ದೀರಾ? ಸೌಕರ್ಯ ಚೇರ್ ತಗೋದಾಕ್ರ. ನೀನಗ್ ಬಾಳೋದಕ್ ಗೊತ್ತಿಲ್ಲಮ್ಮ. ಅಲ್ಲ ಮನೆಗ್ ಹಿರಿಯಳು, ನೀನ್ ಇವೆಲ್ಲ ಮಾಡ್ಬೇಕಾ? ಒಳ್ಳೆ ಕೊಬ್ಬಿದ ಹಸುಗಳಾಗಿ ಇಬ್ಬರಿದ್ದಾರೆ, ಅವ್ರ ಕೈಲಿ ಮಾಡಿಸೋತಾನೆ. ಈ ಕಸ್ಪರ್ಕೆ ತೆಗೆದು ನನ್ ಮಗಳ ರಾಧಾ ಕೊಡು, ಅವಳು ಕ್ಲೀನ್ ಮಾಡ್ಲಿ. ನಿಮ್ ಮಗಳ ಕೈಲ? ಯಾಕೆ? ಅವಳು ಇನ್ನು ಈಗ ತಾನೆ ಮದ್ವೆ ಆದವಳು, ದಿನ ಕಳೀತಾ ಕಳೀತಾ ಸರಿ ಹೋಗ್ತಾಳೆ. ಅಂದ್ರೆ ಈಗ ಅವಳು ಸರಿಯಾಗಿಲ್ಲ. ಸರಿ ಮಾಡಿದ್ರ ಆಯ್ತು, ಅದಕ್ಕೆ ತಾನೇ ನಾ ಬಂದಿರೋದು. ಈಗ ನಾ ಗುಡಿಸ್ಲಾ? ಅಯ್ಯೋ ಬೇಡ. ಹಾಗಾದ್ರೆ ಒಳಗ್ ಹೋಗ್ಬೋದ? ರಾಧಾ, ಏನಮ್ಮ ರಾಧಾ ಹೇಗಿದ್ದಿ? ಯಾರ್ ನೀವು? ನನ್ನ ಕೇಳ್ದೆ? ಹೌದು, ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಯಾರ್ ನೀವು ಅಂತ. ನಿಮ್ಮ ಅಪ್ಪ ಅಮ್ಮ ಅಂತ ಹೇಳೋಕೆ ನಿಮ್ಗೆ ನಾಚಿಕೆ ಆಗೋಲ್ವಾ? ಇದರಲ್ಲೆಂಥ ನಾಚಿಕೆ ಅಮ್ಮ? ನಿಮ್ ತಾಯಿನ ಶಾಸ್ತ್ರೋಕ್ತವಾಗಿ ಸಂಪ್ರದಾಯದ ಪ್ರಕಾರ ಸಾವಿರಾರು ಜನರ ಎದುರಿಗೆ ತಾಳಿ ಕಟ್ಟಿ, ಶಾಸ್ತ್ರೋಕ್ತವಾಗಿ ಸಂಪ್ರದಾಯದ ಪ್ರಕಾರ ತಾನೇ ನಿನ್ನ ಹೆತ್ತೆ. ಯಾವ ಮುಖ ಇಟ್ಕೊಂಡು ನೀವು ನನ್ನ ಹತ್ರ ಮಾತಾಡ್ತಿದ್ದೀರಾ? ಓ, ನೀನ್ ಕೆಲ್ಸದ ನಿಂಗಮ್ಮನ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಈ ತರ ಮಾತಾಡ್ತಿದ್ಯಾ? ಏನೋ ತಿಳಿಯದೆ ನಿಮ್ಮಪ್ಪ ಈ ವಯಸ್ಸಿನಲ್ಲಿ ಒಂದ್ ತಪ್ಪ ಮಾಡ್ಬಿಟ್ಟ, ಅದನ್ನ ಮರ್ತು ಬಿಡಮ್ಮ. ಅದ ಸರಿ, ಅದೇನು ನಿನ್ ಗಂಡನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡ್ಬಿಟ್ರಂತಲ್ಲ, ಹಾಗಿದ್ರೆ ಅವನು ವಿದ್ಯಾಭ್ಯಾಸ ಇನ್ನು ಗೋವಿಂದ. ನೀನೆಲ್ಲ ಅಮೇರಿಕಾಗ ಹೊರಟೋಗ್ತೀಯೋ ಅನ್ನೋ ಆತರದಲ್ಲಿ ಇದೊಂದು ಚಿಕ್ಕ ತಪ್ಪು ಮಾಡ್ಬಿಟ್ಟೆ. ನಾನ್ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿದ್ದಿದ್ರೆ ನಿನ್ನ ಒಬ್ಬ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ನಿನ್ನ ಗಂಡ ಉದ್ಧಾರ ಆಗೋದಿಲ್ಲ, ಖಂಡಿತವಾಗಿಯೂ ನಿನ್ನ ಗಂಡ ಉದ್ಧಾರ ಆಗೋದೇ ಇಲ್ಲ. ನನ್ನ ಗಂಡನ ವಿಚಾರ ಮಾತಾಡೋಕ್ ಮೊದ್ಲು ನೀವು ಯೋಗ್ಯರಾ ಅಂತ ಯೋಚಿಸಿ. ಏನಮ್ಮ ಇದು, ಹೆತ್ತ ಅಪ್ಪನ್ನೇ ಶಿವಪ್ಪ ಅಂತ ಹೆಸರಿಟ್ಟು ಕರೆಯುತ್ತಿದ್ಯಾ? ಇಷ್ಟೇನಾ ನಿನ್ನನ್ನು ಕೊಡೋ ಮರ್ಯಾದೆ?
ನಾನು ಸಕ್ಕರೆ ಪಟ್ಟಣದ ಸಾವುಕಾರ ಶಿವಪ್ಪನೇ ಆಗಿದ್ರೆ ಇನ್ಮೇಲೆ ನಿಮ್ಮನೆ ಹೊಲಸು ಹೊಸಲನ್ನು ಕೂಡ ತುಳಿಯೋದಿಲ್ಲ. ಹಾಗೇನಾದ್ರೂ ತುಳಿದ್ರೆ ನೀನ್ ಯಾರೋ ನಾಯಿ ಅಂತ ನನ್ನ ಕೇಳು. ಓ ರಾಧಾ, ಹೆತ್ತ ಅಪ್ಪನ ಪ್ರೀತಿ ಸಂಕೇತವಾಗಿ ಕೊನೆ ಸರ್ತಿ ನಿನಗೆ ಈ ಡೈಮಂಡ್ ನೆಕ್ಲೆಸ್ ನ ಕೊಡ್ತಾ ಇದ್ದೀನಿ. ನೀನು ಗಂಡ ಈ ತರ ತೆಕ್ಕೊಡ್ತಾನೆ ಅಂತ ಆಸೆ ಪಡ್ತಾ ಇದೀಯಾ? ಖಂಡಿತ ತೆಕ್ಕೊಡಲ್ಲ. ನಾ ಕೊಟ್ಟಿರೋದನ್ನ ಅವನ ಅಡ ಹಿಡಿದೆ ಹೋದ್ರೆ ಸಾಕಾಗಿದೆ. ತಗೊಮ್ಮ ತಗೋ. ಕಚಡನೆಲ್ಲ ಎತ್ಕೊಂಡು ಮೊದ್ಲು ಹೊರಟೋಗಿ. ಡೈಮಂಡ್ ನೆಕ್ಲೆಸ್ ಕೂಡ? ಯೆಸ್, ಟೇಕ್ ಇಟ್ ಅಂಡ್ ಗೆಟ್ ಔಟ್. ಪಾಲಿಗೆ ಬಂದಿತ್ ಪಂಚಾಮೃತ. ರಾಧಾ, ಹೊತ್ತು ಹೊತ್ತಿನ ಊಟಕ್ಕೂ ಅಕ್ಕ ಭಾವನ್ ಸಹಾಯಕ್ಕೆ ಎದುರು ನೋಡ್ತಿರೋ ಆ ತಿರುಕನಗೋಸ್ಕರ ಹೆತ್ತ ಅಪ್ಪನ್ನೇ ಹೀನ ಮಾನವಾಗ ಅಂದಿಯಲ್ಲ, ಬರ್ತೀನಿ. ಲೋ ಕೃಷ್ಣ, ನಿಮ್ಮ ಮಾವ ಬಂದ್ಯಾರಂತೆ, ಅದೇನೋ ವಿಚಾರಿಸ್ಕೊಳ. ಯಾರು ಬಂದ್ರೆ ನನಗೇನ್ ಭಾವ, ಬಂದವ್ರು ಹೋಗ್ತಾರೆ. ನಾನು ನಿಮ್ ಭಾವ ಹೇಳ್ತಾ ಇದ್ದೀನಿ, ಸುಮ್ಮನೆ ನಡಿ. ಎಲ್ಲಮ್ಮ ನಿಮ್ ತಂದೆ? ನಿಮ್ ತಂದೆ ಬಂದಿದ್ದಾರೆ ಅಂತ ಆಸೆಯಿಂದ ಟಿಫನ್ ತಗೊಂಡ್ ಬಂದೆ, ಅಷ್ಟಲ್ಲೇ ಹೊರಟೋಗ್ಬಿಟ್ರ? ಏನಮ್ಮ ರಾಧಾ, ನಾನ್ ಏನ್ ಕೇಳಿದ್ರು ಸುಮ್ನೆ ಇದೆಯಲ್ಲ, ಮಾತಾಡಮ್ಮ. ಏ, ನಿನ್ನೆ ಕೇಳ್ತಿರೋದು ಕಿವಿ ಕೇಳಿಸ್ಲಿಲ್ವಾ? ಏನು ಅಂತ ಬೊಗಳೆ. ಏ, ಏನೆ ಏನೆ ಹಾಗ ನೋಡ್ತಿದ್ಯಾ? ಏ, ನೀ ಸುಮ್ನಿರೋ, ಹೋಗೋ ಹೋಗೋ. ರಾಧಾ, ಬೆಳಗ್ಗೆಯಿಂದ ನೀನ್ ಏನೂ ತಿಂದಿಲ್ಲ, ತಗೋಮ್ಮ ತಗೋಮ್ಮ. ಹೊತ್ತು ಹೊತ್ತಿನ ಊಟಕ್ಕೂ ಅಕ್ಕ ಭಾವನ್ ಸಹಾಯಕ್ಕೆ ಎದುರು ನೋಡ್ತಿರೋ ಆ ತಿರುಕನಗೋಸ್ಕರ ಹೆತ್ತ ಅಪ್ಪನ್ನೇ ಹೀನ ಮಾನವಾಗಿ ಬೈದೆ ಅಲ್ಲ. ಮಿಸ್ಟರ್ ಕೃಷ್ಣ, ಹೊತ್ತು ಹೊತ್ತಿನ ಊಟಕ್ಕೂ ಅಕ್ಕ ಭಾವನ್ ಸಹಾಯ ಎದುರು ನೋಡ್ತಿರೋ ನಿಮಗೆ ಯಾಕೆ ರೋಷ? ಕೆಲಸ ಇಲ್ಲದೆ ಕಾಲ ಕಳಿತಿರೋ ಒಬ್ಬ ಗಂಡಸಿಗೆ ನನ್ ಕತ್ತು ಚಾಚಿದೆ. ನಾನ್ ಹೆಂಗ್ಸು, ನಾನ್ ಆಸೆ ಪಡೋದೆಲ್ಲ ನಿಮ್ಮಿಂದ ಕೊಡೋಕ್ ಆಗ್ತಿಲ್ಲ, ಅದಕ್ಕೆ ತಟ್ಟೆ ಕೆಳಗೆಸ್ದೆ. ನೀವು ನಿಜವಾದ ಗಂಡಸಾದ್ರೆ ಸ್ವಂತವಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿ ನಿಮ್ ಹೆಂಡತಿಗೆ ಒಂದಿಡ್ಲಿ, ಒಂದೇ ಒಂದಿಡ್ಲಿ ತಂದ್ಕೊಟ್ಟು ಆಡೋರ್ ಬಾಯಿ ಮುಚ್ಚಿಸಿ ಆಮೇಲೆ ನನ್ನ ಹತ್ರ ಬಂದು ಮಾತಾಡಿ. ಅದುವರೆಗೂ ಈ ಮನೇಲಿ ನಾನು ಒಂದ್ ತೊಟ್ಟು ನೀರು ಕೂಡ ಕುಡಿಯೋಲ್ಲ. ಬಾಳೋದು ಹೆಣ್ಣಿಂದ ಮನುಜ, ಬೀಳೋದು ಹೆಣ್ಣಿಂದ ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ. ಬಾಳೋದು ಹೆಣ್ಣಿಂದ ಮನುಜ, ಬೀಳೋದು ಹೆಣ್ಣಿಂದ ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ.
ಊರ ಕೀರ್ತಿಯು ನಾಡೆಲ್ಲ ಹಬ್ಬುತ ಮೆರೆದಿದ್ದು ಹೆಣ್ಣಿಂದ, ಚಿತ್ರದುರ್ಗದ ಕೋಟೆಯಲ್ಲಿ ವೈರಿಗೆ ಸೋಲಾಯ್ತು ಹೆಣ್ಣಿಂದ, ಕ್ರೂರ ರಕ್ಕಸ ಮಹಿಷನ ಮರ್ದನ ಆಗಿದ್ದು ಹೆಣ್ಣಿಂದ, ತ್ರಿಲೋಕ ಆಳುವ ತ್ರಿಮೂರ್ತಿಗಳು ಶಿಶುವಾದ್ದು ಹೆಣ್ಣಿಂದ, ಇಂಡಿಯಾ ಚಿನ್ನದ ಪದಕ ಗೆದ್ದಿದ್ದು ಕೂಡ ಹೆಣ್ಣಿಂದ, ಇಂಡಿಯಾ ಚಿನ್ನದ ಪದಕ ಗೆದ್ದಿದ್ದು ಕೂಡ ಹೆಣ್ಣಿಂದ, ಗಂಡನ ಮುನ್ನಡೆಗೆ ನಿಜ ಶಕ್ತಿ ಹೆಣ್ಣಿಂದ, ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ, ಆಳೋದು ಹೆಣ್ಣಿಂದ ಅವನು ಅಳಿಬುದು ಹೆಣ್ಣಿಂದ, ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ, ಆಳೋದು ಹೆಣ್ಣಿಂದ ಅವನು ಅಳಿಬುದು ಹೆಣ್ಣಿಂದ. ಅಂದು ಪುತ್ರ ಶೋಕದಲ್ಲಿ ದಶರಥ ಪ್ರಾಣವ ಬಿಟ್ಟಿದ್ದು ಹೆಣ್ಣಿಂದ, ಲಂಕೆಯ ರಾವಣ ಕಾಮಕ್ಕೆ ಸಿಲುಕಿ ಹಾಳಾದ್ದು ಹೆಣ್ಣಿಂದ, ಮರಳು ಕಾಡಿನಲ್ಲಿ ಮಜನು ಹುಚ್ಚಿನಲ್ಲಿ ತಿರುಗಿದ್ದು ಹೆಣ್ಣಿಂದ, ಅಂದು ಕೀಚಕ ಭೀಮನ ಕೈಯಲ್ಲಿ ಸೋತು ಸತ್ತಿದ್ದು ಹೆಣ್ಣಿಂದ, ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ, ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ, ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ, ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ. ಅಕ್ಕ ಇದು ನನ್ನ ಮೊದಲೇ ಸಂಪಾದನೆ, ತಗೋ ತಗೋಕ್ಕ. ಅದಕ್ಕೆ ತಗೊಳ್ಳಿ ಅಣ್ಣ, ಆಶೀರ್ವಾದ ಮಾಡು. ದೀರ್ಘ ಸುಮಂಗಲೀ ಭವ. ಇದು ನಮ್ಮಕ್ಕ ಇರೋ ದೇವಸ್ಥಾನ, ಇಲ್ಲಿ ಒಂದು ನೊಣ ಇರುವೆ ಕೂಡ ಹಸಿವೆಯಿಂದ ಇರಕೂಡ್ದು, ಅದು ನಮಗೆ ಅವಮಾನ. ರೋಡ್ನಲ್ಲಿ ಒಬ್ಬ ದಾರಿ ಹೊಕ್ಕ ಹೋಗ್ತಿದ್ದಂತೆ, ಅಲ್ಲೊಂದು ನಾಯಿ ಅಳ್ತಿತ್ತಂತೆ. ಆ ನಾಯಿಗೆ ಹಸಿವೆ ಆಗಿದೆ ಅಂತ ಗೊತ್ತಾದ್ಮೇಲೆ ಆ ದಾರಿ ಹೊಕ್ಕ ಅದಕ್ಕೆ ಬನ್ನು ಬಿಸ್ಕತ್ತು ತಂದು ಹಾಕದಂತೆ. ಆ ನಾಯಿ ಮೇಲೆ ಅವನಿಗೆ ಪ್ರೀತಿನೋ ಪ್ರೇಮನೋ ಸ್ವಂತನೋ ಬಂಧನೋ ಯಾವುದೂ ಇಲ್ಲ, ಒಂದು ಸಹಾನುಭೂತಿ ಅಷ್ಟೇ. ಅದಕ್ಕೆ ನಾನು ಹಸಿವಿನಿಂದ ಇರೋ ನಾಯಿಗೆ ಮಸಾಲ ದೋಸೆ ತಂದಿದ್ದೀನಿ. ಏನಿಲ್ಲ, ಇವತ್ತು ನಾನೇ ಅಡಿಗೆ ಮಾಡೋಣ ಅಂತಿದ್ದೀನಿ. ಇದು ನಿನ್ಮನೆ ಮಾ, ನಾನ್ ಬೇಡ ಅನ್ನೆ? ಹಾಗಲ್ಲ, ಅವತ್ತು ನಿಮ್ಮನೆಗ್ ನಾನು ಅಡಿಗೆ ಮಾಡೋಕ್ ಬಂದಿಲ್ಲ ಅಂತ ಹೇಳ್ದೆ, ಇವತ್ತು ನಾನೇ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ನನ್ ಬಗ್ಗೆ ನೀವ್ ಏನ್ ಯೋಚನೆ ಮಾಡ್ತೀರಾ? ಹೇಳಿದ್ರೆ ತಪ್ಪಾಗಿ ತಿಳ್ಕೊಳಲ್ವಲ್ಲ. ಹೇಳಿ. ನಿನ್ ದೇಹ ಬೆಳೆದಿರೋಷ್ಟು ನಿನ್ ಬುದ್ಧಿ ಬೆಳೆದಿಲ್ಲ ಅಂತ ನನ್ನ ಅಭಿಪ್ರಾಯ. ಹೀಗೆಲ್ಲ ಹೇಳಿದ್ರೆ ನನಗ್ ತುಂಬಾ ಕೋಪ ಬರುತ್ತೆ. ಅಯ್ಯೋ, ನಾನೇನು ಹೇಳಲ್ಲಮ್ಮ, ಹೋಗಿ ಅಡ್ಗೆ ಮಾಡು. ಹ್ಮ್.
ಅಮೆರಿಕಾದಲ್ಲಿ ಸೆಟ್ಲ್ ಆಗಬೇಕಾದವಳು ಇಲ್ಲಿ ಬಂದು ಅಡುಗೆ ಮನೆಯಲ್ಲಿ ಕಷ್ಟ ಪಡ್ತಿದ್ದೀನಿ. ಎಲ್ಲ ನಮ್ಮ ಹಣೆ ಬರಹ, ಯಾರ ಹತ್ರ ಹೇಳ್ಕೊಳ್ಳೋದು? ಈ ಮನೆಯಲ್ಲಿ ಏನ್ ಪದ್ಧತಿ? ಅಕ್ಕಿ ಹಾಕಿ ನೀರ್ ಹಾಕ್ತಿರೋ ಇಲ್ಲ ನೀರ್ ಹಾಕಿ ಅಕ್ಕಿ ಹಾಕ್ತಿರೋ? ಅದಕ್ ಮುಂಚೆ ನಾವು ಸ್ಟೌವ್ ಹಚ್ತೀವಿ. ನಾನ್ ಯಾರಿಗೂ ಊಟ ಬಡಿಸೋಕ್ ತಯಾರಾಗಿಲ್ಲ. ಅಕ್ಕ ಸ್ವಲ್ಪ ಹುಳಿ ಹಾಕು. ಹಾ ಹಾ ಸಾಕ್ ಸಾಕ್ ಅಕ್ಕ. ನಿನ್ನ ಕೈ ಅಡಿಗೆ ಇದೆಯಲ್ಲ ಏ ಒಂದ್ ಅಕ್ಕ. ಅಕ್ಕ ಅಮೃತ ಪಲ್ಯ ಇದೆಯಲ್ಲ ಅಕ್ಕ ಪಂಚಾಮೃತ. ನಿಜವಾಗ್ಲು ಪಲ್ಯ ಪಂಚಾಮೃತ ತರ ಇದೆಯೇನೋ? ಹೌದಕ್ಕ. ಏನಮ್ಮ ನಿನ್ ಪಲ್ಯ ಉಪ್ಪು ಹಾಕದ್ಯೋ ಇಲ್ಲ ಸಕ್ಕರೆ ಹಾಕ್ಬಿಟ್ಟಿಯೋ? ಯಾರಕ್ಕ ಅಡ್ಗೆ ಮಾಡಿದ್ದು? ಯಾರ ಅಡ್ಗೆ ಮಾಡಿದ್ದು? ನೋಡು ನಿಮ್ ವ್ಯವಹಾರದಲ್ಲಿ ನಾನ್ ಬರಲ್ಲ. ನೀನಾಯ್ತು, ನಿನ್ ಹೆಂಡತಿ ಆಯ್ತು. ನಿನ್ ಹೆಂಡತಿನೇ ಅಡಿಗೆ ಮಾಡಿದ್ದು, ಬಿಡು ನನ್ನ. ಅಡಿಗೆ ಬಾಯ್ಗಿಡಕ್ ಆಗದೆ ಇದ್ದಾಗ್ಲೇ ಅನ್ಕೊಂಡೆ ಯಾರೋ ಅರಬೇರ್ಕೆ ಅಡಿಗೆ ಕಲ್ತಿರೋರೆ ಮಾಡಿರ್ಬೇಕು ಅಂತ. ನಾನ್ ಸಂಪಾದಿಸೋದಕ್ ಪ್ರಾರಂಭ ಮಾಡಿದ ತಕ್ಷಣ ಯಾವ ಕತ್ತೆನು ಬಂದ್ ನಾನು ಅಟ್ಕೋಬೇಕಾಗಿಲ್ಲ. ದೊಡ್ಡ ಕಲೆಕ್ಟರ್ ಕೆಲ್ಸಕ್ ಹೋಗ್ತಿದ್ದೀನಿ ಅಂತ ಯಾವ ಕತ್ತೆನು ತಿಳ್ಕೋಬೇಕಾಗಿಲ್ಲ. ಹಸುವಿನಿಂದ ಇದ್ದ ನಾಯಿಗೆ ಯಾರೋ ದಾರಿ ಹೋಕ ಬನ್ನು ಬಿಸ್ಕತ್ತು ಹಾಕದ್ರಂತಲ್ಲ, ಆ ದಾರಿ ಹೋಕನಿಗೆ ನಾಯಿ ಬಾಲ ಅಲ್ಲಾಡ್ಸಿ ಕೃತಜ್ಞತೆ ಹೇಳ್ತು ಅಷ್ಟೇ. ಯಾವ ಕಚ್ಚಡ ಹೋಟ್ಲು ಮಸಾಲ ದೋಸೆನೋ, ಹೊರಗೆ ಬರೋಲ್ಲ ಅನ್ನುತ್ತಲ್ಲ. ಏನ್ ನೋಡ್ತಿದ್ದಿ? ಲಂಚ ನಿರ್ಮೂಲನಾ ಅಧಿಕಾರಿಗೆ ನೀನ್ ಬರೆದಿರ್ತಕ್ಕಂತ ಅನಾಮಧೇಯ ಪತ್ರ. ಈ ಆಫೀಸ್ನಲ್ಲಿ ಲಂಚ ಜಾಸ್ತಿ ಆಗೋಗಿದೆ, ಬಂದು ವಿಚಾರಿಸಿ ಅಂತ. ಈ ಪತ್ರ ನನಗೆ ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ದೀಯಾ? ಲೋ ಬಲರಾಮ, ನೀನು ಪತ್ರ ಬರೆದು ಪೋಸ್ಟ್ ಡಬ್ಬಕ್ ಹಾಕ್ತೀಯ. ಆ ಡಬ್ಬದಿಂದ ಒಬ್ಬ ಪೋಸ್ಟ್ ಮ್ಯಾನ್ ಮೂಟೆ ಕಟ್ಟಿ ತಗೊಂಡೋಗ್ತಾನೆ, ಇನ್ನೊಬ್ಬ ಪೋಸ್ಟ್ ಮ್ಯಾನ್ ತಗೊಂಡೋಗಿ ಕೊಡಬೇಕು. ಹೀಗೆ ನಾನಾ ಜನಗಳ ಜೊತೆ ಓಡಾಡಿ ಅದು ಕೊನೆಗೆ ತಲುಪಬೇಕಾದವ್ರಿಗೆ ತಲುಪುತ್ತೆ. ಇದ್ರ ಮಧ್ಯೆ ಅಡ್ಜಸ್ಟ್ಮೆಂಟ್ಗೆ ನಾವ್ ಯಾರ್ಯಾರು ಇಟ್ಕೊಂಡಿರ್ತೀವಿ ಅಂತ ನಿನಗೇನಾದ್ರೂ ಗೊತ್ತೇನು? ನೋಡು ಮರಿ, ಪ್ರಪಂಚದಲ್ಲಿ ಎರಡು ದಾರಿ, ಒಂದು ನಿನ್ನ ದಾರಿ, ಇನ್ನೊಂದು ನನ್ನ ದಾರಿ. ಇಷ್ಟು ದಿವಸ ನಾನು ನಿನ್ನ ದಾರಿಗೆ ಅಡ್ಡ ಬರದೇ ಇದ್ದೆ. ಯಾವತ್ತ ನೀನು ನನ್ನ ದಾರಿಗೆ ಅಡ್ಡ ಬಂದಿಯೋ, ಇನ್ಮೇಲೆ ಯಾವ ದೇವರೇ ಬಂದರೂ ನಿನ್ನನ್ನು ಕಾಪಾಡಕ್ಕಾಗೋದಿಲ್ಲ. ದೊಡ್ಡವನು ನಾನು ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು. ಚಾಲೆಂಜ್? ಚಿಕ್ಕ ಹುಡುಗರ ಜೊತೆ ಚಾಲೆಂಜ್ ಮಾಡೋ ಅಭ್ಯಾಸ ನನಗಿಲ್ಲ. ನಿನ್ನ ವಯಸ್ಸು, ನನ್ನ ಅನುಭವ ಎರಡು ಒಂದೇ ಕಣೋ. ನೆಕ್ಸ್ಟ್ ಪಿಟಿಷನ್ ನ ಹೆಡ್ ಪೋಸ್ಟ್ ಆಫೀಸ್ ನಲ್ಲಿ ಹಾಕಿ ನೋಡ್ತೀಯಾ?
ಸತ್ಯಮೂರ್ತಿ, ಈ ಸಲ ಏನೋ ಲೆಟರ್ ನೀಡಿದ್ಬಿಟ್ರಿ, ಆದ್ರೆ ಪ್ರತಿ ಸಲ ನೀವು ಇದೇ ರೀತಿ ಹಿಡಿಯಕ್ ಸಾಧ್ಯನಾ? ಅದೇ ಕಣೋ ಈ ಸತ್ಯಮೂರ್ತಿ ಸ್ಪೆಷಾಲಿಟಿ. ಲೇ ಬಾರೋ ಇಲ್ಲ. ಏನ್ ಸರ್? ಹೋಗಿ ಕಮಲನ್ ಒಳಗಡೆ ಬರೆಯೋಣ. ಸರಿ ಸರ್. ಆಮೇಲೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನದು? ಬಲರಾಮ ತನ್ನ ಅಕ್ಕ ಹೇಳಿದ್ಲು ಅಂತ ಸ್ಟ್ಯಾಂಪ್ ಪೇಪರ್ ಓದಿ ನೋಡದೆ ರುಜುವು ಮಾಡ್ದ. ಅದರಿಂದ ಅವನಿಗೂ ಅವನ ಹೆಂಡತಿಗೂ ಏನೇನೋ ಅಸಮಾಧಾನ. ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮಾಮೂಲು ಕೊಟ್ಟು ಕಮಲನ್ನ ನಮ್ಮ ಶತ್ರುಗಳ ಶಿಬಿರದಲ್ಲಿ ಬಿಟ್ಟಿರೋದು ಯಾಕೆ? ಇವಳ ವಿಷಯನ ಕಕ್ಕಲಿ ಅಂತ ಇವಳು ಕಕ್ಬಿಟ್ಲು. ಈಗ ನೀನು ಒಂದ್ ಕೆಲಸ ಮಾಡ್ಬೇಕು. ಏನು? ಬಲರಾಮನ್ ಹೇಗಾದ್ರೂ ಮಾಡಿ ಓವರ್ ಟೈಮ್ ಕೊಟ್ಟು ಇಲ್ಲೇ ಅದುಮಿಟ್ಕೊಳ್ಳಿ. ನಾನು ಕಮಲ ಅವನ ಮನೆಗೆ ಹೋಗಿ ಅವನ ಹೆಂಡತಿಗೆ ಅಟ್ಯಾಕ್ ಮಾಡ್ತೀವಿ. ನಮಸ್ಕಾರ ಮೇ. ನಮಸ್ಕಾರ. ನಮಸ್ಕಾರ ಮೇಡ. ನಮಸ್ಕಾರ. ನೀವು? ನನ್ನ ಹೆಸರು ಸತ್ಯಮೂರ್ತಿ. ಮಿಸ್ಟರ್ ಬಲರಾಮ್ ಕೆಲಸ ಮಾಡೋ ಇಲಾಖೆನಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದೀನಿ. ಇವಳು ನನ್ನ ಹೆಂಡತಿ, ಸ್ವಂತ ಹೆಂಡತಿ. ಅಯ್ಯೋ ಪಾಪಿ ನೀನಾ? ಅಮ್ಮ ನೀನ್ ಸುಮ್ನರಮ್ಮ, ನಮ್ ಮನೆ ಜಪ್ತಿಗ್ ಬಂದು ಅವನ ಅಡಬಿದಿಗ್ ಬಂದಿದ್ದಕ್ಕೆ ಕಾರಣ ಇವನೇ ಕಣಮ್ಮ. ಆಯ್ತಮ್ಮ ನಾನು ಹೋಗ್ತೀನಿ. ನನ್ನಿಂದನೇ ನೀವು ನಡುಬೀದಿಗೆ ಬಂದಿದ್ದು ಅಂತ ನಿಮ್ಮ ಅಮ್ಮ ಹೇಳ್ಬಿಟ್ರು. ಅದಕ್ಕೋಸ್ಕರ ನಾನು ಹೊರಗೆ ಹೋಗಲು ಅಥವಾ ನಿನ್ನ ಗಂಡನ ಮುಟ್ಟಾಳತನದಿಂದ ನಿಜವಾಗಿ ಎರಡನೇ ಸಲ ಈಗ ನೀವು ನಡುಬೀದಿಗೆ ಬರೋದ್ರಲ್ಲಿ ಇದ್ದೀರಲ್ಲ, ಅದ್ರ ಎಚ್ಚರಿಕೆ ಕೊಡೋಕ್ ನಾನು ಒಳಗೆ ಬರಲು. ನೀವು ಕೂತ್ಕೊಳ್ಳಿ ಸರ್. ನೀವು ಹೇಳ್ಬಿಟ್ರಿ, ನಿಮ್ಮ ಅಮ್ಮ ಹೇಳಿಲ್ವಲ್ಲ. ಕೂತ್ಕೊಳ್ಳಪ್ಪ. ನಗನಗ್ತ ಹೇಳಿ, ಅದೇ ಬುದ್ಧಿವಂತರ ಲಕ್ಷಣ. ನನಗೆ ಮಾತ್ರ ಹೆಬ್ಬೆಟ್ಟಿದೆ ಅಂತ ಕೊಬ್ಬಿ ಕೊಬ್ಬಿ ತೋರಿಸಿ ಜಾಗದಲ್ಲೆಲ್ಲ ಒತ್ತಿ ಒತ್ತಿ ಹಾಕ್ಬಿಟ್ನಲ್ಲ. ರುಜು ನಿನ್ನ ಗಂಡ, ಅವನಿಂದ ನೀವು ನಡುಬೀದಿಗೆ ಬಂದ್ರು ಅಥವಾ 3,000 ರೂಪಾಯಿ ಕೊಡಿ, ಬಂದಿರೋ ಕೋರ್ಟ್ ಆರ್ಡರ್ನ ನೀರು ಕುಡ್ದಾಗ ಕುಡ್ದು ಬಿಡ್ತೀನಿ ಅಂತ ಹೇಳದ್ನಲ್ಲ ನಾನು. ನನ್ನಿಂದ ನೀವು ನಡುಬೀದಿಗೆ ಬಂದ್ರು ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಆರೋಪಣೆ ಏನು? ನಾನು ಲಂಚ ತಗೋತೀನಿ ಅಷ್ಟೇ ತಾನೇ? ಯಾರಮ್ಮ ತಗೊಳ್ಳೋದಿಲ್ಲ? ಸರ್ಕಾರಿ ಆಫೀಸ್ನಲ್ಲಿ ಕಾಲು ವರ್ಷ ರಗ್ಗು ಕೂಡ ನನ್ನ ತುಳಿದ್ಬಿಟ್ಟು ಹೋಗ್ತಿರಲ್ಲ. ಏನಾದ್ರೂ ಸಮಥಿಂಗ್ ಇದ್ರೆ ತಳ್ಳು ಅಂತ ಹೇಳೋ ಕಾಲ ನಮ್ಮ ಇದು. ದೇಶದಲ್ಲಿ ಅಷ್ಟೊಂದು ಆರ್ಥಿಕ ಸಮಸ್ಯೆ ಇದೆ. ತಾವು ಬಂದ ವಿಷಯ ಏನು ಅಂತ ಹೇಳಿ. ನೀವು ನಿಮ್ ತಾಯಿ ತರ ನಿದ್ದೆ ಮಾಡ್ಬಿಡ್ಬೇಡಮ್ಮ. ತೋರಿಸಿದ ಕಾಗದ ಪತ್ರಗಳ ಮೇಲೆಲ್ಲ ಓದಿ ನೋಡದೆ ನಿನ್ನ ಗಂಡ ರುಜು ಮಾಡಿರೋದ್ರಿಂದಲೇ ಒಂದು ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು? ಅದೇ ನಮ್ಮ ಈ ಸತ್ಯಮೂರ್ತಿ ಸ್ಪೆಷಾಲಿಟಿ. ನಿನ್ ಗಂಡ ರುಜು ಹಾಕುದ್ನೋ ಇಲ್ವೋ? ಹಾಕುದ್ರು ಸರ್. ಮತ್ತಿನ್ನೇನು? ಎಚ್ಚೆತ್ಕೋಮ್ಮ, ದೊಡ್ಡೋನ್ ನಾನ್ ಹೇಳ್ತಾ ಇದ್ದೀನಿ. ದೊಡ್ಡೋರ್ ಮಾತು ದೇವ್ರ ಮಾತು ಅಲ್ವೇ? ನಮ್ಮಿಬ್ರು ಮಾತಿನ ತಮಾಷೆ ನೋಡಕ್ ಬಂದಿದ್ದೀಯ. ಮೊದ್ಲು ಬಂದಿರೋ ಕೆಲಸ ಅದೇನು ಮುಗಿಸು. ನಮ್ಮ ಮನೇಲಿ ನವರಾತ್ರಿ ಗೊಂಬೆ ಇಟ್ಟಿದ್ದೀವಿ, ಖಂಡಿತ ಅರ್ಶನ ಕುಂಕುಮಕ್ಕೆ ಬರ್ಬೇಕು. ಅಷ್ಟೇ ಅಲ್ಲ, ವರ್ಷ ವರ್ಷ ನವರಾತ್ರಿ ದಿನ ಹೊಸದಾಗಿ ಮದುವೆ ಆದ ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಒಂದು ಹೊಸ ಸೀರೆ ಕೊಂಡ್ಕೊಡೋ ಪದ್ಧತಿ ನಂಬುದು. ಅದನ್ನ ಈ ಸಾರಿ ನಿನಗೇ ಕೊಡ್ಬೇಕು ಅಂತ ನಾವಿಬ್ರು ತೀರ್ಮಾನಿಸಿದ್ದೀವಿ. ನೋಡಮ್ಮ, ಇದು ನನ್ನ ವಿಸಿಟಿಂಗ್ ಕಾರ್ಡು. ನಾನು ಇಲ್ಲಿಗೆ ಬಂದದ್ದು ನೀನು ನವರಾತ್ರಿ ಅರ್ಶನ ಕುಂಕುಮಕ್ಕೆ ನಮ್ಮ ಮನೆಗೆ ಬರೋ ವಿಷಯ ನಿಮ್ಮ ಯಜಮಾನರಿಗೆ ಏನಾದರೂ ಗೊತ್ತಾದ್ರೆ ಕೊಲೆನೇ ಮಾಡಿಬಿಡ್ತಾನೆ. ಆದರೂ ಈ ಕಾರ್ಡನ್ನ ನೀನು ಇಟ್ಕೊಳ್ಳೋದು ತುಂಬ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ ದೊಡ್ಡವನು ನಾನು ಹೇಳ್ತಾ ಇದ್ದೀನಿ, ದೊಡ್ಡೋರ್ ಮಾತು ದೇವ್ರ ಮಾತು. ಮಲಗ್ಬಿಟ್ಟೆ? ಯಾಕೋ ತಲೆನೋಯ್ತಾ ಇದೆ ಅಕ್ಕ. ಹೌದಾ? ತೈಲ ತಿಕ್ಲೇನಾ? ಬೇಡಕ್ಕ, ಒಂದ್ ಕಪ್ ಕಾಫಿ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದ್ ಸರಿ, ಗೌರಿಯಲ್ಲಿ ಕಾಣ್ತಾ ಇಲ್ಲ. ಇವತ್ತು ನವರಾತ್ರಿ ಅಲ್ವೇನೋ, 4 ಮನೆಗೆ ಹೋಗಿ
ಕುಂಕುಮ ಇಟ್ಕೊಂಡ್ ಬಾ ಅಂತ ನಾನೇ ಕಳ್ಸಿದೀನಿ. ಹೌದಾ? ಅವಳು ಬಂದ್ಮೇಲೆ ನನ್ನ ನೆಪ್ಸು, ಅದುವರೆಗೂ ನಾ ಮಲ್ಕೊಂಡಿರ್ತೀನಿ. ಸರಿ. ಅಳಿಯಂದ್ರೆ, ನಿಮ್ಮ ಹತ್ರ ಹೇಳದೆ ಹೋಗ್ತಿದ್ದೀನಿ, ಬಂದ್ಮೇಲೆ ಏನ್ ಹೇಳ್ತೀರೋ ಅಂತ ಭಯ ಪಟ್ಕೊಂಡೇ ಹೋದ್ಲು. ಅಕ್ಕನ ಹತ್ರ ಹೇಳದ್ಲಲ್ಲ, ಅಷ್ಟು ಸಾಕು. ಅದು ಸರಿ ಅನ್ನಿ, ದೊಡ್ಡವ್ರ ಹತ್ರ ಹೇಳಿದ್ರೆ ದೇವ್ರ ಹತ್ರ ಹೇಳ್ದಾಗಲ್ವೇ. ದೊಡ್ಡವನು ನಾನು ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು. ಈ ಮನೆಗೆ ಯಾರು ಬಂದಿದ್ರು ಹೇಳಿ, ಈ ಮನೆಗೆ ಯಾರು ಬಂದಿದ್ರು? ಲಕ್ಷ್ಮಿ ತರ ಕಾಣ್ತಿದ್ಯಮ್ಮ, ಹೋಗಿ ಹೋಗಿ ಹಾಲ್ ಕೊಂಪೆಲಿ ಸೊಸೆಯಾಗಿ ಸೇರ್ಕೊಂಡಿದ್ಯಲ್ಲ, ನಿಮ್ಗೆ ಏನ್ ಹೇಳಿ ನಾನು? ಅದನ್ನು ಬಿಡಿಸಿ ಹೇಳಿ, ನಿಮ್ಮಂತವ್ರಿಗೆ ಒಳ್ಳೇದು ಮಾಡೋದಕ್ಕೆ ತಾನೇ ನಮ್ಮಂತ ದೊಡ್ಡವ್ರು ಇರೋದು. ದೊಡ್ಡವ್ರ ಮಾತು ದೇವ್ರ ಮಾತು. ಅಮ್ಮ, ನಿನಗೋಸ್ಕರ ಹೈದರಾಬಾದ್ ಇಂದ ಒಂದು ಮುತ್ತಿನ ಹಾರ ತಗೊಂಡ್ ಬಂದಿದ್ದೀನಿ, ಹಾಕೋಮ್ಮ. ಲೇ, ಹಾಕೆ? ಅಷ್ಟು ಆಸೆ ಪಟ್ಟು ತಂದಿದ್ದೀರಾ, ನೀವೇ ಹಾಕಿ. ನಾನೇ ನೀನ್ ಹೇಳಿದ ಮೇಲೆ ನಾನ್ ಹಾಕೇ ಬಿಡ್ತೀನಿ. ನಾನು ನಿನ್ ತಂದೆಗ್ ಸಮಾನನಮ್ಮ. ಕೇಳಿ, ಸತ್ಯಮೂರ್ತಿ ಮನೆಗೆ ಹೋದೆ ನೀನು? ನವರಾತ್ರಿಗೆ ನಾಲ್ಕ್ ಜನದ ಮನೆಗೆ ಅರ್ಶನ ಕುಂಕುಮಕ್ ಹೆಂಗಸರು ಹೋಗೋದು ಸಹಜ ತಾನೇ. ಸತ್ಯಮೂರ್ತಿ ಯಾರು ಅಂತ ಗೊತ್ತೇನೆ ನಿನ್ಗೆ? ನನ್ನವ್ರಿಗೂ ಅವ್ರು ಸರಿಯಾಗೇ ನಡ್ಕೊಂಡ್ರು. ಸತ್ಯಮೂರ್ತಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತೆ, ಅವ್ನ್ ನಿನ್ನಿಟ್ಕೊಂಡು ನನ್ನ ಅಡಗಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಇಲ್ದೆ ಹೋದ್ರೆ ಇಷ್ಟು ಬೆಲೆ ಬಾಳೋ ಈ ಸೀರೆ, ಈ ಸರ, ಇವೆಲ್ಲ ತಂದ್ಕೊಡಕ್ಕೆ ಅವನಿಗೇನೆ ಅಂತ ಅಕ್ರೆ ಅಕ್ಕರೆ ಇರ್ಬೇಕಾದ ಕಂಡ. 50 ರೂಪಾಯಿ ಸೀರೆ ತಕ್ಕೊಡಕ್ ಕೂಡ ಅಕ್ಕನ್ ಕೈ ಎದುರು ನೋಡ್ಬೇಕಾದ್ರೆ ಇನ್ನೊಬ್ರು ತಕ್ಕೊಟ್ರೆ ಯಾಕ್ರಿ ಅಂತ ಅಸೂಯೆ. ಅಯ್ಯೋ ಬಲ್ರಾಮ್, ಏನ್ ಎಂತ ಮಾತಾಡ್ತಾ ಇದ್ದಾಳೆ? ಇದು ಗಂಡ ಹೆಂಡತಿ ಜಗಳ, ಯಾರು ತಲೆ ಹಾಕ್ಬೇಕಾಗೂ ಇಲ್ಲ, ತಮಾಷೆ ನೋಡ್ಬೇಕಾಗೂ ಇಲ್ಲ. ಒಳಗ್ ಹೋಗು. ಇಲ್ಲ ರೀ, ಅವಳ ಮಗು ತರ. ಒಳಗ್ ಹೋಗ್ತೀಯೋ ಇಲ್ವೋ? ಏನ್ರಿ ನೀವು ಅಕ್ಕನ ಯಾಕೆ ಹೊಡಿತಾ ಇದ್ರ? ಇದು ಗಂಡ ಹೆಂಡತಿ ಜಗಳ, ಯಾರು ತಲೆ ಹಾಕ್ಬೇಕಾಗೂ ಇಲ್ಲ, ತಮಾಷೆ ನೋಡ್ಬೇಕಾಗೂ ಇಲ್ಲ. ಒಳಗ್ ಹೋಗು. ಒಳಗ್ ಹೋಗ್ತೀಯೋ ಇಲ್ವೋ? ಸರ್, ನಾನ್ ಚೆನ್ನಾಗಿಲ್ಲ ಸರ್. ಪನ್ನೀರು, ನನಗೆ ನಿಮ್ಗೆ ನಡೆಯೋ ಸ್ಪರ್ಧೆಲಿ ನಮ್ ಮನೆಯವ್ರನ್ನ ಸಂಬಂಧ ಪಡಿಸಕ್ ನೋಡಿದ್ರೆ ನಾನ್ ತುಂಬಾ ಕೆಟ್ಟವನಾಗ್ಬೇಕಾದ. ಬಲರಾಮ, ರಾಮಾಯಣ ನಡೆದಿದ್ದು ಸೀತೆಯಿಂದಲೇ, ಮಹಾಭಾರತ ನಡೆದಿದ್ದು ದ್ರೌಪದಿಯಿಂದಲೇ, ಈ ಕಲಿಯುಗದಲ್ಲಿ ಪನ್ನೀರ್ ಆಗೋದಾಗ್ಲಿ ಚರಂಡಿ ನೀರ್ ಆಗೋದಾಗ್ಲಿ ಎಲ್ಲ ಹೆಂಗಸರಿಂದಲೇ ಕಣೋ. ಈ ಸೀರೆನ ನಿನ್ನಿಂದ ಎಸೆಯೋದಕ್ ಸಾಧ್ಯವಾಯ್ತೆ ವಿನಃ ಈ ಜರ್ತಾರಿ ಸೀರೆನ ಹುಟ್ಕೊಂಡು ನಿನ್ ಹೆಂಡತಿನ ದೂರ ತಳ್ಳಕ್ ಆಗುತ್ತೇನೋ? ಆಗಲ್ಲ ಕಣೋ. ಪನ್ನೀರ್ ಆಗ್ಲಿ ಚರಂಡಿ ನೀರ್ ಆಗ್ಲಿ ಎಲ್ಲ ಸೇರೋದು ಇದರಿಂದಲೇ. ಮೊದ್ಲು ಮೊದ್ಲು ಹೊನಿ ಹೊನಿಯಾಗಿ ಬಂದು ಸೇರುತ್ತೆ, ಆಮೇಲೆ ಹಂಡಿ ಹಂಡಿಯಾಗಿ ಬಂದು ಸೇರ್ಕೊಳ್ಳುತ್ತೆ. ಏನಲೆ ಅಂದ್ರೆ ಸೈಕಲ್ಗೆ ಪಂಪ್ ಹೊಡಿಸ್ತಾ ಇದ್ದೀರಾ? ಏನು, ನಿನಗೂ ನಾನು ಅಳಿಯನ? ಕೊಬ್ಬು ನೋಡು, ಹೋಗ್ ನಿಮ್ ಯಜಮಾನ್ರಿಗೆ ಹೇಳು, ಅವ್ರ ಕಣ್ಣು ಮುಂದೆನೆ ನಾನು ಮುಂದಕ್ ಬಂದು ಅವ್ರ ಮುಖಕ್ಕೆ ಮಸಿ ಬಳಿತೀನಿ ಅಂತ. ಅದ್ ಯಾಕಂಗಂತೀರಾ? ನೀವ್ ಮುಂದೆ ಬರ್ತೀರಂತ ತಾನೇ ನಾವ್ ಹೆಣ್ಕೊಟ್ಟಿರೋದು. ನಿಂಗಮ್ಮ, ನೀನ್ ಏನ್ ಹೇಳ್ತಿದ್ಯಾ? ಬನ್ನಿ ನನ್ ಜೊತೆಗೆ ಎಲ್ಲ ಹೇಳ್ತೀನಿ. ಮಾವ, ನಾನ್ ಜೀವನದಲ್ಲಿ ಮುಂದಕ್ ಬರ್ತೀನಿ, ಮುಂದಕ್ ಬಂದ್ಮೇಲೆ ಬೇಕಾದಷ್ಟು ಜನ ನನ್ ಹೊಗಳ್ತಾರೆ, ಅಟ್ಟಕ್ಕೇರಿಸ್ತಾರೆ. ಆದ್ರೆ ನಾನ್ ಪೋಲಿ ಆಗಿದ್ದಾಗ್ಲೆ ನೀವು ಮಗಳನ್ ಕೊಟ್ಟು ಮದ್ವೆ ಮಾಡಿದ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂತೂ ಈ ನಿಂಗಮ್ಮ ನಿಮ್ಗೆಲ್ಲ ವಿಷಯ ಹೇಳ್ಬಿಟ್ಲು, ಹೆಂಗಸ್ರ ಬಾಯಲ್ಲಿ ಗುಟ್ಟು ನಿಲ್ಲೋದಿಲ್ವಲ್ಲ. ಕೊಡು ಕೊಡು ಕೊಡು.
ಅಳಿಯಂದ್ರೆ ನೀವೇನೋ ಫ್ಯಾಕ್ಟರಿ ಮಾಡಬೇಕು ಅಂತ ಅಲ್ಲಿ ಇಲ್ಲಿ ಹಣ ಕೊಡಾಡ್ತಿದ್ದೀರಂತೆ. ಅದ ಹೇಗೂ ತುಂಬ ನಿಮ್ಗೆ ನಿಮಗೆ ನನ್ನ ಮಗಳನ್ನ ಕೊಟ್ಟಿದ್ದೀನಲ್ಲಪ್ಪ, ಆಗಾಗ್ಗೆ ನಿಮ್ ಬಗ್ಗೆ ವಿಚಾರಿಸ್ತಾ ಇರ್ತೀನಿ. ಈಗ ಹೇಗಿದ್ರು ನನ್ನ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ, ನನ್ನ ಹತ್ರನೇ ಸಾಲ ತಗೊಂಡ್ರೇನಂತೆ. ಕ್ಷಮಿಸಿ ಮಾವ, ನಾನ್ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡ್ರೇನೆ ನನಗೂ ಮರ್ಯಾದೆ ನಿಮಗೂ ಮರ್ಯಾದೆ. ಭವ, ನಾನೊಂದು ಚಿಕ್ಕ ವರ್ಕ್ಶಾಪ್ ಪ್ರಾರಂಭಿಸ್ಬೇಕು ಅಂತಿದ್ದೀನಿ. ಕೆಲಸ ಕಲ್ತ್ಬಿಟ್ಟೆ, ಬೇಕಾದಷ್ಟು ಕಸ್ಟಮರ್ಸ್ನು ಹಿಡಿದಿಟ್ಟಿದ್ದೀನಿ. ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಸಾಲ ಕೇಳಿದ್ದೀನಿ, ಅವರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆದ್ರೆ ಅದಕ್ಕೆ ಮುಂಚೆ ನಾವೊಂದು 50,000 ರೂಪಾಯಿ ಬಂಡವಾಳ ಹಾಕ್ಬೇಕು. ಅಷ್ಟೊಂದು ಹಣನ ನಾ ಎಲ್ಲಿಂದ ತರಲಿ? ನಿಮಗೇನಾದರೂ ಸ್ವಲ್ಪ ಏರ್ಪಾಟ್ ಮಾಡೋಕ್ಕಾಗತ್ತಾ? ಏನು ಯೋಚನೆ ಮಾಡಬೇಡ, ನಾಳೆ ಬೆಳಿಗ್ಗೆ ನಿನಗೆ ಹಣ ಸಿಗುತ್ತೆ, ಅದಕ್ಕೆ ಜವಾಬ್ದಾರಿ ನಾನು. ಹೋಗು. ಇನ್ಮೇಲವ್ರ ಮಕ್ಕಳೆಲ್ಲ ಕಣೆ, ಅವ್ರಿಗೂ ಮದುವೆ ಆಯ್ತು, ಹೆಂಡತಿರು ಬಂದ್ಬಿಟ್ರು. ನಾಳೆ ಯಾಕೆ ಏನು ಪ್ರಶ್ನೆ ಬರೋಕ್ ಮುಂಚೆನೆ ಅವ್ರ ಹೆಸರಿನಲ್ಲಿ ತಿಂಗಳ ತಿಂಗಳಿಗೆ ಬಾಡಿಗೆ ಹಣನ ಬ್ಯಾಂಕ್ನಲ್ಲಿ ಇಟ್ಟಿದ್ಯಲ್ಲ, ಆ ಹಣನ ಅವ್ರ ಹತ್ರನೇ ಕೊಟ್ಬಿಡು. ಆಮೇಲೆ ಮನೆ ಪತ್ರನು ಅವ್ರ ಹತ್ರನೇ ಇರಲಿ. ಇದು ನನ್ನ ಯೋಚನೆ ತಿಳ್ಕೊಂಡ್ರೆ ಯೋಚನೆ, ಆಜ್ಞೆ ತಿಳ್ಕೊಂಡ್ರೆ ಆಜ್ಞೆ. ಕೃಷ್ಣ, ಏನಕ್ಕ ತಗೋ, ಇದಕ್ಕೊಂದು ಸೈನ್ ಮಾಡು. ಬಲರಾಮ್, ಏನಕ್ಕ ಇದಕ್ಕೊಂದು ಸೈನ್ ಮಾಡಪ್ಪ. ಏನಳಿ ಅಂದ್ರೆ ಇದು, ಮತ್ತೆ ಮತ್ತೆ ಏನು ಅಂತ ಓದಿ ನೋಡ್ದೇನೆ ಸೈನ್ ಮಾಡ್ತೀರಾ? ಕೃಷ್ಣ, ಕೃಷ್ಣ, ಬಲರಾಮ, ಬಲರಾಮ, ನಿಮ್ ಭಾವ ನಿಮ್ ಹತ್ರ ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಿದ್ದಾರೆ. ಉಮಾ, ಅದೇನ್ ಹೇಳ್ಬೇಕು ಅಂತಿದ್ರು ನೀನೇ ಹೇಳ್ಬಿಡಮ್ಮ, ನಾನು ಮಧ್ಯದಲ್ಲಿ ಬಂದವನು ತಾನೆ. ಅಕ್ಕ, ಅದಕ್ ಮುಂಚೆ ನಾನೊಂದು ವಿಷಯ ಕೇಳ್ಬೇಕು. ಕೇಳಪ್ಪ. ಕೇಳಪ್ಪ. ಅಕ್ಕ, ನನ್ನ ಹತ್ರ ರುಜು ಹಾಕ್ಸ್ಕೊಂಡೆ ಅಲ್ಲ, ಅದು ಯಾಕಕ್ಕ? ಸಾರಿ, ನನ್ನ ಹೆಂಡತಿ ಇದ್ದಾಳಲ್ಲ, ಅವಳು ಬೆಳ್ಳಿಗಿರೋದೆಲ್ಲ ಹಾಳು ಅಂತ ತಿಳ್ಕೊಂಡಿದ್ದಾಳೆ.
ಅವಳು ಒಳ್ಳೇದನ್ನ ಯೋಚಿಸ್ತಾಳೆ, ಆದ್ರೆ ಅದನ್ನ ಯಾರಿಗೂ ಹೇಳಲಾರದೆ ಮನಸ್ಸಿನಲ್ಲಿ ಇಟ್ಕೊಂಡು ನೋವು ಅನುಭವಿಸ್ತಾಳೆ. ಇದು ನಿಮ್ಮ ಹೆಸರಿನಲ್ಲೂ ನಿಮ್ಮ ತಮ್ಮನ ಹೆಸರಿನಲ್ಲೂ ರಿಜಿಸ್ಟರ್ ಮಾಡಿರೋ ಈ ಮನೆಗೆ ಸಂಬಂಧಪಟ್ಟ ಕಾಗದ ಪತ್ರ, ಸಾರಿ ನಿಮ್ಮ ಮನೆ ಪತ್ರ. ಇದರಲ್ಲಿ ನಿಮ್ಮ ಅಕ್ಕನಿಗೆ ಯಾವ ಭಾಗನೂ ಇಲ್ಲ. ನಾಳೆ ಯಾರು ಯಾವ ಪ್ರಶ್ನೆ ಅನ್ನು ಕೇಳಬಾರ್ದು ಅಂತಾನೆ ಅವಳು ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಮೇಲೆ ಹಾಕ್ತಾ ಬಂದ 50,000 ರೂಪಾಯಿ, 95 ಪೈಸೆ ಬಡ್ಡಿ ಸಮೇತ ಇದೆ. ಇದಕ್ಕೋಸ್ಕರನೇ ಅವಳು ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು. ಮಿಸ್ಟರ್ ಕೃಷ್ಣ, ನಿಮ್ ಪಾಗದ ಹಣನ ನೀವು ತಗೋಬಹುದು. ಏನಂದ್ರಿ? ಮಿಸ್ಟರ್ ಕೃಷ್ಣನಾ? ಮಿಸ್ಟರ್ ಶಂಕರ್, ನಾವು ಚಿಕ್ಕವರು, ನಮ್ಮೇಲೆ ನಂಬಿಕೆ ಇಲ್ದೇನೆ ಎಲ್ಲಿ ನಾನು ಬಾಡಿಗೆ ಹಣ ಕೇಳ್ಬಿಡ್ತೀನೋ ಅಂತ ನಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ ಹಾಕಿಟ್ಟಿದ್ದೀರಿ. ಆ ತೀರ್ಮಾನನ ನೀವು ತಗೊಂಡಿದ್ರು ಸರಿ, ಮಿಸಸ್ ಉಮಾಶಂಕರ್ ತಗೊಂಡಿದ್ರು ಸರಿ, ನನಗೇನು ಚಿಂತೆ ಇಲ್ಲ. ಆದ್ರೆ ನೀವು ತಗೊಂಡಿರೋ ತೀರ್ಮಾನ ತಪ್ಪು. ಅದಕ್ಕೆ ದಂಡನೆಯಾಗಿ ನನ್ನ ಪಾಲಿನ ಹಣನ ಆ ತಿರುಪತಿ ಹುಂಡಿಲಿ ಹಾಕ್ಬಿಡಿ. ನಾನು ನನ್ನ ಹೆಂಡತಿ ನಡು ರೋಡಲ್ಲಿ ಭಿಕ್ಷೆ ಬಿಡಿದ್ರು ಪರವಾಗಿಲ್ಲ, ಆ ಹಣದಲ್ಲಿ ಒಂದು ಬಿಡಿಗಾಸು ಮುಟ್ಟೋದಿಲ್ಲ. ಏಯ್ ಬರಲಿ, ಈ ಹಣನ ಇವಳು ಕೇಳೋದಿಲ್ಲ. ಹಾಗೇನಾದ್ರೂ ಕೇಳಿದ್ರೆ ಶೂ ಹರಿದೋಗುತ್ತೆ. ಹುಷಾರ್. ಇಲ್ಲಿರೋ ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ, ಈ ಹಣ ಯಾವಾಗಲೂ ಬೀರುನಲ್ಲ ಇರುತ್ತೆ. ಇದರ ಬೀಗದ ಕೈ ದೇವ್ರ ಫೋಟೋ ಸಿಕ್ಸಿರುತ್ತೆ. ಈ ಹಣಕ್ಕೆ ಸಂಬಂಧಪಟ್ಟವರು ಈ ಹಣನ ಯಾವಾಗ ಬೇಕಾದ್ರೂ ತಗೋಬಹುದು. ಈ ಹಣಕ್ಕೂ ನನಗೂ ನನ್ನ ಹೆಂಡತಿಗೂ ಯಾವ ಸಂಬಂಧನೂ ಇಲ್ಲ. ಉಮಾ, ಅಳಿಯಂದ್ರೆ ನನ್ ಕ್ಷಮಿಸ್ಬಿಡಿ, ನನ್ನ ಯಜಮಾನರ ಒಡಬಿಟ್ಟಿದ್ದವರು ನಮಗ್ ಮೋಸ ಮಾಡಿದ ಹಾಗೆ ಎಲ್ಲಿ ನಿಮ್ಮ ಅಕ್ಕ ಕೂಡ ನಮಗ್ ಮೋಸ ಮಾಡ್ಬಿಡ್ತಾರೋ ಅಂತ ನಾನು ತುಂಬಾ ಭಯಪಟ್ಟಿದ್ದೆ. ಆದ್ರೆ ನಿಮ್ಮ ಅಕ್ಕ ಒಂದ್ ದೈವ ಅಂತ ನನಗೀಗ ಗೊತ್ತಾಯ್ತು. ಅಳಿಯಂದ್ರೆ ನಿಮ್ಮ ಅಕ್ಕನ ಹತ್ರ ನನ್ ಕ್ಷಮಿಸ್ಬಿಡಿ ಅಂತ ನೀವೊಂದು ಮಾತು ಕೇಳಿದ್ರೆ ಆಯ್ತು. ನಿಮಗ್ ನಾಚಿಕೆ ಆಗಿದ್ರೆ ಹೇಳಿ, ನಾನು ನನ್ ಮಗಳು ಎಲ್ಲಾರ ಮುಂದೇನೂ ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀವಿ. ಆದ್ರೆ ಒಂದಳಿ ಅಂದ್ರೆ ನಾವು ಉಪ್ಪು ಖಾರ ತಿನ್ನೋರಾದ್ರೆ ಆ ಹಣದಲ್ಲಿ ಒಂದ್ ಪೈಸ ಕೂಡ ತಗೋಕೂಡ್ದು, ಅದಕ್ಕೆ ಬದಲಾಗಿ ರೋಡ್ನಲ್ಲಿ ಎಂಚಿಲಲ್ಲೇ ಆರಿಸಿ ತಿನ್ಬೋದು. ಅಮ್ಮ, ಇದನ್ನೆಲ್ಲ ಹೇಳೋದಿಕ್ಕೆ ನೀನ್ ಯಾರು? ಅತ್ತೆ ಆಗಿದ್ದಕ್ಕೆ ಹಾಕಿದ್ದಿನ ಲಕ್ಷಣವಾಗಿ ತಿನ್ಕೊಂಡ್ ಬಿದ್ದಿರೋದಾದ್ರೆ ಇರು, ಇಲ್ದೆ ಹೋದ್ರೆ ನಿನ್ ದಾರಿ ನೀ ನೋಡ್ಕೊಂಡು ಹೋಗ್ತಿರ್ಬೋದು. ಜೀವನದಲ್ಲಿ ಮುಂದಕ್ಕೆ ಬರೋದಕ್ಕೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡೋದು ಬಿಟ್ಟು ಯಾಕೆ ನಾನು ಕುತ್ತಿಗೆ ಕಟ್ಟಿದ ಕಲ್ಲಾಗಿದೆಯಾ? ನಾನು ನಿನಗೇನು ಅನ್ಯಾಯ ಮಾಡಿದೆ ಅಂತ ಆ ತಾಳಿನ ಕಳಚಿಟ್ಟು ನಮ್ಮಿಬ್ಬರ ಸಂಬಂಧನ ಕಡ್ದು ಹಾಕ್ತೀನಿ, ಏನಾಯ್ತಂಥದ್ದು? ಇದನ್ನ ಕಟ್ಕೊಂಡ್ಮೇಲೆ ಅದನ್ನ ನಾನು ತೆಗೆದಿದ್ದು. ನಿಮ್ ಭಾವನ ಹತ್ರ ಏನ್ ಹೇಳಿದ್ರಿ? ನಾನು ನನ್ನ ಹೆಂಡತಿನೂ ಭಿಕ್ಷೆ ಬೇಕಾದ್ರೂ ಬೇಡ್ತೀವಿ ವಿನಃ ಆ ಹಣದಲ್ಲಿ ಒಂದು ಕಾಸು ಮುಟ್ಟಲ್ಲ ಅಂತ ಹೇಳಿದ್ರಿ ಅಲ್ಲ. ಭಿಕ್ಷೆ ಬೇಡೋದ್ರಲ್ಲಾದ್ರೂ ನನ್ನ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡ್ರಲ್ಲ,
ಅದಕ್ಕೆ ಕೃತಜ್ಞತೆ ಹೇಳೋಕೆ, ನಿಮ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗಿ ಸೇರೋದಿಕ್ಕೆ, ಆ ತಾಳಿನ ಕಳಚಿ ಅಲ್ಲಿಟ್ಟೆ, ಅದನ್ನ ಮಾರಿ ಆ 25,000 ರೂಪಾಯಿ ನೀವು ತಗೊಳ್ಳಿ. ಪ್ರೀತಿ ಪ್ರೇಮ ಅರಳೋಕ್ ಆರಂಭಿಸ್ಬಿಡ್ತು ಅಂತ ಯಾರು ತಪ್ಪಾಗಿ ತಿಳ್ಕೋಬೇಕಾಗಿಲ್ಲ. ನಾನ್ ಬಿಸ್ನೆಸ್ ನಲ್ಲಿ ಮಾತ್ರ ನಿಮ್ ಪಾರ್ಟ್ನರ್. ಇನ್ಮೇಲೆ ಈ ಹೊಡೆಯೋದು ಬಡಿಯೋದು ನನ್ನ ಹತ್ರ ಇಟ್ಕೋಬೇಡಿ. ಅಮ್ಮ ಗೌರಿ, ನಿನ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಯಾಕೆಂತಂದ್ರೆ ನಾನು ನಿಮ್ ತಂದೆ ಸಮಾನನಮ್ಮ, ಇಲ್ದಿದ್ರೆ ನಿನ್ ಗಂಡನಿಗೆ ಕೂಡ ಗೊತ್ತಾಗದೆ ಇಷ್ಟು ದೂರ ಈ ತಂದೆ ಮನೆನ ನೀನು ಹುಡಿಕೊಂಡು ಬರ್ತಾ ಇದ್ಯಾ? ದೊಡ್ಡವನ್ ನಾನು ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು. ಅಕ್ಕನಾದವಳು ತಮ್ಮಂದ್ರ ಕೈನಲ್ಲಿ ಹಣ ಕೊಟ್ರೆ ಎಲ್ಲಿ ಹಾಳು ಮಾಡ್ಬಿಡ್ತಾರೋ ಅಂತ ಅವ್ರ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಹಣ ಹಾಕಕ್ ಪ್ರಾರಂಭ ಮಾಡಿದ್ಲೋ, ಆಗ್ಲೇ ಅವ್ರ ಮೇಲೆ ಅವಳಿಗೆ ನಂಬಿಕೆ ಇಲ್ಲ ಅಂತ ಇಟ್ಕೊ. ಯಾವಾಗ ಅವಳಿಗೆ ಅವ್ರ ಮೇಲೆ ನಂಬಿಕೆ ಇರ್ಲಿಲ್ವೋ ಆಗ ನಾವೇಕ್ರಿ ತಲೆ ಮೇಲೆ ಕುಡಿಸ್ಕೊಂಡು ಮರ್ಯಾದೆ ಕೊಡ್ಬೇಕು? ಬೀಗದ್ಕಾಯಿ ಹಾಲ್ನಲ್ಲಿದೆ ತಾನೆ, ಮಾತಾಡದೆ ಬೀಗದ್ಕಾಯಿ ತಗೊಂಡ್ ಬಂದು ನಮ್ ಭಾಗದ ಹಣ ತಗೊಂಡ್ ಬನ್ನಿ. ಛಿ, ಮುಚ್ಚ ಬಾಯಿ. ನನ್ ತಮ್ಮನ್ ದೇಹದಲ್ಲಿ ಹರಿತಾ ಇರೋ ರಕ್ತನೇ ನನ್ ದೇಹದಲ್ಲೂ ಹರಿತಾ ಇದೆ ಕಣೆ. ಅವನ್ ಹ್ಯಾಕ್ ಪ್ರೀತಿ ವಿಶ್ವಾಸದಿಂದ ನಮ್ಮ ಅಕ್ಕ ಬೆಳೆಸಿದಾಳೋ ನನ್ನೂ ಹಾಗೆ ಬೆಳೆಸಿದಾಳೆ. ಅವನು ಯಾವಾಗ ಹಣ ಬೇಡ ಅಂತ ತೆಗೆದೆಸದ್ನೋ ನಾನು ತೆಗೆದೆಸದ್ರೇನೆ ನನಗೂ ಮರ್ಯಾದೆ ಗೌರವ. ಅಯ್ಯೋ ಹುಚ್ಚಿ, ಇದಕ್ಕೆ ಹೋಗಿ ಫೋನ್ ಮಾಡಿದೀಯಲ್ಲ, ನಿನಗಾದ್ರೂ ಗೊತ್ತಾಗದ್ ಬೇಡವೇ. ನಿನ್ ಮೈದನಿಗೆ ಕೋಟ್ಯಾಧೀಶ್ವರ ಮಾವ ಇದ್ದಾನೆ, ನಿನಗೆ ಯಾರಿದ್ದಾರೆ? ಅಕ್ಕ ಕೊಟ್ಟ 25,000 ರೂಪಾಯಿ ಹಣನ ತಗೊಂಡು ಗುಂಡಿಲಿ ಹಾಕ್ಬಿಡಿದ್ದು ಹೇಳ್ಬಿಟ್ಟಲ್ಲ, ಅವ್ರ ಮಾವನ ಆಸ್ತಿ 5 ಕೋಟಿ ರೂಪಾಯಿ ಇದೆಯಲ್ಲ, ಅದನ್ನ ತಗೊಂಡು ಹುಂಡಿಗೆ ಹಾಕ್ಬಿಡುದು ನಾನು ಹೇಳ್ತೀನಿ, ಹಾಕ್ಬಿಡ್ತಾನಾ? ಹಲ್ಲು ಉದುರಿಸ್ಬಿಡ್ತೀನಿ. ಇವತ್ಗೂ ನನ್ನ ತಮ್ಮ ಸೈಕಲ್ ನಲ್ಲಿ ಕಣೆ ಹೋಗ್ತಿದ್ದಾನೆ, ಮಾವನ್ ಆಸ್ತಿಗೆ ಆಸೆ ಪಡೋನಾಗಿದ್ರೆ ಕಾರ್ ನಲ್ಲಿ ಹೋಗ್ತಿದ್ದ ಕಣೆ, ದಾನ ದುಡ್ದಾಗ ಫ್ಯಾಕ್ಟರಿಲಿ ದುಡಿತಾ ಇರ್ಲಿಲ್ಲ. ಓ, ಅದೆಲ್ಲ ಸುಮ್ಮನೇನಮ್ಮ, ನಾನ್ ದೊಡ್ಡವನು ಹೇಳ್ತಾ ಇದ್ದೀನಿ, ದೊಡ್ಡವ್ರ ಮಾತು ದೇವ್ರ ಮಾತು. ನೀನ್ ಇನ್ನು ಚಿಕ್ಕ ಹುಡುಗಿ, ಹೊಸದಾಗ ಮದುವೆ ಆಗಿದ್ದೀಯಾ, ನಾಳೆ ನಿನಗೂ ಮಕ್ಳು ಮರಿ ಆದ್ಮೇಲೆ ನಾವು ಅವ್ರಿಗೇನಾದ್ರು ಸೇರಿಸಿ ಇಡ್ಬೇಡ್ವೆ? ನಿಮ್ಮ ಅಕ್ಕನ ಹಾಗೆ ನಾನೇನ್ ಬಂಜೆನಾ? ಎಂತ ಮಾತನ್ಬಿಟ್ಟಿ ರಾಸ್ಕಲ್! ಇರದನ್ ಹೇಳ್ದೆ, ತಪ್ಪೇನ್ರಿ ಇದೆ? ಅಕ್ಕ, ನನ್ ಭಾಗದ ದುಡ್ಡು ಒಳಗಡೆನೇ ಇದೆಯಕ್ಕ, ಇದು ಕೃಷ್ಣನ್ ಭಾಗದ್ದು. ನನಗ್ ಬೇಡ, ತಿರುಪತಿ ಹುಂಡಿಗೆ ಹಾಕ್ಬಿಡಿ ಅಂತ ಹೇಳದ್ನಲ್ಲ, ಅದಕ್ ಬದ್ಲು ನಾನ್ ತಗೊಂಡು ಹೋಗ್ತಾ ಇದ್ದೀನಿ ಅಕ್ಕ.
ತನಗ್ ಮಕ್ಕಳಾದ್ರೆ ಎಲ್ಲ ತನ್ನ ತಮ್ಮಂದಿರ್ ಬಾಳ ಹಾಳಾಗೋಗುತ್ತೋ ಅಂತ ಹೆದ್ರಿ ಮಕ್ಕಳನ್ನೇ ಹೆರ್ದ ಆ ದೇವತೆನ ಒಂದು ನಿಮಿಷದಲ್ಲಿ ಬಂಜೆ ಅನ್ಬಿಟ್ಟಿಲ್ಲೆ ತಾಳಿ ಕಟ್ಟಿದ ಗಂಡನ ಮುಂದೆನೆ ಇಂಥ ಮಾತಾಡೋಳು ನಮ್ಮ ಅಕ್ಕನ ಮುಂದೆ ಆಡಲ್ಲ ಅಂತ ಏನೇ ಗ್ಯಾರಂಟಿ ನೀ ಹೇಳೋ ಅಂತೋಳೆ ನಮ್ಮ ಅಕ್ಕ ಏನಾರು ಈ ಮಾತು ಕೇಳಿಸ್ಕೊಂಡ್ರೆ ಅವಳು ಪ್ರಾಣನೇ ಬಿಟ್ಬಿಡ್ತಾಳೆ ಕಣೆ ಅವಳು ಈ ಮಾತು ಕೇಳಿಸ್ಕೋಬಾರ್ದು ಅಂದ್ರೆ ನಿನ್ ಬಾಯಿ ಮುಚ್ಚಿಸ್ಬೇಕು ನನಗೆ ಬೇರೆ ದಾರಿನೇ ತೋಚಲಿಲ್ಲ ಅದಕ್ಕೆ ಆ ಹಣನ ತಗೊಂಡ್ಬಂದೆ ನಿನ್ ಬಾಯಿ ಮುಚ್ಚಿಸ್ಬಿಟ್ಟೆ ಅಯ್ಯೋ ಏನಾಯ್ತೆ ಏನ್ರಿ ಇದು ನಮ್ಮ ಬಾವಕ್ ಬಂದಿರೋದು 25000 ರೂಪಾಯಿ ರೀ ಇದರಲ್ಲಿ 24000 ಇದೆಯಲ್ಲ ರೀ ಅಯ್ಯೋ ಒಂದ್ಸಲ ಸುತ್ತ ಜಮೀನ್ ಎಲ್ಲ ನೋಡ್ಕ ಮೇಡಮ್ ಯಾಗಿದೆ ಜಾಗ ಇಲ್ಲಿ ಎರಡು ಸೈಟ್ 25000 ರೂಪಾಯಿ ತಕ್ಷಣ ಹಣ ಕೊಟ್ಬಿಟ್ರೆ ಒಂದೇ ವಾರದಲ್ಲಿ ಎಲ್ಲ ಪೇಪರ್ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿ ಅಲ್ಲೋಡು ಆ ಕಡೆ ಅದ್ಭುತತ್ರ ಅಲ್ಲಿ ಎರಡು ರೂಮ್ ಬರುತ್ತೆ ಇಲ್ಲಿ ಈ ಕಾರ್ಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ರೈಲ್ವೆ ಸ್ಟೇಷನ್ ಆಮೇಲೆ ಅಲ್ಲಿ ಬಂಡೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೊಂದು ಬಾಂಬ್ ಇಟ್ಬಿಟ್ಟು ಫುಲ್ ಬ್ಲಾಸ್ಟ್ ಮಾಡಿ ಕ್ಲಿಯರ್ ಮಾಡಿಬಿಟ್ಮೇಲೆ ಅಲ್ಲೊಂದು ಆರು ಬರ್ ಮಾಡ್ತಾರೆ ಅದ್ರ ಮಧ್ಯದಲ್ಲಿ ಒಂದು ಉದ್ಯಾನವನ ಬರುತ್ತೆ ಅಲ್ಲಿ ಆಲ್ಬರ್ ಪಕ್ಕದಲ್ಲಿ ಒಂದ್ ಜನರಲ್ ಆಸ್ಪತ್ರೆ ಮೂರು ಸಿನಿಮಾ ಥಿಯೇಟರ್ ಸಿನಿಮಾ ಥಿಯೇಟರ್ ಆಗ್ಲಿ ಲೈಸೆನ್ಸ್ ಕೊಟ್ಟಾಗ್ಬಿಟ್ಟಿದೆ 1992ಕ್ಕೆ ಬೆಂಗಳೂರಿನ ಸದಾಶಿವ ನಗರ ಇದ್ರ ಮುಂದೆ ಏನೂ ಇಲ್ಲ ನೀನ್ ಇಲ್ಲ ಯಾರಿಗೂ ಕಾಣದೇ ಇರೋ ಹಣ ಕೊಟ್ಬಿಡು ನಾನು ಅಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ ಏನು ಬಂದಿಲ್ಲ ನಾನು ಫ್ಯಾಕ್ಟ್ರಿಗೆ ಹೋಗಿ ಕೃಷ್ಣಂಗೆ ಊಟ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ನೀನ್ ಸ್ವಲ್ಪ ಮನೆ ಕಡೆ ಹುಷಾರಾಗಿ ನೋಡ್ಕೊಮ್ಮ ನಿಮ್ಗೆ ಯಾಕೆ ತೊಂದ್ರೆ ನಾನೇ ಹೋಗಿ ಕೊಟ್ಬರ್ತೀನಿ ಕೊಡಿ ನಮಸ್ಕಾರ ಮಾವ ಇದೇ ನನ್ನ ಫ್ಯಾಕ್ಟ್ರಿ ಹೇಗಿದೆ ಗುಡ್ ವೆರಿ ಗುಡ್ ನನ್ ಮಗಳಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದ್ಬಿಟ್ಟಿದೆ ನಿಮ್ಮೆಲ್ಲ ಯಾಕೆ ಮಾವ ನಿಮ್ಮನ್ನ ಬೇಕಾದರೂ ಕ್ಷಮಿಸ್ಯಾಳು ನನ್ನನ್ನು ಮಾತ್ರ ಕ್ಷಮಿಸೋದಿಲ್ಲ ಮದುವೆ ಆದ ಮಾರನೇ ದಿವಸನೇ ಜಗಳ ಕಾಯ್ಕೊಂಡು ಪೆಟ್ಟಿಗೆ ತಗೊಂಡು ನಮ್ಮ ಮನೆಗೆ ಬಂದ್ಬಿಟ್ಲು ಜ್ಞಾಪಕ ಇದೆಯಾ ಆ ವಿಷಯನ ನಿಮ್ಮಕ್ಕ ನನಗೆ ಫೋನ್ ಮಾಡಿ ಹೇಳುದು ನನ್ನ ಮಗಳು ಗಂಡನ ಮನಲೇ ಬಾಳ್ಬೇಕು ಅನ್ನೋದಕ್ಕೋಸ್ಕರ ನಾನ್ ನಿಂಗಮ್ಮನ್ನ ಲವ್ ಮಾಡ್ತಿರೋ ಹಾಗೆ ಒಂದು ನಾಟಕ ಆಡ್ದೆ ನೀವ್ ಈ ಸ್ಥಿತಿಗೆ ಬರಕ್ ಕಾರಣ ಏನ್ ಗೊತ್ತಾ ಒಂದ್ ದಿವಸ ನಿಮ್ ಮನೆಗ್ ಬಂದು ಒಂದ್ ಹೊತ್ತಿನ ಊಟಕ್ಕೂ ಅಕ್ಕ ಭಾವನ್ ಸಹಾಯಕ್ಕೆ ಎದುರು ನೋಡ್ತಿರೋ ತಿರುಕ ಅಂತ ನಿಮ್ಮನ್ನ ಅವಳ ಎದುರಿಗೆ ಬೈದೆ ಅವಳಿಗೆ ಎದ್ವಾ ತದ್ವಾ ಕೋಪ ಬಂತು ಅದರ ಪರಿಣಾಮ ಇವತ್ ನೀವ್ ಏನಾಗಿದಿರೋ ಅದು ಅವಳು ನನ್ನನ್ನ ದೂರ ಮಾಡಿದ್ರು ಪರವಾಗಿಲ್ಲ ಆದರೆ ಅವಳು ನಿಮ್ಮನ್ನ ದೂರ ಮಾಡ್ತಿರೋದು ನನ್ನಿಂದ ಸಹಿಸಕ್ ಆಗೋದಿಲ್ಲ ಅಲ್ಲ ಹಗಲು ರಾತ್ರಿ ನೀವು ದನ ದುಡ್ದ ಹಾಕಿ ದುಡಿತಾ ಇದ್ದೀರಾ ನಿಮಗೊಂದು ಚೇಂಜ್ ಬೇಡವೆ ನಿಮಗೊಂದು ಬದಲಾವಣೆ ಬೇಕು ನಿಮಗೊಂದು ಸಹಾನುಭೂತಿ ಮತ್ತೆ ಬೇಕು ನಿಮಗೊಂದು ರಿಲ್ಯಾಕ್ಸೇಷನ್ ಬೇಕೇ ಬೇಕು ಇದೆಲ್ಲ ನನ್ನ ಮಗಳಿಂದ ನಿಮಗೆ ಸಿಕ್ತಿಲ್ಲ ಅಂದ್ಮೇಲೆ ನೀವ್ ಇದೆಲ್ಲ ಕೊಡುವಂತ ಹುಡುಗಿನ ಹುಡುಕೊಂಡು ಹೋದ್ರೆ ತಪ್ಪಿಲ್ಲ ಅಂತ ನನ್ನ ಭಾವನೆ ಮಾವ ಏ ನಿಮ್ ಮಾವ ನಾನೇ ಹೇಳ್ತಾ ಇದೀನಿ ಅದ್ರಲ್ಲಿ ತಪ್ಪೇನೆ ಆಯ್ತೆ ಕ್ಷಮಿಸಿ ಮಾವ ನಾನು ಅವಳು ಕೆಡಿಸ್ತೀನೋ ಇಲ್ವೋ ಅದ್ರ ಬಗ್ಗೆ ನನಗೆ ಎಂದೂ ಯೋಚನೆ ಇಲ್ಲ ಆದ್ರೆ ನಾನ್ ಸಾಯೋವರೆಗೂ ಅವಳನ್ ಬಿಟ್ಟು ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಲ್ಲ ನಾ ಮೆಚ್ಚಿದ ರಾಧೆ ಅವಳೆ ಈ ಸಕ್ಕರೆ ಪಟ್ಟಣದ ಸಾವುಕಾರ ಶಿವಪ್ಪ ಇಟ್ಟ ಗುರಿ ತಪ್ಪಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೋತಾ ಇದ್ದೆ ನಿಮ್ ವಿಚಾರದಲ್ಲಿ ಅದು ಸುಳ್ಳಾಗೋಯ್ತು ನಿಮಗೇಂತ ಹೊಡೆದ ಗುಂಡು ಪುನಃ ನನಗೆ ಬಂತಾಕ್ ನೋಡಿ ನಿಮ್ಮನ್ನ ಅಳಿಯಂದ್ರಾಗ ಪಡೆದಿದ್ದು ನನ್ನ ಏಳೇಳು ಜನ್ಮದ ಪುಣ್ಯ ಅಪ್ಪ ನನ್ನ ಗಂಡನ್ನ ತೃಪ್ತಿ ಪಡಿಸೋಕೆ ನೀವು ಪ್ರಯತ್ನ ಪಡ್ತಿದ್ದೀರಾ ಅವ್ರಿಗೆ ಯಾಕೆ ತೃಪ್ತಿ ಪಡಿಸಿ ವಶ ಮಾಡ್ಕೋಬೇಕು ಅಂತ ನನಗೂ ಗೊತ್ತಪ್ಪ
ಜೀವನದ ಮುಖ್ಯ ಉದ್ದೇಶ ಏನು ಅಂದ್ರೆ ನಾನೊಂದು ಕಾರ್ ತಗೊಂಡು ಅದರಲ್ಲಿ ನಮ್ಮ ಅಕ್ಕನ ಕೂರಿಸ್ಕೊಂಡು ಹೋಗ್ಬೇಕು ಅಂತ. ನಾನೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ನೋಡಿದ್ದೀನಿ, ನಾಳೆನೆ ಕೊಂಡ್ಕೋತೇನೆ. ನೀನ್ ನಿಮ್ ತಂದೆಗೆ ಹೇಳಿ ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ಜರ್ತಾರಿ ಸೀರೆ ಹಾಗೂ ಒಂದು ಒಳ್ಳೆ ಹಾರ ತಗೊಂಬ. ಹಣ ಬೇಕಾದ್ರೆ ಆಮೇಲೆ ಕೊಟ್ಬಿಡ್ತೇನೆ. ಆಮೇಲೆ ಕೊಡ್ತೀರಾ? ಇಷ್ಟಾದ್ರೂ ನೀವು ನಿಮ್ ಸ್ವಾಭಿಮಾನ ಬಿಡ್ಲಿಲ್ವಲ್ಲ. ಏನು ಅಂದ್ರೆ ಏನೇ
ತಾನ್ ಮನೆ ಕಟ್ಟಕ್ಕೆ ಹಣ ಕೇಳಿದ್ನಲ್ಲ ಅದಕ್ಕೆ 25000 ಕೊಟ್ಟನಲ್ಲ ಅವತ್ತೆ ಅದ ಸೈಟ್ ಕೈತ್ರಿ ಮನೆ ಕಟ್ಟಕ್ಕೆ ನಾನೇ ನೋಟ್ ಪ್ರಿಂಟ್ ಮಾಡ್ತಾ ಇದೀನಿ ನಾನು ನಿನ್ನ ಕೇಳಿದಾಗ್ಲೇಲ್ಲ ಕೊಡಕ್ಕೆ ನೋಡ್ರಿ ಅದು ಒಳ್ಳೆ ಏರಿಯಾನಲ್ಲಿ ಇದೆ ಅದಕ್ಕೆ ಯಾವುದು ನೀ ತೋರ್ಸಿದ್ಯಲ್ಲ ಅದ ಅದು ಸುಡಗಾಡು ಅಲ್ಲಿ ಮನೆ ಕಟ್ಟಲ್ಲ ಸಮಾಧಿ ಕಟ್ತಾರೆ ಅಲ್ಲರಿ ಅಲ್ಲಿ ಆಸ್ಪತ್ರೆ ಬರತಂತೆ ರೈಲ್ವೆ ಸ್ಟೇಷನ್ ಬರತಂತೆ ಏರ್ಪೋರ್ಟ್ ಬರತಂತೆ ಸಿನಿಮಾ ಥಿಯೇಟರ್ ಬರತಂತೆ ಹಾರ್ಬರ್ ಕೂಡ ಬರತಂತೆ ರೀ ಹಾರ್ಬರ್ ಬರುತ್ತಾ ಹಾ ಇಲ್ಲಿ ಸಮುದ್ರನೇ ಇಲ್ಲ ಹಾರ್ಬರ್ ಹಾಗೆ ಬರುತ್ತೆ ಯಾರೋ ನಿನ್ನ ತಲೆ ಮೇಲೆ ಸರ್ಯಾ ಕೈ ಇಟ್ಟಿದ್ದಾರೆ ಸಾಕ್ ನಿಲ್ಲಿಸಿ ನಿಮ್ಮ ಉಪದೇಶನ ನೀವು ಈಗ ಹಣ ಕೊಡ್ತಿರೋ ಇಲ್ವೋ ಕೊಡಲ್ಲ 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 प्लीज गौरी गंड हेंडतीर मध्य ऐने समस्या नाक गोड़ मध्य कणे यार नोड़े प्लीज मद्लग नड़ीय आ पत्र ನಾನ್ ಸತ್ಯಮೂರ್ತಿಗೆ ಹಿಂದಿರುಗಿಸ್ ಕೊಟ್ಟ ಸೀರೆ ಇಲ್ಲಿಗೆ ಹಾಕ್ ಬಂತು ಹೇಳೆ ನಾನೇ ಅವರ ಮನೆಗೆ ಹೋಗಿ ವಾಪಸ್ ತಗೊಂಡ್ಬಿಟ್ಟೆ ನಾನು ವಾಪಸ್ ಕೊಟ್ಟ ಮೇಲೂನು ನನಗೆ ಆ ಸೀರೆ ಇಷ್ಟ ಆಯ್ತು ಅದಕ್ಕೆ ನಾನು ತುಂಬಾ ಅದೃಷ್ಟವಂತ ಕಣೆ ಯಾಕೆ ನಿನಗೆ ಆ ಸತ್ಯಮೂರ್ತಿ ಇಷ್ಟ ಆಗ್ಲಿಲ್ವಲ್ಲ ನಾಲ್ಕೆ ಜ್ಞಾನ ಇಲ್ಲದೆ ಇದ್ದಂಗ ಮಾತಾಡಬೇಡಿ ಲೇ ನೀನು ಯಾವಾಗ ಬೆಡ್ರೂಮ್ ನಿಂದ ಆ ದಿಂಬ ತಗೊಂಡು ಹೊರಗಡೆ ಹೋದ್ಯೋ ಆವಾಗಲೇ ನನ್ನ ನರ್ವೆಲ್ಲ ಸತ್ತೋಯ್ತು ಕಣೆ ಆ ಪಾಪಿ ಕೊಟ್ಟ ಸೀರೆ ಮತ್ತೆ ಈ ಬೀರು ನೋಡಿದ ಮೇಲೆ ನನ್ನ ಮನಸೇ ಒಡೆದೋಯ್ತು ಕಣೆ ಗೌರಿ ನಿನ್ನಿಂದ ನನ್ನ ಮಾನ ಹೋಯ್ತು ಮರ್ಯಾದೆ ಹೋಯ್ತು ಘನತೆ ಹೋಯ್ತು ಗೌರವ ಹೋಯ್ತು ಎಲ್ಲ ಹೊರಟೋಯ್ತು ಕಣೆ ಈಗ ನಿನ್ನ ಮನೆ ಕಟ್ಟಕ್ಕೆ ಇಟ್ಟಿಗೆ ಸಿಮೆಂಟ್ ತಾನೇ ಬೇಕು ನಾಳೆನೇ ಆಫೀಸ್ನಲ್ಲಿ ಅದಕ್ಕೊಂದು ಅಡಿಪಾಯ ಹಾಕ್ಬಿಡ್ತೀನಿ ಕಣೆ ಪಂಚ ಪಾಂಡವರು ಯುದ್ಧದೆ ಜಯಿಸಿ ಆಡಿದ್ದು ಹೆಣ್ಣಿಂದ ಅಂದು ಇಂದ್ರನು ಚಂದ್ರನು ಶಾಪ ಪಡೆದು ಬುದ್ಧಿ ಕಲಿತಿದ್ದು ಹೆಣ್ಣಿಂದ ಬೇಲೂರು ಶಿಲ್ಪದ ಭವ್ಯ ನಿರ್ಮಾಣದ ಸ್ಫೂರ್ತಿಯು ಹೆಣ್ಣಿಂದ ಅಂದು ಕುರುಬನು ಕವಿಯಾಗಿ ಕಾಳಿದಾಸ ಆಗಿದ್ದು ಹೆಣ್ಣಿಂದ ಜೀವನ ನಗು ನಗುತ ನಲಿಯೋದು ಹೆಣ್ಣಿಂದ ಜೀವನ ನಗು ನಗುತ ನಲಿಯೋದು ಹೆಣ್ಣಿಂದ ಲಂಚದ ಭೂತಕ್ಕೆ ಸತ್ಯ ಸಂಧನು ಬಲಿಯಾದ ಹೆಣ್ಣಿಂದ ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ ಬಾಳೋದು ಹೆಣ್ಣಿಂದ ಮನುಜ ಬೀಳೋದು ಹೆಣ್ಣಿಂದ ಆಳೋದು ಹೆಣ್ಣಿಂದ ಅವನು ಅಳಿವುದು ಹೆಣ್ಣಿಂದ ಸರ್ ನನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಡಿ ವಾಟ್ ಬಲರಾಮ್ ಪಕ್ಷ ಬದಲಾಯಿಸ್ಬಿಟ್ನ ನಂಬೋಕೆ ಆಗ್ತಿಲ್ಲ ಇವತ್ತಿನ ಕಲೆಕ್ಷನ್ 2000 ರೂಪಾಯಿ ನೀನು ಮೊದಲನೇ ಸಲ ನಮ್ಮ ಪಕ್ಷಕ್ಕೆ ಸೇರ್ತಿದ್ದೆ ಈ ಎಲ್ಲ ಹಣನು ನೀನೇ ಇಟ್ಕೋ ನೀನು ತಗೋಪ್ಪ ನೀನು ತಗೋಪ್ಪ ನೋಡು ನಿನ್ನ ತಲೆ ತುಂಬಾ ಬಿಸಿ ಆಗಿದೆ ನೀನು ರೆಸ್ಟ್ ತಗೋ ನಾನೇ ನಿನಗೆ ಪರ್ಮಿಷನ್ ಕೊಟ್ಟಿದ್ದೀನಿ ನೀನು ಹೋಗು ನೀನು ಹೋಗಪ್ಪ ನಿನ್ನ ನಿಮ್ಮ ಕೆಲಸ ನೀವು ನೋಡ್ಕೋ ಹೋಗಿ ನಾವು ಲಂಚ ನಿರ್ಮೂಲನಾ ಆಫೀಸ್ನಿಂದ ಶೋಧನೆ ಮಾಡಕ್ ಬಂದಿದ್ದೀವಿ ಸರ್ ಯಾರು ನೀವು ಬಲರಾಮ್ ಅವರು ಇದ್ದಾರಾ ಸರ್ ಇಲ್ಲ ಅವ್ರ ಆಫೀಸ್ ಹೋಗಿದ್ದಾರೆ ಆಫೀಸ್ನಿಂದ ಆಗ್ಲೇ ಪರ್ಮಿಷನ್ ಕೊಟ್ಟು ಮನೆ ಕಳಿಸಿದ್ವಲ್ಲ ಸರ್ ಸರ್ ಅವರ ಹತ್ರ 2500 ರೂಪಾಯಿ ಲಂಚದ ಹಣ ಇದೆ ಲಂಚ ನಿರ್ಮೂಲನಾ ಅಧಿಕಾರಿಗಳು ಆಫೀಸ್ನ ಶೋಧನೆ ಮಾಡ್ತಾ ಇದ್ದಾರೆ ಅವರು ಎಷ್ಟೊತ್ತಿನಲ್ಲಾದರೂ ಇಲ್ಲಿಗೆ ಬರಬಹುದು ಸರ್ ಆ ಹಣನ ಬಚ್ಚಿಡೋದು ಕೇಳಿ ಸರ್ ಈ ವಿಷಯ ನಮ್ಮ ಇಕ್ಕರಿಗೂ ತಿಳಿಸಬೇಕು ಬರ್ತೀನಿ
ಇನ್ಮೇಲೆ ಅವನ್ ನನ್ನ ತಮ್ಮನೇ ಅಲ್ಲ. ಯಾವಾಗ ಅವನ್ ಲಂಚದ ಹಣ ಕೈ ಚಾಚದ್ನೋ ಆವಾಗ್ಲೇ ಅವನಿಗೂ ನನಗೂ ಇರೋ ಸಂಬಂಧ ಕಡ್ದು ಹೋಯ್ತು. ಇನ್ಮೇಲೆ ಈ ಮನೆಗೆ ಅವನ್ನ ನನ್ ಸೇರ್ಸೋಲ್ಲ. ಯಾರ ಮನ್ಲಿ ಯಾರನ್ನ ಸೇರ್ಸಲ್ಲ ಅಂತೀರಾ? ಇದು ಅವ್ರ ಮನೆ. ಅವ್ರು ನಡ್ಕೊಳ್ತಿರೋ ರೀತಿ ನಿಮ್ಗಿಷ್ಟ ಆದ್ರೆ ಈ ಮನ್ಲಿರ್ಬಹುದು, ಇಲ್ದೆ ಇದ್ರೆ ಈಗ್ಲೇ ಹೊರಗೋಗ್ಬೋದು. ಮಿಸ್ಟರ್, ನಾನು ಹೊಡಿಯೋದಿಕ್ಕೆ ನೀವ್ ಯಾರ್ರಿ? ಇವತ್ತಿನ ಬೆಲೆನಲ್ಲಿ ಸಿಟಿನಲ್ಲಿ ಈ ಮನೆಗೆ 1,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಆದ್ರೆ ಸಂಬಂಧ ಚಾರನ ಮುಂದಿಟ್ಕೊಂಡು ತಿರುಪೆ ಕಾಸು 350 ರೂಪಾಯಿ ಕೊಡ್ತಾ ಇದ್ದೀರಾ. ಈ ನಷ್ಟನೆಲ್ಲ ತುಂಬಿಸೋಕೆ ಲಂಚ ತಗೊಳ್ದೆ ಹೇಗ್ರಿ ಸಾಧ್ಯ? ಉಮಾ, ಈಗ್ಲಾದ್ರೂ ನಿನ್ ಸಂಸಾರದ ವಿಚಾರದಲ್ಲಿ ನಾನ್ ತಲೆ ಹಾಕ್ಬೋದಲ್ಲ? ಒಳಗ ಹೋಗಿ ಬಟ್ಟೆ ಬರೆಯಲ್ಲ ತಗೊಂಡ್ ಬಾ. ಗೌರಿ, ನಾನು ಹೋಗ್ತಿದ್ದೀನಿ. ನೀನೆಲ್ಲಿಗಮ್ಮ ಹೋಗ್ತಿ? ಮರ್ಯಾದಾಗ 4 ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಕ್ಸಕ್ಕೆ ಹೋಗ್ತಿದ್ದೀನಿ. ನಿನ್ನಿಷ್ಟ. ಅದಕ್ಕೆ ಮುಂಚೆ ಹೆತ್ತ ಸಾಲ ಒಂದು ಬಾಕಿ ಇದೆ ಅಮ್ಮ. ಏನಮ್ಮ? ತೀರಿಸ್ಬಿಟ್ಟು ಹೋಗ್ತೀನಿ. ನಿಮ್ಮ ಆಫೀಸ್ನ ಶೋಧನೆ ಮಾಡ್ತಿದಾರಂತೆ, ಇಲ್ಲಿಗೂ ಬರ್ತಾರಂತೆ. ನೀವು ತಗೊಂಡಿದ್ದೀರಲ್ಲ ಆ ಹಣನ ಯಾರಿಗಾರ ಕೊಟ್ಬಿಡಿ. ಮೆತ್ತಿ ಮಾತಾಡಿ, ಅಕ್ಕನ ಕಿವಿಗೆ ಬೀಳುತ್ತೆ. ಅಕ್ಕ ಮನೇಲಿಲ್ಲ. ಏನು ಅಕ್ಕ ಮನೇಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅದಿರ್ಲಿ, ಮೊದಲು ಆ ಹಣನ ಯಾರಿಗಾರ ಕೊಟ್ಬಿಡಿ. ಮೊದ್ಲು ಅಕ್ಕ ಎಲ್ಲಿ ಹೋಗಿದ್ದಾರೆ ಅಂತ ಹೇಳೆ. ಅವರು ಮನೆ ಬಿಟ್ಟು ಹೊರಟೋದ್ರು. ಏನ್ ಹೇಳ್ತಾ ಇದೀಯ ನೀನು? ನಿಮ್ಮ ಆಫೀಸ್ ಪ್ಯೂನ್ ಬಂದು ಎಲ್ಲ ವಿಷಯನೂ ನಿಮ್ಮ ಭಾವನ ಹತ್ರ ಹೇಳ್ದ. ನೀವು ಲಂಚ ತಗೊಳ್ತಿರೋ ವಿಷಯನ ನಿಮ್ಮ ಅಕ್ಕ ಭಾವಂಗ್ ತಿಳಿದ್ಮೇಲೆ ಈ ಮನೆಗೆ ನಿಮ್ಮನ್ ಸೇರ್ಸಲ್ಲ ಅಂತ ಕೂಗಾಡಿದ್ರು. ಅದಕ್ಕೆ ಅದಕ್ಕೆ ನೀನೇನ್ ಹೇಳ್ದೆ? ಹೋಗಲೇ ನೀನೇನೇ ಹೇಳ್ದೆ? ಯಾರ ಮನ್ಲಿ ಯಾರನ್ನ ಸೇರ್ಸಲ್ಲ ಅಂತೀರಾ ಅಂದೆ. ಏನಂದ್ರೆ ಇದು ನಿಮ್ಮ ಮನೆ ಅಲ್ವಾ? ಇವಾಗತ್ತೆ ನಮ್ಮ ಪ್ರಯೋಜನ. ನಿನ್ನ ದುರಾಸೆ ಕಾರಣದಿಂದ ಈ ಮನೆಗೆ ಜೀವ ತೆಗೆದ ಉಮಾನು ಶಂಕರ್ನು ಆಚೆ ಓಡಿಸ್ಬಿಟ್ಟೆ. ನಿಮ್ ತಾಯಿನೂ ಮನೆ ಬಿಟ್ಟು ಹೊರಟೋದ್ರು. ನಿನ್ನ ಗಂಡ
ಪೊಲೀಸ್ನವ್ರ ಹೆದರಿ ಎಲ್ಲ ಊತ್ಕೊಂಡಿದಾನೋ ಏನು? ನೋಡಮ್ಮ ಗೌರಿ, ತಾಳಿ ಕಟ್ಟದ ಹೆಂಡತಿನ ಕೊನೆಗಾಲದವರೆಗೂ ಕಾಪಾಡಬೇಕು ಅನ್ನೋ ಕರ್ತವ್ಯ ಪ್ರಜ್ಞೆ ಗಂಡಸ್ರಲ್ಲಿ ಇರೋದ್ರಿಂದಾನೆ ಇನ್ನೂ ನಿನ್ನಂತ ಹೆಂಗಸರು ಹೆಂಡತಿಯಾಗಿ ಬಳತಿದ್ದೀರಿ. ಆ ಕರ್ತವ್ಯ ಪ್ರಜ್ಞೆ ಯಾವತ್ತು ಗಂಡಸ್ರಲ್ಲಿ ಹೊರಟೋಗತ್ತೆ ಆವತ್ತು 150 ಜನ ಹೆಂಗಸರು ಹೆಂಡತಿಯಾಗಿ ಬಾಳೋದಿಲ್ಲ, ಗಂಡ ಬಿಟ್ಟೊಳಗೆ ಬಾಳ್ಬೇಕಾಗತ್ತೆ. ಇನ್ನು ಅಳ್ಕನೆ ಇದ್ರೆ ಹೇಗಮ್ಮ? ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ ಆದ್ರೆ ಏನ್ ಮಾಡೋದು? ಈ ಪ್ರಪಂಚನೇ ಇಷ್ಟು. ಏನಂದ್ರೆ ನಾನನ್ ತಪ್ಪು ಮಾಡಿಬಿಟ್ಟೆ. ಏನಮ್ಮ? ನನ್ನ ತಮ್ಮಂದ್ರ ಮೇಲಿದ್ದ ಪ್ರೀತಿಲಿ ನಾನ್ ನಿಮಗ್ ದ್ರೋಹ ಮಾಡಿಬಿಟ್ಟೆ. ಏನ್ ಮಾಡ್ರೆ? ನಾನ್ ನಿಮ್ಗೆ ಒಂದ್ ಮಗುನ ಹೆತ್ಕೊಡ್ಬೇಕಾಗಿತ್ತು. ಮಗು ನನಗೆ, ನಾನ್ ಮಗು ನನಗೆ, ನೀನ್ ಮಗು. ಉಮಾ, ಏನಾಯ್ತು ಉಮಾ? ಎದೆ ನೋಯ್ತಾ ಇದೆಯಾ? ಒಂದ್ ಹೋಗ್ಬಿಡ್ತೀನಿ. ಬೇಡಿದ್ರೆ ನನ್ ಬಿಟ್ಟೆಲ್ಲೂ ಹೋಗ್ಬೇಡಿದ್ರೆ ನನ್ ಬಿಟ್ಟೆಲ್ಲೂ. ಒಂದ್ ನಿಮಿಷ ಇರು, ಬಂದ್ಬಿಡ್ತೀನಿ. ಬಂದ್ಬಿಡ್ತೀನಿ, ಬಂದ್ಬಿಡ್ತೀನಿ. ಮಿಸ್ಟರ್ ಕೃಷ್ಣ, ನಾನು ಹೊಗಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೋಬೇಡಿ. ಈ ಕಾರ್ ಇದೆಯಲ್ಲ, ವೆರಿ ಲಕ್ಕಿ ಕಾರ್. ಇದನ್ನ ಕೊಂಡ್ಕೊಂಡ ಮೇಲೇನೆ ನಾನು ಆಫೀಸರ್ ಆಗಿ ಪ್ರಮೋಷನ್ ಆಗಿದ್ದು, ಮನೇಲಿ ಒಳ್ಳೆ ಒಳ್ಳೆ ಕಾರ್ಯಗಳೆಲ್ಲ ನಡೆದಿದ್ದು. ಈಗ ಇದನ್ನ ನೀವು ಕೊಂಡ್ಕೋತಾ ಇದ್ದೀರಾ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಲಕ್. ಬಾಯ್ ಬಾಯ್. ಏನು ತೋಚ್ತಾ ಇಲ್ವಲ್ಲ ಉಮ್ಮ? ಯಾವ್ದೋ ಕಾರ್ ಬರ್ತಾರಾಗಿದೆ, ನಿಲ್ಲ ನೋಡ್ತೀನಿ. ಆಸ್ಪತ್ರೆ ಹೋಗೋಣ ಉಮ್ಮ. ಸಾರ್, ಕಾರ್ ಇದೆ ಸಾರ್. ನನ್ನ ಹೆಂಡತಿಗೆ ಎಲ್ಲ ಹೇಳ್ತಾ ಇದ್ದಾರೆ ಆಸ್ಪತ್ರೆ ಕರ್ಕೊಂಡೋಗ್ಬೇಕು ಸಾರ್. ಸಾರ್ ಉಮ್ಮ, ಅಯ್ಯೋ ಏನ್ ಮಾಡ್ಲಿ ಸಾರ್, ಕೈ ಮುಗಿತೀನಿ ಸಾರ್ ಕಾರಲ್ಲಿ. ಏನಾಯ್ತು ಭವ? ನಿಮ್ ಮಕ್ಕಳು ಎದೆ ನೋಯ್ದಾರೆ ಕಣೋ. ಅಕ್ಕ, 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 ಕೃಷ್ಣ, ನಿಮ್ ಭಾವ ಮಗು ತರ ಕಣು. ಕೈ ಬಿಟ್ಬಿಡ್ಬೇಡಪ್ಪ. ಅಕ್ಕ, ನಾನು ಕಾರ್ ತಗೊಂಡಿದ್ದೀನಿ ಅಕ್ಕ. ಅಕ್ಕ, ನಿನ್ ತಮ್ಮ ಕಾರ್ ತಗೊಂಡಿದ್ದಾನಕ್ಕ. ಅಕ್ಕ, ನಾನ್ ಕಾರ್ ತಗೊಂಡಿದ್ದೀನಕ್ಕ. ಅಕ್ಕ, ನಾನ್ ಕಾರ್ ತಗೊಂಡಿದ್ದೀನಕ್ಕ. ಅಕ್ಕ, ನೋಡಕ್ಕ ಒಂದ್ಸಲಿ ನಾನ್ ಕಾರ್ ತಗೊಂಡಿದ್ದೀನಿ ಅಕ್ಕ. Aaaaaaah!
ಈಗ ನಿನ್ ಕಣ್ಣಿಗೆ ನಾನು ಪೋಲಿಯಾ ಕಾಣ್ತಿರ್ಬೋದು. ಒಂದಲ್ಲ ಒಂದು ದಿವಸ ನಾನು ಮುಂದಕ್ಕೆ ಬಂದೇ ಬರ್ತೀನಿ. ಬಂಗ್ಲೆ ತಗೋತೀನಿ, ಕಾರ್ ತಗೋತೀನಿ. ಮುಂದಿನ ಸೀಟಲ್ಲಿ ನಾನು, ಪಕ್ಕದಲ್ಲಿ ಭಾವ, ಹಿಂದಿನ ಸೀಟಲ್ಲಿ ನೀನ್ ಹಾಯಾಗಿ ಮಲ್ಕೊಂಬರ್ತೀಯ. ನಿನ್ ಬೀಗ ನಿನಗೇಂತ ಉಡುಗೊರೆ ತಂದಿದನಮ್ಮ, ಕೈಯಲ್ಲಿ ತಗೊಳ್ಳೋದಿಲ್ವೇ? ಹೋಗ್ಲಿ ಬಿಡು, ನಾನೇ ಹೊದ್ದಿಸ್ಬಿಡ್ತೀನಿ, ನಾನೇ ಹೊದ್ದಿಸ್ತೀನಿ. ಇನ್ಸ್ಪೆಕ್ಟರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಇನ್ನವನು ಓಡ್ ಹೋಗೋದಿಲ್ಲ. ಕಾನೂನು ಕೊಡಬಹುದಾದ ಶಿಕ್ಷೆಗಿಂತ ದೊಡ್ಡ ಶಿಕ್ಷೆ ಅವರ ಅಕ್ಕನಿಗೆ ಕೊಟ್ಬಿಟ್ಟಿದ್ದಾಳೆ. ಗೌರಿ, ನಿನ್ ಗಂಡನಾಗ ಒಂದ್ ಮಾತು ಕೇಳ್ಕೊತೀನಿ ಕಣೆ. ನಮ್ಮ ಅಕ್ಕನ ಮೈ ಮೇಲೆ ಹಾಕಿರೋ ಆ ಜರ್ತಾರಿ ಸೀರೆ ಮೇಲೆ ಮಾತ್ರ ಆಸೆ ಪಟ್ಬಿಡ್ಬೇಡ್ವೆ. ಇಲ್ಲ ಅಂದ್ರೆ, ಇಲ್ಲ ಅಂದ್ರೆ ನನಗೆ ಕ್ಷಮಿಸ್ಬಿಡಿ, ನನಗೆ ಕ್ಷಮಿಸ್ಬಿಡಿ. ಬಾಳೋದು ಹೆಣ್ಣಿಂದ ಮನುಜ, ಬೀಳೋದು ಹೆಣ್ಣಿಂದ